ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇವತ್ತು ನಾವು ಯಾವುದೇ ರೀತಿಯ ರಾಜಕೀಯ ಬೆಳವಣಿಗೆಗಳು, ವಿವಾದಾತ್ಮಕ ಹೇಳಿಕೆಗಳು ಇದನ್ನೆಲ್ಲ ಸ್ವಲ್ಪ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಪ್ರಸಕ್ತ ಕಾಲಘಟ್ಟದಲ್ಲಿ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ನಾವೆಲ್ಲರೂ ಕೂಡ ಮಾನವರು, ಯಾವ ರೀತಿ ಆಗ್ತಾ ಇದೆ ನಮ್ಮ ಜೀವನ, ಯಾವ ರೀತಿ ಇದೆ ನಮ್ಮ ಸಮಾಜ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಎಸ್, ಬೆಳೀತಾ ಇದೆ, ನಾವುಗಳು ಕೂಡ ಬೆಳೀತಾ ಇದ್ದೇವೆ, ದೇಶ ಬೆಳೀತಾ ಇದೆ, ಸಮಾಜ ಬೆಳೀತಾ ಇದೆ, ಜೊತೆಗೆ ಮನುಷ್ಯ ತುಂಬ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯ ಪಥದಲ್ಲಿದ್ದಾನೆ ಅನ್ನುವಂಥದ್ದು, ವ್ಯವಹಾರಿಕವಾಗಿ ತುಂಬ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು. ಆದರೆ ಮನುಷ್ಯ ಈ ಹಿಂದೆ ಹೇಗಿದ್ದ, ಆದರೆ ಈಗ ಹೇಗಿದ್ದಾನೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಮನುಷ್ಯನಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ, ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ಎಲ್ಲವೂ ಕೂಡ ಸಿಗುತ್ತೆ, ಆದರೆ ನೆಮ್ಮದಿ ಅನ್ನುವಂಥದ್ದು ಸಿಗಲ್ಲ ಆತನಿಗೆ. ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಮನುಷ್ಯರಲ್ಲಿ ವೈಯಕ್ತಿಕವಾಗಿ ಹೇಳ್ಬೋದು ಅಥವಾ ನಮ್ಮ ಸಮಾಜದಲ್ಲಿ ಹೇಳ್ಬೋದು, ಪ್ರತಿಯೊಬ್ಬರಲ್ಲಿ ಪ್ರೀತಿ, ಸ್ನೇಹ, ತಾಳ್ಮೆ ಇದೆಲ್ಲವೂ ಕೂಡ ಮಾಯ ಆಗಿದೆ ಅನ್ನುವಂಥದ್ದು ನಾವು ಬಾಯಿ ಮಾತಿಗೆ ಪ್ರತಿ ಬಾರಿ ಹೇಳ್ತಾ ಇರ್ತೇವೆ. ಮಾನವೀಯ ಮೌಲ್ಯಗಳ ಬಗ್ಗೆ ನಾವು ಮಾತುಗಳನ್ನು ಹೇಳ್ತಾ ಇರ್ತೇವೆ, ಆದರೆ ಎಷ್ಟು ಜನರು ಮಾನವೀಯ ಮೌಲ್ಯಗಳನ್ನು ನಿಜವಾಗಿಯೂ ಕೂಡ ಪಾಲನೆ ಮಾಡ್ತಾರೆ, ಮಾನವೀಯ ಮೌಲ್ಯಗಳು ನಿಜವಾಗ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಇದ್ದೇವೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಮಾನವೀಯ ಮೌಲ್ಯಗಳು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಲ್ಲಿ ಬದಲಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಮಟ್ಟದ ಆರೋಪ. ಈ ಆರೋಪದ ಹಿಂದೆ ಬಿದ್ದಂತಹ ಒಬ್ಬ ವ್ಯಕ್ತಿ, ಮನುಷ್ಯನ ಮಾನವೀಯ ಮೌಲ್ಯಗಳು ಬದಲಾಗಬಾರ್ದು, ಇದು ಇನ್ನಷ್ಟು ವೃದ್ಧಿಯಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಯಲ್ಲಿ ಹೊರಟಂತಹ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಮಾನವೀಯ ಮೌಲ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ವ್ಯಕ್ತಿ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ತಾವುಗಳು ಕೇಳ್ಬೋದು, ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ವಿಚಾರ, ಅಂದ್ರೆ ಮಾನವೀಯ ಮೌಲ್ಯಗಳು ಮರೆಯಾಗ್ತಾ ಇದೆ, ಮರೆಯಾಗಿದೆ ಕೂಡ ಕೆಲವರಲ್ಲಿ, ಕೆಲವರಲ್ಲಿ ಇಲ್ವೇ ಇಲ್ಲ. ಮನುಷ್ಯನಲ್ಲಿ ಮನುಷ್ಯ ಹೊಡೆದಾಡುವಂತಹ ವಿಚಾರಗಳು, ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತಿಗೋಸ್ಕರ ಏನೇನೋ ಮಾಡುವಂತಹ ಕೆಲಸಗಳು, ಇವೆಲ್ಲದರ ನಡುವೆ ಮಾನವೀಯ ಮೌಲ್ಯಗಳು ಅತ್ಯವಶ್ಯಕವಾಗಿ ಬೇಕು, ಪ್ರತಿಯೊಬ್ಬರಿಗೂ ಕೂಡ ಬೇಕು, ಆದರೆ ಇದು ಇಲ್ಲ, ಮರೆಯಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ವ್ಯಕ್ತಿ ಮಾಡ್ತಾ ಇರುವಂತಹ ಒಂದು ವಿಚಾರ ನಿಜವಾಗ್ಲೂ ಕೂಡ ಅದ್ಭುತ ಅನ್ನುವಂಥದ್ದು ಅನಿಸುತ್ತೆ. ಯಾಕಂದರೆ ಇವರು ಮಾಡುವಂತಹ ವಿಚಾರ ಕೆಲಸಗಳು ಆ ರೀತಿ ಇದೆ. ಎಸ್, ಯಾರು ಆ ವ್ಯಕ್ತಿ, ಏನ್ ಮಾಡಿದ್ದಾರೆ, ಮಾನವೀಯ ಮೌಲ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಸಲುವಾಗಿ ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ಜಿಲ್ಲೆಗಳಿಗೆ ಸಂಚರಿಸ್ತಾ ಇದ್ದಾರೆ, ಪಾದಯಾತ್ರೆ ಮೂಲಕ ಸಂಚರಿಸ್ತಾ ಇದ್ದಾರೆ. ಬರೋಬ್ಬರಿ 8,300 ಕಿಲೋಮೀಟರ್ ಪಾದಯಾತ್ರೆಯನ್ನ ಈವರೆಗೆ ಮಾಡಿದ್ದಾರೆ. ಜೊತೆಗೆ ಇವತ್ತಿನ ದಿನ 20 ಜಿಲ್ಲೆಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಪಾದಯಾತ್ರೆಯ ಮೂಲಕ. 20ನೇ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. 275 ದಿನಗಳ ಕಾಲ ಈ ಪಾದಯಾತ್ರೆ ಸದ್ಯದ ಮಟ್ಟಿಗೆ ನಡೆದಿರುವಂಥದ್ದು. ಇನ್ನು ಮುಂದಕ್ಕೆ 12,000 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಇದ್ದಾರೆ. ಕಾರಣ ಏನಿಲ್ಲ, ಮನುಷ್ಯನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಕಾಣುತ್ತೆ ಈ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಹೋದಾಗ. ಯಾರವರು, ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಾನವೀಯ ಮೌಲ್ಯಗಳ ಕುರಿತು ಜನಜಾಗೃತಿ. ಬೀದರ್ ಗ್ರಾಮದಿಂದ ಜ್ಞಾನ ಭಿಕ್ಷಾ ಪಾದಯಾತ್ರೆ ಆರಂಭ. ಕಾಲ್ನಡಿಗೆಯ ಮೂಲಕ ಜನರಿಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಅರಿವು ಮೂಡಿಸುವ ಜ್ಞಾನ ಭಿಕ್ಷಾ ಪಾದಯಾತ್ರೆ ವಿವೇಕಾನಂದ ಎಚ್ಕೆರವರನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಾಗತ ಮಾಡಲಾಯಿತು. ಕನ್ನಡ ಕಿರುತೆರೆ ನಟ, ನಿರ್ದೇಶಕರು, ಟಿವಿ ಜಾಹೀರಾತು ನಿರ್ಮಾಣಕಾರರು ಹಾಗೂ ಉತ್ತಮ ಲೇಖಕರು ಚಿಂತಕರು ಆದ ವಿವೇಕಾನಂದ ಎಚ್ಕೆ ಇವರು ಮಾನವೀಯ ಮೌಲ್ಯಗಳ ಬಗ್ಗೆ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಕುರಿತು ಕಳೆದ 1 ನವೆಂಬರ್ ಬೀದರ್ ಜಿಲ್ಲೆಯಿಂದ ಹೊರಟ ಜ್ಞಾನ ಭಿಕ್ಷಾ ಪಾದಯಾತ್ರೆಯು ಹಲವಾರು ಜಿಲ್ಲೆ, ತಾಲೂಕು ಕೇಂದ್ರಗಳನ್ನು ದಾಟಿ ಇಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ತಲುಪಿದ್ರು. 8,300 ಕಿಲೋಮೀಟರ್ ಪಾದಯಾತ್ರೆ, 275 ದಿನ, 20 ಜಿಲ್ಲೆ ಪ್ರಯಾಣ. 12,000 ಕಿಲೋಮೀಟರ್ ಪಾದಯಾತ್ರೆಯ ಗುರಿ ಹೊಂದಿದ ವಿವೇಕಾನಂದ.
ಈ ಸಂದರ್ಭ ಗಡಿಭಾಗದ ಮುಲ್ಕಿಪೇಟೆಯಲ್ಲಿ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಮಾಲಾರ್ಪಣೆ ಶಾಲು ಹೊದಿಸಿ ಸ್ವಾಗತ ಮಾಡಲಾಯಿತು. ಬೀದರ್ ಜಿಲ್ಲೆಯ ಗಡಿ ಗ್ರಾಮದಿಂದ ಪಾದಯಾತ್ರೆಯಲ್ಲಿ ಹೊರಟು ಪ್ರತಿದಿನ 30-40 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಗುವ ಇವರು ನಿರಂತರವಾಗಿ ಈ ತನಕ 280 ದಿನದಲ್ಲಿ 8,500 ಕಿಲೋಮೀಟರ್ ನಡಿಗೆಯಲ್ಲಿ ಮಂದಿರ, ಮಠಗಳು ಮತ್ತು ದಾರಿಯುದ್ದಕ್ಕೂ ಶಾಲಾ ಕಾಲೇಜುಗಳಲ್ಲಿ, ಯುವಕ ಯುವತಿ ಮಂಡಲಗಳಲ್ಲಿ, ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ, ಮನೆಯಂಗಳದಲ್ಲಿ ನೂರಾರು ಭಾಷಣ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ವಿಶೇಷ ಸ್ಥಳಗಳಿಗೆ ತೆರಳಿ ಮಾನವೀಯ ಮೌಲ್ಯಗಳನ್ನು ತುಂಬುವ ಮತ್ತು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡುವ ಕುರಿತು ಜಾಗೃತಿ ಕಾರ್ಯಕ್ರಮ ನೀಡಿದ್ದಾರೆ. ಅಲ್ಲದೆ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಜಾಗೃತಿ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 12,000 ಕಿಲೋಮೀಟರ್ ಪಾದಯಾತ್ರೆ ಮಾಡುವ ಮೂಲಕ ನನ್ನ ಗುರಿ ಮುಗಿಸಲಿದ್ದಾರೆ ಎಂದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾಧ್ಯಕ್ಷೆ ನಂದಾ ಪಯಾಸ್ ಇವರು ಮಾಹಿತಿಯನ್ನು ನೀಡಿದರು. ನಮ್ಮ ರಾಜ್ಯದ 31 ಜಿಲ್ಲೆಗಳಲ್ಲೂ ಪ್ರವೇಶಿಸಬೇಕು, ಕಾಲ್ನಡಿಗೆ ಮೂಲಕ ಹೋಗಬೇಕು. ಒಬ್ಬರಿಗೆ ನಾನು ಬ್ಯಾನರ್ ಇಲ್ಲದೆ, ಸಂಘ ಸಂಸ್ಥೆ ಯಾವುದೂ ಜೊತೆ ಇಲ್ಲದೆ ನೋಡುವನ್ನು ಮುಂದಕ್ಕೆ ಹೋಗಿ ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆರೆಸಬೇಕು, ಅವರಿಗೆ ತಿಳಿಸಬೇಕು ಎಂಬ ಇಚ್ಛೆಯಿಂದ ಬೀದರಿಂದ ಹೊರಟವನು ಇವತ್ತು ನಮ್ಮೊಂದಿಗೆ ದಕ್ಷಿಣ ಕನ್ನಡಕ್ಕೆ ತಾಲೂಕಿದ್ದಾರೆ. 20ನೇ ಜಿಲ್ಲೆ ಆಗಿದೆ ಇದು. ರಾಜ್ಯದ 240 ತಾಲೂಕುಗಳನ್ನು ಸಂಪರ್ಕ ಮಾಡಿಕೊಂಡು ಹೋಗಬೇಕು ಅಂತ ಬಂದಿದೆ. ಅದಕ್ಕೆ ಉದ್ದೇಶ ಏನಪ್ಪ ಅಂದರೆ, ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತ. ದುಡ್ಡಿಗಾಗಿನೇ ಮಹತ್ವ ಕೊಡ್ತಾ ಕೊಡ್ತಾ ಮೌಲ್ಯಗಳನ್ನು ನಾಶ ಮಾಡ್ತಾ ಇದ್ದಾರೆ. ಒಳ್ಳೆಯತನ ಉಳಿದೇ ಇಲ್ಲ, ಒಬ್ಬರ ಮೇಲೊಬ್ಬರಿಗೆ ನಂಬಿಕೆಗಳಿಲ್ಲ. ಈ ವ್ಯವಸ್ಥೆ ಬರ್ತಾ ಇದೆಯಲ್ಲ, ಈ ವ್ಯವಸ್ಥೆಯನ್ನು ಇನ್ನು 15 ವರ್ಷಗಳಲ್ಲಿ ಒಂದಷ್ಟು ಬದಲಾಯಿಸೋಣ. ದುಡ್ಡು ಬೇಕೇ ಬೇಕು ನಮಗೆಲ್ಲ, ದುಡ್ಡಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ಆದರೆ ದುಡ್ಡೇ ಎಲ್ಲ ಆಗೋ ಥರ ಕಾರಣಕ್ಕೆ ಇವತ್ತು ನೋಡಿ, ಕೊರೋನಾ ಈಗ 2ನೇ ಅಲೆ 3ನೇ ಅಲೆ ಎಲ್ಲ ಬರುತ್ತೆ. ಎಲ್ಲ ಕಡೆ ನೀವು ಬಾರ್ಗಳನ್ನು ಓಪನ್ ಮಾಡಿ ಲೈಬ್ರರಿಗಳನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಒಳ್ಳೆಯವರಾಗಿ ಅಂದರೆ ಅದು ಆಗಲ್ಲ, ಅರ್ಥ ಇಲ್ಲ. ಕ್ರೀಡಾಂಗಣಗಳನ್ನು ಮುಚ್ಚಿಬಿಟ್ಟು ಡಾಬಾಗಳು ಜಾಸ್ತಿ ಮಾಡಿಬಿಟ್ಟು ನೀವು ಒಳ್ಳೆಯವರಾಗಲಿ ಅಂದರೆ ಆಗಲ್ಲ. ಶಾಲೆಗಳನ್ನು ಮುಚ್ಚಿಬಿಟ್ಟು ಮೊಬೈಲ್ ಅವ್ರ ಕೈ ಕೊಟ್ಟು ನೀವು ಒಳ್ಳೆಯವರಾಗಿ ಅಂದರೆ ಆಗಲ್ಲ. ಸೊ ನಾವು ಮಾಡಬೇಕಾಗಿರೋದು ನಮ್ಮ ನಡವಳಿಕೆಗಳನ್ನೇ, ನಮ್ಮನ್ನು ನೋಡಿದೆ ಒಬ್ಬ ಹುಡುಗ, ಏ ಅವ್ರ ಥರ ಇರೋಣಪ್ಪ ನಾವು ಅಂತ ಹೇಳುವಂಥ ವ್ಯವಸ್ಥೆ ಇಲ್ಲ. ಎಲ್ಲ ಕೆಟ್ಟೋಗ್ಬಿಟ್ಟಿದ್ದಾರೆ ಎಲ್ಲರೂ, ಅದನ್ನೇನು. ಸಾಮಾಜಿಕ ಕಾರ್ಯಕರ್ತ ಅದ್ದಿ ಬಳ್ಳೂರು, ಅಶೋಕ್ ಭಟ್, ಮಂಜುನಾಥ್ ಆಕ್ಕೆ, ಗೃಹ ರಕ್ಷಕ ದಳ ಮುಲ್ಕಿ ಘಟಕದ ಮಾಜಿ ಅಧಿಕಾರಿ ಮನ್ಸೂರ್, ಶೈಲೇಶ್ ಮುಲ್ಕಿ, ಭೀಮಶಂಕರ್ ಹಾಗೂ ಮಲ್ಲಿಕಾರ್ಜುನ ಇವರುಗಳು ಉಪಸ್ಥಿತರಿದ್ದರು. ವಿವೇಕಾನಂದ ಅವರೊಂದಿಗೆ ಹೆಜ್ಜೆಯನ್ನ ಹಾಕುತ್ತಾ ಮುಲ್ಕಿಪೇಟೆಯಿಂದ ಕಾರ್ನಾಡು ರಸ್ತೆಯಾಗಿ ಸದಾಶಿವನಗರ ಲಿಂಗಪ್ಪಯ್ಯ ಕಾಡು ಎಂಬಲ್ಲಿಗೆ ತೆರಳಿ ಅಲ್ಲಿನ ಚೆನ್ನಮಲ್ಲಿಕಾರ್ಜುನ ಮಠಕ್ಕೆ ಭೇಟಿಯನ್ನು ನೀಡಿದರು. ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ 66 ಹಳೆಯಂಗಡಿಯ ಮೂಲಕ ಮಂಗಳೂರು ನಗರವನ್ನ ಪ್ರವೇಶ ಮಾಡಿದರು. ಎಲ್ಲರೂ ಓ ಈ ಸ್ವಾಮೀಜಿ, ಆ ಪಕ್ಷದವನು ಈ ಸ್ವಾಮೀಜಿ, ಸ್ವಾಮೀಜಿನೇ ಪಕ್ಷಕ್ಕೆ ಹೋಗ್ಬಿಟ್ರೆ ನಾವೆಲ್ಲ ಎಲ್ಲಿ ಹೋಗೋದು? ಸೊ ಆ ರೀತಿ ಹಾಸ್ಪಿಟ್ಲ್ಗಳು, ಹಾಸ್ಪಿಟ್ಲ್ಗಳು ಹೋಗೋಕ್ಕೆ ಮನುಷ್ಯನಿಗೆ ಭಯ ಆಗೋಗ್ತಾ ಇದೆ. ಯಾವ ಹಾಸ್ಪಿಟ್ಲ್ಗೆ ಹೋಗಬೇಕು, ಎಷ್ಟು ಕಾಸ್ಟ್ಲಿನೋ ಏನೋ, 30,000 ರೂಪಾಯಿ ಚಾರ್ಜ್ ಮಾಡ್ತಾರೆ ICUಗೆ, ಎಲ್ಲಿಂದ ತರ್ತೀರಿ ಅಷ್ಟೊಂದು ದುಡ್ಡು? ಸೊ ಆ ರೀತಿ ಎಲ್ಲರೂ ಕಮರ್ಷಿಯಲ್ ಆಗಿದ್ದಾರೆ. ನಾನು ಈ ಸಮಾಜದಲ್ಲಿರುವ ಒಳ್ಳೆಯ ಅಂಶಗಳನ್ನು ನೋಡಿ, ಈಗ ಒಬ್ಬರು ಶಿವಮೊಗ್ಗದಲ್ಲಿ 2 ಎಕರೆ ಜಮೀನಿದೆ ಅವ್ರ ಹತ್ರ, 2 ಎಕರೆ 2.5 ಕೋಟಿ ಬೆಲೆ ಬಾಳುತ್ತೆ. ಅವರು ಉದ್ಯಮಿ, ಅವ್ರಿಗೆ ಊಟ ತಿಂಡಿ, ಅವ್ರ ಮಗ ಎಲ್ಲ ಡಾಕ್ಟರ್ ಆಗಿದ್ದಾನೆ. ಅದಕ್ಕೆ ಅವರು ಡಿಸೈಡ್ ಮಾಡಿದ್ರು ಆ 2 ಎಕರೆಯನ್ನು ನಾನು ಕಾಡು ಬೆಳೆಸ್ತೀನಿ, ಸುಮ್ಮನೆ ಕಾಡಾಕ್ತೀನಿ, ಏನು ಕಡಿಯೆಲ್ಲ ಮಾಡಲ್ಲ, ಕಾಡು ಅಂತ ಬೆಳೆಸಿದ್ದಾರೆ. ನಾನು ಅದನ್ನು ನೋಡ್ಕೊಂಡು ಬಂದೆ. ಇನ್ನೂ ಕೆಲವು ಕಡೆ ದೊಡ್ಡ ಸ್ಕೂಲ್ ಮಾಡಿದ್ದಾರೆ, 1 ರೂಪಾಯಿ ಹುಡುಗರಿಗೆ ತಗೋತಾ ಇಲ್ಲ. ಈಗ ನಮ್ಮ ಇವರು ಭಟ್ರವರು ಹೇಳ್ತಾ ಇದ್ರು, ನಾನು 1-2 ಎಕರೆಯಲ್ಲಿ 100 ತರಹದ ಹಣ್ಣನ್ನು ಬೆಳೆಸಬೇಕು, ಆ ಹಣ್ಣುಗಳು ಪಕ್ಷಿ ಪ್ರಾಣಿಗಳು ತಿಂದು ಉಳಿದ್ರೆ ನಾನು ತಿಂತೀನಿ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಸಮಾಜ ಬರಬೇಕೆ ಹೊರತುನು ಇರೋದನ್ನೆಲ್ಲ 30-40 ಸೈಟ್ ಮಾಡೋದು, ಇರೋ 40 ಸೈಟನ್ನೇ ಅಪಾರ್ಟ್ಮೆಂಟ್ಗಳು ಮಾಡೋದು. ಆಮೇಲೆ ನೋಡಿ, ಇವಾಗ ಸರ್ಕಾರದವರು 4 ಕಿಲೋಮೀಟರ್ಗೆ ಬೆಂಗಳೂರಲ್ಲಿ 10,000 ಮರಗಳು ಹೊಡೆದಾಕಿದ್ದಾರೆ, 4 ಕಿಲೋಮೀಟರ್ಗೆ. ತಿರ್ಗಿ ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಇಲ್ಲ ಅಂತ ಎಲ್ಲಿಂದ ತರ್ತೀರಿ ಆಕ್ಸಿಜನ್? ಎಸ್, ಇದು ಅವರು ಹೇಳುವಂತಹ ಮಾತುಗಳು, ಒಳ್ಳೆಯ ಆಲೋಚನೆ. ಆದರೆ ಇಸ್ ಇಟ್ ಪಾಸಿಬಲ್ ಅನ್ನೋಂಥ ಪ್ರಶ್ನೆ. ಎಸ್, ಪಾಸಿಬಲ್ ಅನ್ನೋಂಥದ್ದು ಹೇಳುವಂತಹ ವ್ಯಕ್ತಿ ವಿವೇಕಾನಂದ ಎಚ್ ಕೆ ಅವರು ನಮ್ಮ ಜೊತೆ ಇದ್ದಾರೆ. ಇವರು ನಟ, ನಿರ್ದೇಶಕರು, TV ಜಾಹೀರಾತು ನಿರ್ಮಾಣಗಾರರು, ಜೊತೆಗೆ ಲೇಖಕರು, ಚಿಂತಕರು. ಇವ್ರ ಮಾತುಗಳು ಕೇಳಿದಾಗ ವೆರಿ ಬ್ಯೂಟಿಫುಲ್ ಅನ್ನುವಂಥದ್ದು. ಎಸ್, ಹೀಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅನ್ನುವಂಥದ್ದು ವಿಚಾರ ಬರುತ್ತೆ, ಯಾಕೆ ಇಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಬರುತ್ತೆ. ಎಸ್, ಎಲ್ಲ ವಿಚಾರ ಬಗ್ಗೆ ಮಾತನಾಡಬೇಕು. ಸ್ವತಃ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದವರು ಕೂಡ ಹೌದು. ಈಗ
ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. ಮಾನವೀಯ ಮೌಲ್ಯಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸುವಂತಹ ಒಂದು ಎಸ್ ಪುಣ್ಯದ ಕೆಲಸ. ಆಗ್ಲೇ ಹೇಳಿದಾಗೆ ಮಾನವೀಯ ಮೌಲ್ಯಗಳು ಇದ್ರೆ ಅದೊಂದು ಪುಣ್ಯದ ಕೆಲಸ ಅನ್ನುವಂಥದ್ದು. ಸೊ ಅದನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡಬೇಕು. ಇವತ್ತು ಮಂಗಳೂರಿನಲ್ಲಿದ್ದಾರೆ, ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್, ವಿವೇಕಾನಂದ್ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ರೆ ಸರ್? ಆರಾಮಿದ್ದೀನಿ. ಆರಾಮಾಗಿದ್ದೀರಾ ಸರ್? ಒಂದು ಸುದೀರ್ಘವಾಗಿರುವಂತಹ ತಮ್ಮ ಪಯಣ, ನಾನು ಮೊದಲೇದಾಗಿ ಅದಕ್ಕೋಸ್ಕರ ಕೇಳಬೇಕು. ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ತಾವು ಹೋಗ್ತಾ ಇದ್ದೀನಿ ಅಂತ ಬಂದಾಗ ಅಟ್ ಪ್ರೆಸೆಂಟ್ ಈಗ ಆರೋಗ್ಯ ಯಾವ ರೀತಿ ಇದೆ ಸರ್? ಸ್ಪಂದನೆ ಕೊಡುತ್ತಾ ಯಾವ? ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ನಾನು ಇಂಜಿನಿಯರ್ ಅಲ್ಲ, ಇತಿಹಾಸದ ಸ್ನಾತಕೋತ್ತರ ವಿದ್ಯಾರ್ಥಿ. ಯೆಸ್ ಸರ್. ಓಕೆ, ಆರೋಗ್ಯದಲ್ಲಿ ಖಂಡಿತವಾಗ್ಲೂ ನಾನು ಅವತ್ತು ಅಕ್ಟೋಬರ್ 30 ನಾನು ಟ್ರೈನ್ ಹತ್ತದಾಗ ಹೇಗಿದ್ನು ಈಗ ಖಂಡಿತವಾಗ್ಲೂ ಹಾಗೆ ಇದ್ದೀನಿ. ಇನ್ಫ್ಯಾಕ್ಟ್ ಅದಕ್ಕಿನ್ನು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನ ಈ ಕ್ಷಣದವರೆಗೂ ಆಗಿಲ್ಲ. ಓಕೆ ಓಕೆ ಸರ್, ಇದು ಬೀದರ್ನಿಂದ ಪ್ರಾರಂಭವಾಗಿರುವಂತದ್ದು, ಬಹುಶಃ ನವೆಂಬರ್ ಒಂದರಿಂದ ಬೀದರ್ನಿಂದ ಪ್ರಾರಂಭವಾಗಿರುವಂತಹ ಬೀದರ್ ಒಂದು ಗ್ರಾಮದಿಂದ ಪ್ರಾರಂಭ ಮಾಡಿದ್ರಿ ತಾವು. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಗೆ ವರೆಗೆ ಕೂಡ ತಾವು ಬಂದು ತಲುಪಿದ್ದೀವಿ. ಹೌದು. ಯೆಸ್, ಈ ಒಂದು ವಿಚಾರಗಳಲ್ಲಿ ಚೇಂಜಸ್ಗಳ ಬಗ್ಗೆ ಮಾತನಾಡಬೇಕು. ಬಿಫೋರ್ ದಟ್, ಈ ಇನಿಷಿಯೇಟಿವ್ ಬಗ್ಗೆ ಜನರು ಕೇಳ್ತಾರೆ. ವೈ ಅನ್ನುವಂತಹ ಪ್ರಶ್ನೆ, ತಾವು ಹೇಳಿದ್ರಿ ಮಾನವೀಯ ಮೌಲ್ಯಗಳ ವಿಚಾರವಾಗಿ, ಬಟ್ ಹೌ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ವಿಚಾರವಾಗಿ, ಯೆಸ್, ಈ ಇನಿಷಿಯೇಟಿವ್ ಬಗ್ಗೆ. ಯಾಕಂದ್ರೆ ತಾವು ಈಗಲೇ ಹೇಳಿದ್ದೀರಾ, ನಮಗೂ ಕೂಡ ಗೊತ್ತಿರುವಂತಹ ವಿಚಾರ. ವಿವೇಕಾನಂದ ಅವರ ಮಾತುಗಳು ಕೇಳಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅವರು ನಿರ್ದೇಶಕರಾಗಿದ್ರು, ಅವರು ಚಿಂತಕರು, ಲೇಖಕರು ಎಲ್ಲವೂ ಕೂಡ ಹೌದು. ಆದರೆ ಈ ಒಂದು ಬದಲಾವಣೆ, ಬೆಳವಣಿಗೆ ಅಥವಾ ಯೋಚನೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಹೌ, ವೈ? ಅಲ್ಲ, ಖಂಡಿತವಾಗ್ಲು ವೈ ಅನ್ನೋದಕ್ಕಂತೂ ಇಲ್ಲೇ ಇಲ್ಲ. ಯಾಕೆ ನಿಮ್ಮಂತ ಹುಡುಗರಿಗೆ ಒಳ್ಳೆ ಸಮಾಜ ಕೊಡ್ಲೇಬೇಕು, ದಟ್ ಈಸ್ ವೈ ಮಾಡ್ಲೇಬೇಕು. ಈಗ ನಿಮ್ಮಂತವ್ರಿಗೆ ಡೆತ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ಗೂ ಲಂಚ ಕೊಡೋ ವ್ಯವಸ್ಥೆಯನ್ನು ಬಿಟ್ಟು ಹೋಗ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಥವಾ ಈ ಪೊಲ್ಯೂಟೆಡ್ ನೀರು, ಪೊಲ್ಯೂಟೆಡ್ ಗಾಳಿ, ಪೊಲ್ಯೂಟೆಡ್ ಇದು ಅದನ್ನು ನೋಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಅದು ವೈ ಅನ್ನೋದಂದ್ರೆ ವೈ ಮಾಡ್ಲೇಬೇಕಾಗಿದೆ. ಆದ್ರೆ ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ. ಅಲ್ಲ ನೋಡಿ, ಇವತ್ತು ಎಲ್ಲ ತರದ ಟೆಕ್ನಾಲಜಿ ಇದೆ. ನನಗೆ ನಿಮ್ ಹುಡುಗರ ಬಗ್ಗೆ ಎಲ್ಲ ಬಹಳಷ್ಟು ಪ್ರೀತಿ ಇದೆ. ನೀವು, ನನ್ನ ಮೊಬೈಲ್ ಒಳ್ಳೆ ಕ್ವಾಲಿಟಿ ಇರಬೇಕು, ನನ್ನ ಡ್ರೆಸ್ ಒಳ್ಳೆ ಕ್ವಾಲಿಟಿ ಇರಬೇಕು, ನನ್ನ ಶೂ ಒಳ್ಳೆ ಕ್ವಾಲಿಟಿ ಇರಬೇಕು, ನನ್ನ ಹೇರ್ ಸ್ಟೈಲ್ ಈಗಿರ್ಬೇಕು, ಇದರಲ್ಲೆಲ್ಲ ನೀವು ಒಳ್ಳೆ ಕ್ವಾಲಿಟಿಯನ್ನ ನೋಡ್ತಾ ಇದ್ದೀರಿ. ಆಗ್ಲೇ ನೀವು ಹೇಳ್ದಂಗೆ ಅಡ್ವಾನ್ಸ್ ಆಗಿ ತುಂಬಾ ಆಗ್ತಾ ಇದೆ. ಆದ್ರೆ ಇದ್ರ ಎಲ್ಲದರ ಸುಖವನ್ನ ನೀವು ಪಡಿಬೇಕು ಅಂದ್ರೆ ನಿಮ್ಮ ದೇಹ ಮತ್ತು ಮನಸ್ಸಿನ ಕ್ವಾಲಿಟಿಯನ್ನ ನೀವು ಒಪ್ಕೋಬೇಕು. ಇದು ಆಧ್ಯಾತ್ಮ ಅಲ್ಲ, ಇದು ಸಹಜವಾದದ್ದು. ಇದು ಯಾವುದೋ ಆಧ್ಯಾತ್ಮದಿಂದ ಬರೋದಲ್ಲ, ಸಹಜವಾದದ್ದು. ಅಂದ್ರೆ ನಿಮ್ಮ ಗಾಳಿ, ಆಹಾರ, ನೀರು, ನಿಮ್ಮ ಸುತ್ತಮುತ್ತ ಇರುವ ವಾತಾವರಣ ಸಾಧ್ಯವಾದಷ್ಟು ಒಳ್ಳೆಯದಾಗಿರ್ಬೇಕು. ಅದು ಇಲ್ಲ ಅನ್ನೋದಾದ್ರೆ ಈ ಸಮಾಜ ಆಗೋದಿಲ್ಲ. ಈಗ ನಾನು ನೀವು ಏನೇನೋ ಅಗೀರಿ, ಓದಿ, ದುಡ್ಡು ಕೊಡ್ರಿ, ಅದೇನು ಹೇಳ್ತಾ ಇಲ್ಲ. ಸಾಧ್ಯವಾದಷ್ಟು ಯಾರು ಈ ಸಮಾಜದ ಮುಖ್ಯ ವಾಹಿನಿಯಲ್ಲಿದ್ದೀರಿ, ನೀವು ಸ್ವಲ್ಪ ಒಳ್ಳೆಯವರಾಗಿ ಒಳ್ಳೆ ನಡತೆಗಳನ್ನು ಮಾಡಿ. ಬಾಯಿ ಮಾತಿನಿಂದ ಅಲ್ಲ, ನಿಮ್ಮ ನಡತೆಗಳು. ಈಗ ನೀವು ಒಬ್ಬ IAS ಆಫೀಸರ್ ಆಗಿದ್ದೀರಿ, ನಿಮ್ಗೆ 1.5 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ. ಲಂಚ ತಗೊಂಡೆ ಜೀವನ ಮಾಡಕ್ ಆಗಲ್ವಾ? ಆಯ್ತು, ನೀವು ಒಂದು ಆಸ್ಪತ್ರೆಯಲ್ಲಿ ತುಂಬಾ ಡಾಕ್ಟರ್ ಆಗಿದ್ದೀರಿ, ಕನಿಷ್ಠ ಒಂದು ಮಾನವೀಯತೆಯಿಂದ ಇರೋದ್ರಲ್ಲಿ ಒಂದಷ್ಟು ಚಾರ್ಜ್ ಮಾಡ್ಲೇಬೇಕು ಬಿಡಿ. ಒಂದ್ ಸ್ವಲ್ಪ ಒಳ್ಳೆಯವರಾಗ್ಲಿಕ್ಕೆ ಆಗೋದಿಲ್ವಾ? ನೀವು ಸ್ವಾಮೀಜಿ ಆಗಿದ್ದೀರಿ, ಸರ್ವಸಂಘ ಪರಿತ್ಯಾಗಿ ಆಗಿದ್ರಿ, ಅಟ್ಲೀಸ್ಟ್ ಯಾವುದೋ ಪಕ್ಷಕ್ಕೋ ಜಾತಿನೋ ಬೇಡಪ್ಪ, ನಾನು ಏನೋ ಈ ಸಮಾಜದ ಮೌಲ್ಯಗಳನ್ನ ಉಳಿಸ್ತೀನಿ, ಇಷ್ಟು ಮಾಡ್ಲಿಕ್ಕೆ ಆಗೋದಿಲ್ವಾ? ಸೊ ಇಷ್ಟನ್ನ ಮಾಡ್ಲಿಕ್ಕೆ ಅದಾಗದೇ ಅಂತ ದುಷ್ಟರು ನಾವು ಆಗಿದ್ದೀವ? ಇಲ್ಲ, ನಾನು ಖಂಡಿತವಾಗ್ಲೂ ಹೇಳ್ತೀನಿ, ವ್ಯಕ್ತಿಗತವಾಗಿ ಮನುಷ್ಯ ಬಹಳ ಒಳ್ಳೆಯವನಾಗಿದ್ದಾನೆ. ನಾನು ಲಂಚ ತಗೋಬೇಕು, ಕೊಲೆ ಮಾಡಬೇಕು ಅಂತ ಅವನಿಗೇನು ಅನ್ಸಲ್ಲ. ಆದ್ರೆ ಸಾಮೂಹಿಕವಾಗಿ ಭ್ರಷ್ಟ ಆಗ್ಬಿಡ್ತಾನಂತ. ಅವನ್ ನೋಡ್ಕೊಂಡು, ಇವನ್ ನೋಡ್ಕೊಂಡು, ಅವನ್ ನೋಡ್ಕೊಂಡು ಕೆಟ್ಟವರಿಗೆ ಕಾಲ ಇದೆ ಅನ್ನುವ ಪರಿಸ್ಥಿತಿ ಬಂದಿದೆಯಲ್ಲ, ಅದನ್ನ ಇನ್ನೊಂದು 15 ವರ್ಷದಲ್ಲಿ ಒಳ್ಳೆಯವರಿಗಿರುವ ಕಾಲ ಅಂತ ಮಾಡ್ಬೋದು. ಹೇಗೆ ಮಾಡ್ಬೋದು ಅಂದ್ರೆ, ಈಗ ನಾವು ಕೆಟ್ಟವ್ರಿಗೆ ಪ್ರಚಾರ ಜಾಸ್ತಿ ಕೊಡ್ತಾ ಇದೀವಿ, ಕೆಟ್ಟವ್ರನ್ನ ವಿಜೃಂಭಿಸ್ತಾ ಇದೀವಿ. ಅವನು ಯಾವುದೋ ಕಾರಣಕ್ಕೆ ಸಕ್ಸಸ್ ಅಟ್ ಎನಿ ಕಾಸ್ಟ್, ಅವನೊಂದು ಇನ್ನೋವಾ ಕಾರ್ ತಗೊಂಡ ದೊಡ್ಡ ಮನೆ ಕಟ್ಟದ್ರಂತ ಅವನನ್ನ ಕಾರ್ಯಕ್ರಮಕ್ಕೆ ತಂದು ಕೂರಿಸ್ತಿರಲ್ಲ, ಆ ವ್ಯವಸ್ಥೆ ಬೇಡ. ನಮ್ಮ ಹಿರಿಯರ ಕಾಲದಲ್ಲಿ ಇತ್ತಲ್ಲ ಆ ತರ, ಒಳ್ಳೆಯವರು, ಅವ್ನು ಬಡವ ಆಗಿರ್ಲಿ ಯಾರೇ ಆಗಿರ್ಲಿ, ಅಪ್ಪ ಮೇಷ್ಟ್ರಪ್ಪ ಅವ್ರು ಒಳ್ಳೆಯವರು, ಅವನನ್ನ ಸಮಾಜದ ಮುಖ್ಯವಾಗಿ ತನ್ನಿ. ಪೊಲೀಸು, ಕಿರಾಣಿ ಅಂಗಡಿ, ಅವ್ರು ಕಟಿಂಗ್ ಶಾಪ್ ಇಟ್ಟಿದ್ದಾನೆ, ಒಳ್ಳೆಯವರನ್ನ ಪ್ರೋತ್ಸಾಹ ಮಾಡೋಣ. ಇದಕ್ಕೇನು ದುಡ್ಡು ಕೊಡ್ಬೇಕಾ, ಓದ್ಬೇಕಾ, ತಿಳುವಳಿಕೆನ? ಹಾಗಾದ್ರೆ ಒಳ್ಳೆಯವರು ಯಾರು ಅಂತ ನೀವು ಕೇಳ್ಬೋದು. ನೀವು ಒಳ್ಳೆಯವರು ಅಥವಾ ನಾನು ಒಳ್ಳೆಯವನು ಅಂತ ನನಗೆ ಗೊತ್ತಾಗಲ್ಲ. ಆದ್ರೆ ನಮ್ಮ ಸುತ್ತಮುತ್ತ ಇರುತ್ತಲ್ಲ, ಅವ್ರಿಗೆ ನಾವು ಒಳ್ಳೆಯವರ ಕೆಟ್ಟವರ ಗೊತ್ತಾಗುತ್ತೆ. ನಾವು ಹಂಗೆ ಮಾಡೋಣ ಇನ್ಮೇಲೆ. ಇಮ್ಮಿಡಿಯೇಟ್ ಆಗೋದಿಲ್ಲ, ಇವತ್ತೇ ಆಗೋದಿಲ್ಲ, ಇನ್ನೊಂದು 15 ವರ್ಷದಲ್ಲಿ ಒಳ್ಳೆಯವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದ್ರೆ, ಒಳ್ಳೆಯವರು ಕೆಟ್ಟವರು ಎಲ್ಲ ಕಾಲಕ್ಕೂ ಇರ್ತಾರೆ, ಆದ್ರೆ ಒಳ್ಳೆಯವರ ಸಂಖ್ಯೆ ಜಾಸ್ತಿ ಆಗ್ಲಿ, ಕೆಟ್ಟವರ ಸಂಖ್ಯೆ ಕಡಿಮೆ ಆಗಲಿ. ಸೊ ಅದನ್ನ ನಾವು ಮಾಡ್ಬೋದಲ್ವಾ ಅಂತ. ಅಷ್ಟನ್ನ ಮಾಡಕ್ಕೆ ಸಾಧ್ಯತೆ ಇದೆ. ಅದೇನ್ ತೀರಾ ನೀವು ಕೊರೋನಾ ವೈರಸ್ಗೆ ಔಷಧಿ ಕಂಡಿಡಿಯೋದಲ್ಲ ಅಥವಾ ಸೂರ್ಯನ ಹತ್ರ ಹೋಗ್ಬೇಕಾಗಿರೋದಲ್ಲ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳಕ್ಕೆ ಯಾಕೆ ಸಾಧ್ಯ ಇಲ್ಲ?
ಆ ಕಾರಣಕ್ಕೆ ಖಂಡಿತವಾಗಲೂ ಸಾಧ್ಯತೆಯೂ ಇದೆ ಅನ್ನೋದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದ್ದೀನಿ. ಡಾಕ್ಟರು, ಪೊಲೀಸರು, ಇಂಜಿನಿಯರು, ವಿದ್ಯಾವಂತರು, ಪತ್ರಕರ್ತರು ಎಲ್ರಿಗೂ ಹೇಳೋಣ, ಇನ್ನು ಮೇಲೆ ನೀವು ಒಂದು ಸಣ್ಣ ಸಣ್ಣ ಬದಲಾವಣೆ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ಅಂತ ತೀರಾ ಕೆಟ್ಟ ನ್ಯೂಸ್ಗಳನ್ನ ಕೊಡೋ ಬದಲು ನಮ್ಮ ಮಕ್ಕಳು ಇರ್ತಾರೆ, ನಮ್ಮ ಕುಟುಂಬ ಇದೆ, ಸಾಮಾಜಿಕ ಮೌಲ್ಯಗಳಿದೆ, ಭಾರತದ ಸಂಸ್ಕೃತಿ ಇದೆ. ನಾನು ಪತ್ರಕರ್ತ, ಕೊಡೋವಾಗ ಕೆಟ್ಟದನ್ನ ಕಡಿಮೆ ಮಾಡಿ ಒಳ್ಳೆಯವರನ್ನ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಮಾಡೋಣ. ಯಾರೋ ದಾರಿಯಲ್ಲಿ ಹೋಗೋ ಎಲ್ಲ ಕೆಟ್ಟ ಅಂಶಗಳನ್ನ ಕರ್ಕೊಂಡ್ಬಂದು ನೀವು ಈಗ ಏನು ಗೊತ್ತಿಲ್ಲದವ್ರ ಬಗ್ಗೆ ವೈರಸ್ ಬಗ್ಗೆ ಮಾತಾಡ್ಸೋದು ಅಥವಾ ಅದಕ್ಕೆ ಸಂಬಂಧಿಸದೇ ಇಲ್ಲದಿರೋ ವ್ಯಕ್ತಿಯನ್ನ ಕರ್ಕೊಂಡ್ಬರೋದು, ಈ ರೀತಿ ಕಾರ್ಯಕ್ರಮ ಮಾಡಬೇಡಿ. ಯುವಕರಿಗೆ ಎಲ್ರಿಗೂ ತಿಳುವಳಿಕೆ, ವಕೀಲಿಕೆ ಆಗಬಾರದು, ವಕೀಲಿಕೆ ಆಗೋದು ಕೋರ್ಟ್ ಅಲ್ಲಿ, ಟಿವಿಗಳಲ್ಲಾಗಬೇಕಾದ್ರು ಚರ್ಚೆ, ಅದರ ನಂತರ ಮಂಥನವಾಗಬೇಕು, ಸತ್ಯದ ಹುಡುಕಾಟ ಆಗಬೇಕು. ಅಷ್ಟು ಮಾಡಲಿಕ್ಕೆ ಬುದ್ಧಿ ಇದೆ. ಆದ್ರೆ ಈ ನೀವು ಯಾವುದೋ ಒಂದು ವ್ಯಾಪಾರೀಕರಣ ಸ್ಪರ್ಧೆಗೆ ಬಿದ್ದು ಸ್ವಲ್ಪ ಮಟ್ಟಿಗೆ ಡೈವರ್ಟ್ ಆಗ್ತಾ ಇದೆ. ನಾವು ನೀವು ಓಡಬೇಕು ನಿಜ, ನಿಮ್ಮನ್ನ ನೂಕಿ ನಾನು ಮುಂದೆ ಬರೋದಲ್ಲ, ಶ್ರಮ ಪಟ್ಟು ಬರಬೇಕು. ಈ ತರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಒಂದಷ್ಟು ನಿಧಾನವಾಗಿ ಪ್ರಯತ್ನ ಪಡೋಣ ಅಂತ. ಓಕೆ, ಎಸ್, ಜ್ಞಾನ ಭಿಕ್ಷಾ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದೇವೆ. ನಮ್ಮ ಜೊತೆ ವಿವೇಕಾನಂದ ಎಚ್ ಕೆ ಅವರಿದ್ದಾರೆ. ಎಸ್, ಮಾತಾಡ್ಬೇಕು ಅವ್ರ ಹತ್ರ ಕೆಲವು ವಿಚಾರಗಳ ಬಗ್ಗೆ, ಜೊತೆಗೆ ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ, ತಮ್ಮಲ್ಲೂ ಕೂಡ ಅವ್ರ ಜೊತೆ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ರೆ, ಎಸ್, ನೇರವಾಗಿರುವಂತ ಅವಕಾಶ ಇದೆ, ಕರೆ ಮಾಡಬಹುದು, ಮಾತಾಡಬಹುದು. ಎಸ್, ಅದೇ ರೀತಿ ವಿವೇಕಾನಂದ ಎಚ್ ಕೆ ಸರ್, ತಾವು ಹೇಳುವಂತ ಸರಿ, ಮಾನವೀಯ ಮೌಲ್ಯಗಳನ್ನ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ, ಮಾಧ್ಯಮಗಳ ಬಗ್ಗೆ ಹೇಳಿದಿರಾ, ವೆರಿ ಎಫೆಕ್ಟಿವ್, ಅಂಡ್ ಕೇಳಬೇಕು ಇದ್ರ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳ್ತಾರೆ. ಬಿಫೋರ್ ದಟ್, ಈ ಒಂದು ಮಾನವೀಯ ಮೌಲ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ತಾವು ಹೇಳಿದಂತಹ ಡಾಕ್ಟರ್ಸ್, ಇಂಜಿನಿಯರ್ಸ್, ಪೊಲೀಸ್, ಲಾಯರ್ಸ್, ಎವ್ರಿ ಒನ್, ಎವ್ರಿಥಿಂಗ್, ಅವರ ಒಂದು ಮನಸ್ಥಿತಿ ಅಥವಾ ಈ ಮನಸ್ಸು, ಇದನ್ನ ಕಂಟ್ರೋಲ್ ಮಾಡಿದ್ರೆ, ಇದನ್ನ ಜಾಗೃತಿ ಮಾಡಿದ್ರೆ ಎಲ್ಲವೂ ಕೂಡ ಸಾಧ್ಯ ಅನ್ನೋದು, ಎಂತಹ ಮೌಲ್ಯಗಳು ಕೂಡ ಅಲ್ಲಿ ವೃದ್ಧಿ ಆಗ್ಬಹುದು ಅನ್ನೋಂಥ ವಿಚಾರ. ಆದ್ರೆ ಇದೇ ಆಗ್ತಾ ಇಲ್ಲ, ಇದೇ ತುಂಬಾ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯಿಂದ, ಸ್ಪರ್ಧೆಯಿಂದ ಎಲ್ಲವೂ ಕೂಡ ಹಾಳಾಗ್ತಾ ಇರುವಂತದ್ದು, ಡಿಸ್ಟ್ರಕ್ಟಿವ್ ಆಗ್ತಾ ಇರುವಂತದ್ದು. ಎಸ್, ಈ ವಿಚಾರ ಹೌ ಅನ್ನೋ ಪ್ರಶ್ನೆ ಬರುತ್ತೆ, ಹೇಗೆ ಇದನ್ನ ಕಂಟ್ರೋಲ್ ಮಾಡಬಹುದು ಪ್ರಶ್ನೆ. ಈಗ ಎಲ್ಲರೂ ಸಮಕಾಲೀನ ವ್ಯಕ್ತಿಗಳಿದ್ದಾರೆ ನೋಡಿ, ಒಂದು ಊರು ಅಂತ ಅನ್ಕೊಳ್ಳಿ, ಒಂದು ತಾಲೂಕು ಅಂತ ಇಟ್ಕೊಳ್ಳಿ. ಈಗ ಈ ತಾಲೂಕಲ್ಲಿ ಏನಿರುತ್ತೆ, ಎಲ್ಲರೂ ನಾವು ಮಾನವೀಯ ಮೌಲ್ಯಗಳನ್ನ ಬಿಟ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಒಂದು ಊರಲ್ಲಿ ಡಾಕ್ಟರ್ಗಳು ಒಂದು 3-4 ಜನ ಇರ್ಬೋದು, ಅಥವಾ 10 ಜನ ಇರ್ಬೋದು, ಪೊಲೀಸ್ ಅವರು ಒಂದು 100 ಜನ ಇರ್ಬೋದು, ಮೇಷ್ಟ್ರುಗಳು ಒಂದು 10-15 ಜನ ಇರ್ಬೋದು, ಅಥವಾ ಇನ್ಯಾರು ರಾಜಕಾರಣಿ MLA ಅವರು ಒಂದು 10 ಜನ ಇರ್ಬೋದು. ಅಂದ್ರೆ ಈ ಎಲ್ಲರೂ ಸೇರಿ ಒಂದು 1,000 ಜನ ಇರ್ಬೋದು. ಈ 1,000 ಜನನೇ ಈ ಇಡೀ ಊರನ್ನ ನಿಯಂತ್ರಿಸ್ತಿರ್ತಾರೆ, ಒಬ್ಬ ಇಂಜಿನಿಯರ್ ಹೌದಲ್ಲ. ಸಾಮಾನ್ಯ ಜನ ಅವರನ್ನ ಫಾಲೋ ಮಾಡ್ತಿರ್ತಾರೆ, ಮತ್ತು ಅವ್ರ ಮುಖಾಂತರನೇ ಅವ್ರ ಜೀವನ ನಡೀತಾ ಇರುತ್ತೆ. ಈ ಜನ ಶುದ್ಧರಾಗ್ಬಿಟ್ರೆ ಈಗ ನೀವು ಮಾಡುವ ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ಹೋಗುತ್ತೆ. ನೋಡೋರ್ಗೆಲ್ಲ ನೀವು ಒಳ್ಳೆ ಕಾರ್ಯಕ್ರಮ ನೋಡಿ ಅನ್ನೋದಕ್ಕಿಂತ ನಾನು ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಒಳ್ಳೆ ಕಾರ್ಯಕ್ರಮ ಮಾಡಿ. ನಾನು ಯಾವ್ದೋ ಹೇಳಿದ್ರೆ ನೀವೇನ್ ಮಾಡೋದ್ಬೇಕಾಗಿಲ್ಲ, ಅಥವಾ ನನಗೆ ಅಂತಲ್ಲ, ನೀವೇ ಒಳ್ಳೆ ಕಾರ್ಯಕ್ರಮ ಮಾಡಿ. ಪೊಲೀಸ್ ಅವರೇ ನಿಮ್ಗೆ ಸಂಬಳ ಬರುತ್ತೆ, ಎಲ್ಲ ಬರುತ್ತೆ. ಜನಗಳಿಗೆ ನೀವು ಲಂಚ ಕೊಡಬೇಡಿ ಅನ್ನೋದಕ್ಕಿಂತ, ಲಂಚ ಕೊಡೋರು ಇದಾರಲ್ಲ ಜಾಸ್ತಿ ಜನ ಇರ್ತಾರೆ, ತಗೊಂಡವ್ರು ಕಮ್ಮಿ ಇರ್ತಾರೆ, ದಯವಿಟ್ಟು ನೀವು ತಗೋಬೇಡಿ ಅಂತ. ನನ್ನ ಉದ್ದೇಶ ಏನು ಅಂದ್ರೆ, ಈಗ ಸ್ವಾಮೀಜಿಗೆ ಈಗ ಸಿಗರೇಟ್ ಕುಡಿಬೇಡಿ ಕುಡಿಬೇಡಿ ಅಂತೇಳಿ 5-6 crore ಜನಕ್ಕೆ ಹೇಳಲಿಕ್ಕೆ ಆಗಲ್ಲ. ಸೊ ಸರ್ಕಾರಕ್ಕೆ ಹೇಳ್ಬಿಡ್ತೀನಿ, ಸ್ವಾಮಿ ದಯವಿಟ್ಟು ಸಿಗರೇಟ್ ಇಂದ ಒಳ್ಳೇದಿಲ್ಲ, ಇದ್ರೆ ಬೇಕಾದ್ರೆ ಡಾಕ್ಟರ್ನ ಕೇಳಿ, ಸಿಗರೇಟ್ ಅನ್ನ ನೀವೇ ಬ್ಯಾನ್ ಮಾಡ್ಬಿಡಿ. ಸೊ ಈ ರೀತಿ ಯಾರು ಈ ಸಮಾಜದ ಮುಖ್ಯವಾಹಿನಿಯಲ್ಲಿದ್ದಾರೆ, ಅವೇರ್ನೆಸ್ ಇದ್ದಾರೆ. ಈಗ ನಾನು ಬಂದು ಎಲ್ರಿಗೂ ಮಾತು ಹೇಳ್ತಿದ್ದೀನಿ, ನಾನು ಸ್ವಲ್ಪ ಶುದ್ಧನಾಗಬೇಕು, ನಾನು ಹೇಳ್ಕೊಂಡು ಹೋಗೋದೇ ಬೇರೆ ಮಾಡೋದೇ ಬೇರೆ ಆಗಬಾರ್ದು. ಅದಕ್ಕೆ ನಾನು ಈ ಜನರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯ ಜನ ಯಾವಾಗ್ಲೂ ಫಾಲೋ ಮಾಡ್ತಾರೆ ಅವ್ರ ಪಾಪ, ಅವರ ಜೀವನದ ವ್ಯಾಪ್ತ, ಅವರಲ್ಲಿ ಮಾನವೀಯ ಮೌಲ್ಯ ಏನಪ್ಪಾ ಅಂದ್ರೆ ಬದುಕಿನ ಹೊಟ್ಟೆಪಾಡೆ ಮಾನವೀಯ ಮೌಲ್ಯ ಆಗಿರುತ್ತೆ. ಆದ್ರೆ ನಾವು ಹಂಗಲ್ಲ, IPS ಡಾಕ್ಟ್ರು, ಈ ಪತ್ರಕರ್ತರು, ನಾವೆಲ್ಲ ಓದ್ಕೊಂಡಿರ್ತೀವಿ. ಈ ಸಮಾಜವನ್ನು ಹೇಗೆ ಮಾಡಬೇಕು, ನಮ್ಮ ಮಕ್ಕಳನ್ನ ಹೇಗೆ ಉತ್ತಮ ಸ್ಥಿತಿಯಲ್ಲಿರಬೇಕು ಅಂತ ನಮಗೆ ಗೊತ್ತಿರುತ್ತೆ. ನಾವು ಕೂಡ ಅದನ್ನ ಮರೆತು ಬಿಟ್ಟು ದುಡ್ಡುಗೋಸ್ಕರ ಎಲ್ಲವನ್ನೂ ಮಾಡಬಹುದು ಅನ್ನುವಂತ ಕ್ರಿಯೆ. ಸರ್, ಹಾಗಾದ್ರೆ ಈಗ ನನ್ನ ಪ್ರಶ್ನೆ, ತಮ್ಮ ಒಂದು ಮಾತುಗಳ ಪ್ರಕಾರ ಒಂದು ವಿಚಾರವನ್ನ ಹೇಳಿದ್ರಿ, ಮಾನವೀಯ ಮೌಲ್ಯಗಳು, ಸ್ಪರ್ಧೆ ಬೇಡ ಅಂತ ಬಂದಾಗ, ಪ್ರತಿದಿನ ಆಗ್ತಾ ಇರುವಂತಹ ಜೀವನ, ತಂದೆ ತಾಯಿ ಅವರ ಮಕ್ಕಳು ಮಕ್ಕಳನ್ನ ಶಾಲೆ ಕಳಿಸ್ತಾರೆ, ಶಾಲೆ ಕಳಿಸಿದಾಗ ಮಕ್ಕಳು ರ್ಯಾಂಕ್ ಬರಬೇಕು ಅನ್ನೋದು ತಂದೆ ತಾಯಿಯ ಒಂದು ಮನಸ್ಥಿತಿ ಬರುತ್ತೆ. ಅಟ್ ಪ್ರೆಸೆಂಟ್ ನಾನು ಕೇಳ್ತಾ ಇರುವಂಥದ್ದು ಮನಸ್ಥಿತಿ ಬರುತ್ತೆ, ನೀನು ಕಲಿಬೇಕು, ಆ ಹುಡುಗ ಕಲಿತಾ ಇದ್ದಾನೆ, ಅವನಿಗೆ ಅಷ್ಟು ಮಾರ್ಕ್ಸ್, ನಿನ್ಗೆ ಎಷ್ಟು ಮಾರ್ಕ್ಸ್, ನಿಂಗೆ ಬರ್ತಾ ಇಲ್ಲ, ಸ್ಪರ್ಧೆ ಕಾಂಪಿಟೇಷನ್, ಎಸ್ ಯು ಹ್ಯಾವ್ ಟು ಡೂ ದ್ಯಾಟ್, ಓಕೆ, ಅಗೇನ್ ಒಂದು ಕಾಂಪಿಟೇಷನ್, ಓಟದ ರೇಸ್ ಬರುತ್ತೆ. ಸೊ ಅಲ್ಲಿ ಓಡುವಂತಹ ವಿಚಾರ, ಆತನನ್ನ ಹಿಂದಿಕ್ಬೇಕು, ನಾನು ಮುಂದೆ ಹೋಗ್ಬೇಕು ಅನ್ನೋಂಥ ವಿಚಾರ, ಕಾನ್ಸೆಪ್ಟೇ ಇರುವಂಥದ್ದು ಅದೇ ರೀತಿ, ಜಗತ್ತೇ ಇರುವಂಥದ್ದು ಅದೇ ರೀತಿ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಒಲಿಂಪಿಕ್ಸ್ ನಡೀತಾ ಇದೆ. ಸೊ ಅಲ್ಲೂ ಕೂಡ ಸ್ಪರ್ಧೆಗಳು, ಅಲ್ಲೂ ಕೂಡ ಮೆಡಲ್ಗಳು, ಅಲ್ಲೂ ಕೂಡ ಡಿಫ್ರೆನ್ಷಿಯೇಟ್, ಅಲ್ಲೂ ಕೂಡ ಬದಲಾವಣೆಗಳು, ಅಲ್ಲೂ ಕೂಡ ಎಲ್ಲವೂ ಕೂಡ ತಾರತಮ್ಯ, ಎಸ್ 100% ಇದಾಗ್ತಾ ಇರುವಂಥದ್ದು. ಇದರಿಂದ ಮನುಷ್ಯನ ಮನಸ್ಥಿತಿ ಹಾಳಾಗುತ್ತೆ. ಇಲ್ಲ, ಎಲ್ಲಿ ನಾನು ಸ್ಪರ್ಧೆ ಬೇಡ ಅನ್ಲಿಲ್ಲ, ಈಗ ಒಲಿಂಪಿಕ್ ಅಲ್ಲಿ ನೀವು ಗೆಲ್ಬೇಕು, ಏನ್ ಮಾಡ್ಬೇಕು? ಓಕೆ, ಅಲ್ಲ ಸರ್, ಸ್ಪರ್ಧೆ ಬೇಕು ಅಂತ ಬಂದಾಗ ಡ್ರಗ್ ತಗೋಬೇಕಾ? ಇಲ್ಲ, ಇಲ್ಲ, ಸ್ಪರ್ಧೆ ಬೇಕು ಅಂತ ಬಂದಾಗ ಸ್ಪರ್ಧೆ ಬೇಕು, ಮಾನವೀಯ ಮೌಲ್ಯಗಳು ಎಲ್ಲ ಒಂದ್ ಕಡೆ ಎಡುವಂತ ವಿಚಾರಗಳು ಬರುತ್ತೆ ಅಲ್ವಾ? ನೀವು ನಂಬರ್ ಮಾರ್ಕ್ಸ್ ಬಂದಾಗ ಹುಡುಗರೆಲ್ಲ ಮಾನವೀಯ ಮೌಲ್ಯ ಕಳ್ಕೊಂಡಿದಾರ? ಓಕೆ,
ರನ್ನಿಂಗ್ ರೇಸ್ ಅಲ್ಲಿ ಬಿಟ್ಟಿದ್ದೀರಿ, ನಾನೇನು ಅವನನ್ನ ಕಾಲಿಗೆ ಇದು ಮಾಡ್ತಾ ಇದ್ದೀನ, ಎಲ್ಲೂ ಉಸ್ಮಾನ ಇದು ಹೋಗ್ತಾನೆ ಇಲ್ಲ. ಈಗ ಒಂದು ಉದಾಹರಣೆ, ಗ್ರಾಮ ಪಂಚಾಯತಿ ಚುನಾವಣೆ, ಹೌದಾ? ನೀವು ನಾವು ಯಾವ್ದೋ ಪಕ್ಷ ಕಾಂಪಿಟೇಷನ್ ಅನ್ನುವಂಥದ್ದು ಒಂದು ವಿಚಾರ ಬೇಕು, ಬೇಕು ಕಾಂಪಿಟೇಷನ್ ಬೇಕು. ಆ ಕಾಂಪಿಟೇಷನ್ ಬೇಕು, ದುಡ್ಡು ಬೇಕು, ಮೌಲ್ಯ ಇತ್ತು. ಈಗ ಅದಕ್ಕೆ ಹೇಳಕ್ ಬಂದೆ. ಈಗ ಉದಾಹರಣೆಗೆ ಗ್ರಾಮ ಪಂಚಾಯತಿ ಇದೆ, ನೀವು ಒಂದು 15 ದಿನ ಚುನಾವಣೆ ಮಾಡ್ತೀರಿ, ಆಯ್ತಲ್ಲ, ಯಾವುದೋ ಒಂದು ಪಕ್ಷಕ್ಕೋ ಅಥವಾ ಪಕ್ಷೇತರಾಗೋ ನಿಲ್ತೀರಿ. ನೀವು ಏನನ್ನು ಮಾಡ್ತಾ ಇದ್ದೀರಿ ಇಲ್ಲಿ, ಚೀನಾನೋ ಅಮೆರಿಕಾನೋ ಇನ್ನೊಬ್ಬನ ಗೆಲ್ಲಕ್ ಹೋಗ್ತಾ ಇಲ್ಲ, ಯಾವುದೋ ದೇಶದ ಪ್ರಜೆಯಿಂದ ಅಲ್ಲ, ನೀವೇ ನಿಮ್ಮ ಸಹಪಾಠಿ ಮಾಡ್ತೀರಿ. 15 ದಿನ ನೀವ್ ಹೇಳಿ ನಾವ್ ಹಿಂಗ್ ಮಾಡ್ತೀವಿ, ನಾವ್ ಹಿಂಗ್ ಮಾಡ್ತೀವಿ. ಗೆದ್ರಲ್ಲ, ಗೆದ್ದಿದ್ದಾದ್ಮೇಲೆ ಗೆದ್ದವನು ಸೋತವನನ್ನ ತಬ್ಕೊಳ್ಬೇಕು, ಥ್ಯಾಂಕ್ಸ್ ಕೊಡಬೇಕು. ಇದು ಮಾನವೀಯತೆ. ಸೋತವನ ಮನೆ ಮುಂದೆ ಪಟಾಕಿ ಹೊಡೆಯೋದು, ಸೋತವನ್ಗೆ ಧಿಕ್ಕಾರ ಮಾಡೋದಿದೆಯಲ್ಲ, ಇದು ಅಲ್ಲ ಅಂತ ನಾನು ಹೇಳ್ತೀನಿ. ಸ್ಪರ್ಧೆ ಬೇಕು, ಕರೆಕ್ಟ್. ಈಗ ಒಬ್ಬ ವ್ಯಕ್ತಿ ಬದಲಾಗಬೇಕು ಅಥವಾ ಅವನಲ್ಲಿ ಮಾನವೀಯ ಮೌಲ್ಯಗಳು ಜಾಗೃತಿ ಆಗಬೇಕು ಅಂತ ಹೇಳಿದ್ರೆ ಆತ ಗಿಡದಿಂದಲೇ, ಅಂದ್ರೆ ಸಣ್ಣವನಿಂದಲೇ ಆತನಿಗೆ ಒಂದು ತುಂಬಾ ದೊಡ್ಡ ಮಟ್ಟದ ಒಂದು ಜ್ಞಾನ ಬರಬೇಕು, ಆ ರೀತಿ ಒಂದು ಮಾನವೀಯ ಮೌಲ್ಯಗಳು ಬರಬೇಕು. ಆದ್ರೆ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಕಾಂಪಿಟೇಷನ್ ನಾನು ಆಗ್ಲೇ ಹೇಳುವಂತದ್ದು. ಅಂದ್ರೆ ಮನೆಯಲ್ಲಿ ಕಾಂಪಿಟೇಷನ್ ಇಂದ ಮಾನವೀಯ ಮೌಲ್ಯಗಳು, ತಂದೆ ತಾಯಿತನದಿಂದ, ದುರಾಸೆಯಿಂದ. ಓಕೆ, ಯಾಕೆ ಹಾಗಾದ್ರೆ ಈಗಿನ ಕಾಲಘಟ್ಟದಲ್ಲಿ ಮಾನವೀಯ ಮೌಲ್ಯಗಳು ಯಾಕೆ ತುಂಬಾನೇ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ವಿಚಾರ ಬಂದಾಗ, ಅದು ಆ ಒಂದು ಕಲ್ಚರ್, ಆ ಒಂದು ಸೊಸೈಟಿ, ಆ ಒಂದು ವ್ಯವಸ್ಥೆ ಆ ರೀತಿ ಮಾಡಿದೆ. ಇಲ್ಲ, ಅದೇ ವ್ಯವಸ್ಥೆ. ಅದು ಯಾಕೆ ಅಂದ್ರೆ ಆಕ್ಚುಲಿ ಭಾರತದಲ್ಲಿ ಏನಾಗಿತ್ತು, ನಾವು ಹೆಚ್ಚು ಕಡಿಮೆ ಸಾಂಸ್ಕೃತಿಕ ವ್ಯಕ್ತಿತ್ವಗಳನ್ನ ಬೆಳೆಸ್ಕೊಂಡು ಬಂದವರು, ಸಂಸ್ಕೃತಿ ಸಂಪ್ರದಾಯಗಳ ಆಧಾರದ ಮೇಲೆ ಬೆಳೆಸ್ಕೊಂಡು ಬಂದವರು. ಜಾಗತೀಕರಣ ಆದ್ಮೇಲೆ ಈ ಜಗತ್ತು ಓಪನ್ ಆಯ್ತು. ಯಾವಾಗ ಈ ಜಗತ್ತು ಓಪನ್ ಆಯ್ತು, ಒಮ್ಮೆಲೆ ಹಣದ ಹರಿವು, ವಿದೇಶಿ ಕಂಪನಿಗಳು ಅವು ಇವು ಎಲ್ಲ ಬಂತಲ್ಲ, ಅದನ್ನ ನಾವು ಅರ್ಗಿಸ್ಕೊಳ್ಳೋ ಶಕ್ತಿ ಇರಲಿಲ್ಲ, ಬೇಗ ನಾವು ಡೈಲ್ಯೂಟ್ ಆಗ್ಬಿಟ್ವಿ. ದುಡ್ಡುಗೋಸ್ಕರ ಎಲ್ಲವನ್ನೂ ಮಾಡಬಹುದು ಅನ್ನೋ ಹಂತಕ್ಕೆ ನಾವು ಬಂದ್ಬಿಟ್ವಲ್ಲ ಅದು. ಮತ್ತೆ ಆಗಿನ ಕಾಲದಲ್ಲಿ ಏನಾಯ್ತು, ಈಗ ಉದಾಹರಣೆ ನಿಮ್ಮ ತಂದೆ ತಾಯಿ, ನಾನು ಇದ್ದಾಗಂತ ನಮ್ಮ ತಂದೆ ತಾಯಿ ನಮ್ಮ ಹುಡುಗನ ಓದಿಸ್ಬೇಕು, ಒಂದು ಕೆಲಸಕ್ಕೆ ಸೇರಿಸ್ಬೇಕು, ಒಂದು ಮನೆಗೆನೆ ಮಾಡಬೇಕು ಅಂತಿತ್ತು. ಆದ್ರೆ ಈಗಿನ ನಮ್ಮ ವ್ಯವಸ್ಥೆ ಏನಾಗಿದೆ, ನಿಮ್ಮವ್ರಿಗೆ ನಮ್ಮ ಹುಡುಗನಿಗೆ ಒಳ್ಳೆ ಕೆಲಸಕ್ಕೆ ಸೇರಿಸ್ಬೇಕು, ನಮ್ಮ ಹುಡುಗ ದುಡ್ಡು ಮಾಡಬೇಕು, ಇದು ಮೌಲ್ಯಗಳು ಬಿಟ್ಬಿಟ್ರಿ. ನಮ್ಮ ಮಗ ನಮ್ಮನ್ನು ಸಾಕ್ಬೇಕು ಅನ್ನೋದೆಲ್ಲ ಬಿಟ್ಬಿಟ್ವಿ. ನಿಮ್ಮನ್ನ ನಾವು ಹಣವಂತರನ್ನ ಶ್ರೀಮಂತರನ್ನ ಆ ಸ್ಪರ್ಧೆಗೆ ನೂಕುಬಿಟ್ವಲ್ಲ, ಆವಾಗ ಏನಾಗೋಯ್ತು, ಹಣಕ್ಕೆ ಬಹುಮಹತ್ವ ಬಂದ್ಬಿಡ್ತು. ಈ ಕ್ಷಣದಲ್ಲಿ ಹಣ ಇಲ್ಲದೆ ಏನೂ ಆಗಲ್ಲ ಅನ್ನೋ ಸ್ಥಿತಿ ಇದೆ. ಆದರೆ ಹಣದ ಬಗ್ಗೆ ನಂದು ಅಬ್ಜೆಕ್ಷನ್ ಇಲ್ಲ, ಮೌಲ್ಯಯುತ ಹಣ ಇರಲಿ. ನಮ್ಮ ತಂದೆ ನೋಡಪ್ಪ ನೀನು ಬದುಕಬೇಕನ್ನೋದಾದ್ರೆ ದುಡ್ಡು ಮಾಡು, ಕಷ್ಟಪಟ್ಟು ಮಾಡು, ಬೇರೆಯವರ ಹಣಕ್ಕೆ ಕೈ ಹಾಕಬೇಡ ಅಂತಿದ್ರು. ಈಗ ನಿಮಗೆ 1,00,000, 2,00,000, 50,000 ಸಂಬಳ ಬರುತ್ತೆ, ಕಾಂಟ್ರಾಕ್ಟರ್ ಆಗಿರ್ತೀರಿ, ಒಂದು ಸಿಗುತ್ತೆ. ನೀವೇನು ಮಾಡ್ತಿದ್ದೀರಿ, 10% ಹೋಗಿ, 20% ಹೋಗಿ, 30% ಹೋಗಿ, 50% ಆದರೂ ಲಾಭ ಬೇಕು ಅನ್ನೋದು ಬರ್ತಾ ಇದೆ. ಯಾಕೆಂದ್ರೆ ನಿಮ್ಮ ಡಿಮ್ಯಾಂಡ್ಸ್ ಹಂಗಿದಾವೆ, ಜಾಸ್ತಿ ಆಗುತ್ತಲ್ಲ ಅದನ್ನು ಸ್ವಲ್ಪ ಸರಳ ಮಾಡ್ಕೊಳ್ಳೋಣ, ಕಷ್ಟಪಟ್ಟು ದುಡಿಯೋಣ, ಸ್ಪರ್ಧೆಯಲ್ಲೂ ಮಾನವೀಯತೆ ಇರಲಿ ಅನ್ನೋದಷ್ಟೇ ನನ್ನ ಉದ್ದೇಶ. ಇಲ್ಲಾಂದ್ರೆ ನೋಡಿ, ನಿಮ್ಗೆ ಸ್ನೇಹ ಸಂಬಂಧಗಳು, ಇವತ್ತು ನೀವು ಮದುವೆ ಆಗಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಯಾವ ಹುಡುಗಿ, ಏನು ಆ ಹುಡುಗಿ ನಿಮ್ಮನ್ನ ನಂಬಲ್ಲ, ನೀವು ಅವ್ರು ನಂಬಲ್ಲ. ಒಂದು ಸೈಟು ಮನೆ ತಗೊಬೇಕು ಅಂದ್ರೆ ನೂರಾರು ತಾಪತ್ರಯಗಳು. ಇಷ್ಟೊಂದು ಅಪನಂಬಿಕೆ ವ್ಯವಸ್ಥೆಯಲ್ಲಿ ನಾವು ಇರೋದು ಬೇಡ. ಸಾಧ್ಯವಾದಷ್ಟು ಒಂದಷ್ಟು ನಗನಗತ್ತಾ ಖುಷಿ ಖುಷಿಯಾಗಿ ಇರಬೇಕೋ ಬೇಡವ? ನೋಡಿ, ಆಕ್ಸಿಜನ್ ಇಲ್ಲ ಅಂತೇಳಿ ಎಲ್ಲ ಹೇಳ್ತಾರೆ, ICUಗೆ 30,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಷ್ಟೊಂದು ಮನುಷ್ಯ ಕೆಟ್ಟೋಗೋದು ಬೇಡ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಸ್ಪರ್ಧೆನೂ ಇರಲಿ, ಫೈಟು ಏನೇನಿದೆಯೋ ಅದೆಲ್ಲ ಇರಲಿ. ಅದು ನೋಡಿ, ಹಾಲಿಗೆ ನೀವು ಯೂರಿ ಹಾಕ್ತೀರಿ, ಈ ಲೆವೆಲ್ಗೆ ಹೋಗೋದು ಬೇಡ. ದಯವಿಟ್ಟು ಹಾಲಿಗೆ ಯೂರಿ ಹಾಕೋ ಲೆವೆಲ್ಗೆ ಬೇಕಾಗಿಲ್ಲ. ಆಸ್ಪತ್ರೆ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಅನಾವಶ್ಯಕವಾಗಿ ಸಿಸೇರಿಯನ್ ಮಾಡುವ ವಾತಾವರಣ ದಯವಿಟ್ಟು ನಿರ್ಮಾಣ ಮಾಡಬೇಡಿ. ಅವಶ್ಯಕತೆ ಇದ್ರೆ ಸಿಸೇರಿಯನ್ ಮಾಡಿ, ಇಲ್ಲ ಅನ್ನೋದಾದ್ರೆ ನೀವು ಖಂಡಿತವಾಗ್ಲು ನಾರ್ಮಲ್ ಆಗೇ ಇರಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ತೀರಾ ದುಷ್ಟತನಕ್ಕೆ ಈ ಸಮಾಜ ಹೋಗ್ತಿದೆ ಅಂತ ನನ್ನ ಅನುಭವದ ಆಧಾರದ ಮೇಲೆ ನಾನು ಕಂಡಿಟ್ಕೊಂಡಿದ್ದೀನಿ. ತಂಡೋಲ್ಕರ್ ಅಂತವ್ರು ಪೆಪ್ಸಿ ಆಡ್ ಕೊಡ್ತಾರೆ. ಮಿಸ್ಟರ್ ತೆಂಡೋಲ್ಕರ್, ನಿಮ್ಗೆ ಭಾರತ ರತ್ನ ಕೊಟ್ಟಿದೆ, ನೀವು ಎಳ್ನೀರ್ ಕುಡೀರಿ ಅಂತೇಳಿ, ಪೆಪ್ಸಿ ಕುಡೀರಿ ಅಂತ ಹೇಳ್ಬೇಡಿ ಅನ್ನೋದಷ್ಟೇ ನನ್ನ ಉದ್ದೇಶ. ಅಷ್ಟು ಮಾಡ್ಬೋದಲ್ಲ. ಓಕೆ, ಅವಾಗೇನಾಗುತ್ತೆ, ಹುಡುಗರು ಇಲ್ಲಪ್ಪ ಅದು ಪೆಪ್ಸಿ ಕುಡಿಬಾರ್ದು, ಅದೆಲ್ಲ ಎಳ್ನೀರ್ ಕುಡೀರಿ ಅಂತ ಹೇಳ್ಬೋದು. ಧೋನಿ ಅಂತವ್ರು ಡ್ರೀಮ್ 11 ಆಡಿ, ರಮ್ಯ ಆಡಿ ಅಂತ ಹೇಳ್ಬೇಡಿ ಧೋನಿ ಅವರೇ, ನಿಮ್ಮ ದುಡ್ಡಿಗೆಲ್ಲ ಇದೆ. ಏಯ್, ಕ್ರಿಕೆಟ್ ಆಡ್ರಪ್ಪ, ಕಬಡ್ಡಿ ಆಡ್ರಪ್ಪ, ವಾಲಿಬಾಲ್ ಆಡ್ರಪ್ಪ, ಈ ಥರ ಹೇಳಿ ಇಷ್ಟನ್ನಾದರೂ ಮಾಡ್ಬೋದಲ್ಲ, ಇದೇನಲ್ಲ. ಈಗ ಧ್ವನಿ ದುಡ್ಡನ್ನು ಎಷ್ಟು ಮಾಡ್ತೀರಿ, ಈ ದೇಶಕ್ಕೆ ಪೆಪ್ಸಿ ಕುಡಿಸಿ ನೀವು ದುಡ್ಡು ಮಾಡ್ಬೇಕಾ? ಪೆಪ್ಸಿ ಕುಡಿದ್ರೆ ಅದು ದುಡ್ಡು ಅಮೆರಿಕಾಗೆ ಹೋಗುತ್ತೆ, ಎಳ್ನೀರು ಕುಡಿದ್ರೆ ನಮ್ಮ ರೈತರಿಗೆ ಆಗುತ್ತೆ. ನಮ್ಮ ಮೈಗೆ ಹುಷಾರಿಲ್ಲ ಅಂದ್ರೆ ಎಳ್ನೀರು ಕೊಡ್ತೀವಿ, ಯಾರೂ ಪೆಪ್ಸಿ ಒಳ್ಳೇದು ಅಂತೇನು ಹೇಳ್ತಾ ಇಲ್ಲ, ಅದು ರುಚಿ ಇರುತ್ತೆ ಇರ್ಬೋದೇನಾದ್ರೆ. ಇಷ್ಟನ್ನಾದ್ರೂ ಮಾನವೀಯತೆ ಮಾಡಲಿ. ಚಾನಲ್ಗಳು ಮಾಡೋವಾಗ ನಿಮಗೆ ನೀವು ನಂಬಲ್ಲ, ಯಾರೋ ಒಬ್ಬರು ನಟನ್ ಕರ್ಕೊಂಬಂದು ಇಂಟರ್ವ್ಯೂ ಮಾಡ್ತಾರೆ, ಅವ್ನು ಕೇಳ್ತಾರೆ ನೀನು ಕಾಲೇಜ್ ಡೇಸಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಆತ ಹೇಳ್ತಾನೆ ನಾನು ಹುಡುಗಿರಿಗೆ ರಾಕೆಟ್ ಬಿಡ್ತಿದ್ದೆ, ಅವರ ಜಡೆಗೆ ಎಲ್ಲ ಮಾಡ್ತಿದ್ದೆ ಅಂದರೆ, ಓಹೋ ನೀವು ತುಂಬ ಎಂಜಾಯ್ ಮಾಡಿದ್ದೀರಿ ಅಂದರೆ, ನೋಡೋ ಹುಡುಗರು ಏನು ನೀವೇ ಹೇಳಿ ಅಂದರೆ, ಓ ನಾನು ಕಾಲೇಜಲ್ಲಿ ಎಂಜಾಯ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತಾ.
ಆಗುತ್ತೆ. ಯಾವತ್ತೂ ಹೆಣ್ಮಕ್ಳನ್ನ ರೇಗಿಸೋದು ಅದೆಲ್ಲ ಇದೆಲ್ಲ ಅದು ತಪ್ಪಾಗಿರುತ್ತೆ. ಇನ್ನೊಬ್ಬ ನಟನ್ ಕೇಳಿದ್ರೆ ನಾವು ಕಾಲೇಜ್ ಬಂಕ್ ಮಾಡಿಬಿಟ್ಟು ಸಿನಿಮಾಗೆ ಹೋಗ್ತಾ ಇದ್ವಿ, ಕದ್ದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಿಸಲ್ಲ, ಈ ಥರದಷ್ಟು ವಿಷಯುಕ್ತ ಬೇಡ ಅಂತ ನಾನು ಹೇಳೋದಷ್ಟು. ಯಾವತ್ತೂ ನೀವು ಕಾಲೇಜಿಗೆ ಬಂಕ್ ಮಾಡಿ ಸಿನಿಮಾ ಒಂದು ಎರಡು ಹೋಗಿರ್ಬೋದು ಇಲ್ಲ ಅಂತಲ್ಲ, ಆದರೆ ನಟ ಒಬ್ಬ ಅದನ್ನು ಸಾಧನೆ ಅಂತ ಹೇಳ್ಕೊಳ್ಳೋದು, ಅದನ್ನು ಮಾಧ್ಯಮಗಳು ಆ ಪ್ರಶ್ನೆ ಕೇಳೋದಲ್ಲ. ಈ ಸಮಾಜ ನಶಿಸ್ತಾ ಇರಬೇಕಾದ್ರೆ ಸಾಧ್ಯವಾದಷ್ಟು ಅವನ ಬಾಲ್ಯದ ಒಳ್ಳೆಯತನಗಳನ್ನು ಹೇಳಿ, ಅದನ್ನು ಬಿಟ್ಟು ನೀವು ಈ ಥರದನ್ನು ಮಾಡಲಿಕ್ಕೆ ಹೋಗಬೇಡಿ. ಧಾರಾವಾಹಿಗಳಲ್ಲಿ ಅಷ್ಟೇ, ಲೇಡಿ ವಿಲನ್ಗಳಿಲ್ಲದ ಧಾರಾವಾಹಿಗಳೇ ಬರೋದಿಲ್ಲ. ಹಾಗಾದ್ರೆ ಲೇಡಿಗಳೆಲ್ಲ ವಿಲನ್ ಆಗ್ಬಿಟ್ರ, ತೊಟ್ಲಲ್ಲಿರೋ ಮಗುನ ಕಿಡ್ನಾಪ್ ಮಾಡಿಸ್ತಾರೆ, ತೊಟ್ಲಲ್ಲಿರೋ ಮಗುಗೆ ವಿಷ ಹಾಕ್ತಾರೆ. ನಮ್ಮನ್ನು ಬಿಡಿ, ನಮಗೆ ಗೊತ್ತಿದೆ ಇವು ಪೊಲೀಸ್ ವ್ಯವಸ್ಥೆ ಇದೆ ಅದಾಗಲ್ಲ ಅಂತ. ಆದರೆ 18-25 ವರ್ಷದ ಹುಡುಗರು ಹುಡುಗಿರಿಗೆ ಓಹ್ ಏನಿದು ನಮ್ಮ ದ್ವೇಷವನ್ನು ತೀರ್ಸ್ಕೊಳಕ್ಕೆ ಆ ಮಗು ಮೇಲೆ ಏನನ್ನ ಮಾಡ್ಬೋದು ಅನ್ನೋ ಭಾವನೆ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ನನಗೂ ರೌಡಿ ಆಗಬೇಕು ಅನಿಸಿತ್ತು, ಯಾಕೆಂದರೆ ರೌಡಿಗಳು ನೋಡಿದ್ರೆ ಎಲ್ಲರೂ ಭಯ ಬೀಳರು, ಆ ಮನೋಭಾವ ಬರುತ್ತೆ. ಸೊ ಹಾಗೆ ನಾವು ಎಲ್ಲರೂ ಸೇರಿ ಒಂದಷ್ಟು ಒಳ್ಳೆಯದನ್ನು ಮಾಡೋಣ. ಇನ್ನೇನು ಎಲ್ಲ ಕೆಟ್ಟೋಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯತನ ಇದೆಯಲ್ಲ ಅದು ಸ್ವಲ್ಪ ಜಾಗೃತವಾಗಲಿ, ನಿಧಾನವಾಗಿ ಕೆಟ್ಟತನ ಹೋಗುತ್ತೆ ಅನ್ನೋದು ನನ್ನ ಈ ಹೋರಾಟದ ಮೂಲ ಆಶಯ. ಓಕೆ ಸರ್, ಬರ್ತೇನೆ ಸರ್. ಅದೇ ರೀತಿ ಕಾಲರ್ ರೆಡಿ ಆಗಿದ್ದಾರೆ, ಮಾತಾಡಬೇಕು. ಶೇಖರ್ ಅವರು ಕರೆ ಮಾಡಿದ್ದಾರೆ. ಶೇಖರ್ ಅವರು ನಮಸ್ತೆ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಒಳ್ಳೆ ಪ್ರೋಗ್ರಾಮ್ ಸರ್, ಕಷ್ಟದವ್ರಿಗೆ ಇದ ಮಾತು ಗೊತ್ತಾಗ್ಬೇಕು ನೋಡಿ. ಕಷ್ಟವರ್ ಯಾವ್ದೊಂದು ಕಷ್ಟ ಇರ್ತದಲ್ಲ, ಇದ ಇವ್ರು ಮಾತಾಡ್ದ ಮಾತು ಕೇಳ್ಬೇಕು. ಯಾವ ರೀತಿ ಮಾತಾಡ್ತಾರೆ, ಹೇಗೆ ಮಾತಾಡ್ತಾರೆ ಅವರು? ಓಕೆ ಓಕೆ, ಏನಾದ್ರು ಪ್ರಶ್ನೆಗಳಿದೆಯಾ ಸರ್ ಶೇಖರ್ ಅವರೇ ತಮ್ಮಲ್ಲಿ? ಹಲೋ ಸರ್, ಏನಾದ್ರು ಪ್ರಶ್ನೆಗಳಿದೆಯಾ ಸರ್? ಪ್ರಶ್ನೆ ಏನಿಲ್ಲ, ಅವ್ರ ಮಾತೊಂದು ಮನಸ್ಸು ಖುಷಿ ಆಗ್ತದೆ ಅದನ್ನ ಕೇಳುವಾಗ. ಓಕೆ, ಖುಷಿ ಆಗುತ್ತೆ ಅನ್ನೋದಲ್ವಾ ಮನಸ್ಸು ಮಾತುಗಳನ್ನ ಕೇಳಿದಾಗ. ಥ್ಯಾಂಕ್ ಯು ಸರ್. ಓಕೆ, ರೈಟ್ ಥ್ಯಾಂಕ್ ಯು. ಎಸ್ ಸರ್, ಈ ಒಂದು ವಿಚಾರ ಖುಷಿ ಆಗುತ್ತೆ ಮಾತುಗಳನ್ನು ಕೇಳಿದಾಗ. ಎಸ್ ಸರ್, ಹಾಗಾದರೆ ಸದ್ಯ ಪರಿಸ್ಥಿತಿ ಇರುವಂಥದ್ದು, ನಾವು ನಿಮ್ಮ ಮಾತುಗಳನ್ನು ಕೇಳಿದಾಗ ಸರ್, ಈ ಒಂದು ವಿಚಾರಗಳ ಬಗ್ಗೆ ತಾವು ಹೇಳ್ತಾ ಇದ್ದೀರಾ, ವೈಯಕ್ತಿಕವಾಗಿ ಮಾನವೀಯ ಮೌಲ್ಯಗಳು ಇದೆ, ಆದರೆ ಸಮಾಜಕ್ಕೆ ಬಂದಾಗ ವ್ಯವಸ್ಥೆಗೆ ಬಂದಾಗ ಇದು ಹೋಗುತ್ತೆ ಅನ್ನೋದು ಹೌದು ಹೇಗೆ? ಅಲ್ಲ, ಈಗ ವ್ಯಕ್ತಿಗತವಾಗಿ ಯಾರಿಗೂ ಕೆಟ್ಟವರಾಗಕ್ಕೆ ಇಷ್ಟ ಇಲ್ಲ. ಈಗ ಲಂಚ ತಗೊಳ್ಳೋನ್ಗೂ ಲಂಚ ತಗೋತಾ ಇದ್ದೀನಿ ಅಂತ ಗೊತ್ತಿರುತ್ತೆ. ಕೊಲೆ ಮಾಡಕ್ಕೆ ಹೋಗೋನ್ಗೂ ನಾನು ಕೊಲೆ ಮಾಡ್ತಿದ್ದೀನಿ ಸರ್ಕಾರದ ವಿರುದ್ಧ ಅಥವಾ ಕಾನೂನಿನ ವಿರುದ್ಧ, ಆ ಮಾನವೀಯತೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಈ ವ್ಯವಸ್ಥೆಯಲ್ಲಿ ನಾನು ಬಿಡಿಸ್ಕೊಂಬಂದ್ಬಿಡ್ಬೋದು, ನಾನು ಲಂಚ ತಗೊಂಡು ಒಂದು ಮನೆ ಕಟ್ಕೋಬೋದು, ಪೊಲೀಸವ್ರಿಗೆ ಅಥವಾ ಇನ್ನೊಬ್ಬನಿಗೆ ಗೊತ್ತಾಗ್ಬೋದು. ಈ ಮನೋಭಾವ ವ್ಯವಸ್ಥೆ ಕಲ್ಪಿಸಿದೆ. ಸೊ ಎಲ್ಲರೂ ಮಾಡ್ತಾರೆ, ದುಡ್ಡು ಮಾಡ್ಕೋಣ ಅಂತ ಹೇಳ್ತಾರೆ. ಜೊತೆಗೆ ನೋಡಿ, ಲೈಬ್ರರಿ ಸಂಸ್ಕೃತಿಯನ್ನು ನಾಶ ಮಾಡಿ ಬಾರ್ ಸಂಸ್ಕೃತಿಯನ್ನು ನಾವು ತಗೊಂಬಂದಿದ್ದೀವಿ. ಹಾಗೆ ಡಾಬಾ ಸಂಸ್ಕೃತಿಯನ್ನು ನಾವು ಪ್ರಾರಂಭ ಮಾಡಿ ಕ್ರೀಡಾ ಸಂಸ್ಕೃತಿಯನ್ನು ನಾಶ ಮಾಡಿದ್ದೀವಿ. ಈ ಎಲ್ಲವೂ ಏನಾಗ್ತಾ ಇದೆ, ನಮಗೆ ನಮ್ಮ ಮನು ಒಳಗಡೆ ಮಾನವೀಯ ಮೌಲ್ಯಗಳಿದಾವಲ್ಲ ಅದು ಹಿನ್ನೆಲೆಗೆ ಸರಿತಾ ಇದೆ. ಒಟ್ಟಿನಲ್ಲಿ ದುಡ್ಡು ಮಾಡಬೇಕು, ಆ ದುಡ್ಡನ್ನು ಹೇಗಾದರೂ ಮಾಡುವಂಥ ಸಕ್ಸಸ್ ಅಟ್ ಎನಿ ಕಾಸ್ಟ್ ಅನ್ನೋದನ್ನು ಮ್ಯಾನೇಜ್ಮೆಂಟ್ ಕೋರ್ಸ್ಗಳಲ್ಲಿ ಹೇಳ್ಕೊಡ್ತಾರೆ, ಸಕ್ಸಸ್ ಅಟ್ ಎನಿ ಕಾಸ್ಟ್ ಅಂತ. ಅದರ ಅರ್ಥ ಏನು ಅಂದರೆ, ನೀನು ಏನಾದರೂ ಮಾಡು ನೀನು ಯಶಸ್ಸಾಗು ಅಂತ. ಆದರೆ ಹಾಗೆ ನಮಗೆಲ್ಲ ಹೇಳ್ಕೊಟ್ಟಿಲ್ಲ. ನೀನು ಯಶಸ್ಸಾಗು, ಮೌಲ್ಯಗಳನ್ನು ಉಳಿಸ್ಕೊಂಡು, ಜೀವಪರ ನಿಲುವುಗಳು, ಮಾನವೀಯ ಮೌಲ್ಯಗಳನ್ನು ಉಳಿಸಿ ಯಶಸ್ವಿಯಾಗು, ಕಷ್ಟಪಟ್ಟು ಯಶಸ್ವಿಯಾಗು ಅಂತ ಹೇಳ್ಕೊಡ್ತಿದ್ರಲ್ಲ. ಈಗ ನಮಗೆಲ್ಲ ಅದು ಹೇಳ್ಕೊಟ್ರೆ ನಾವು ಇಷ್ಟೊಂದು ಕೆಟ್ಟವರಾಗಿದ್ದೀವಿ. ಈಗ ಹೇಳ್ಕೊಡೋ ಬಗ್ಗೆ ಸಕ್ಸಸ್ ಅಟ್ ಎನಿ ಕಾಸ್ಟ್ ಅಂತ ಆಗ್ಬಿಟ್ರೆ ನಿನ್ನ ಹೆಂಗೆ ಆಗ್ಬಿಡ್ಬೋದು ಅಂತ ನನ್ನ ಒಂದು ಊಹೆ. ಅದಕ್ಕೆ ಹೇಳ್ಕೊಡೋದಾದ್ರೂ ಒಳ್ಳೇದು ಹೇಳ್ಕೊಡೋಣ. ಈಗ ನಿಮಗೆ ದಯವಿಟ್ಟು ಒಳ್ಳೆ ಮಾತಾಡಿ, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ಅಂತಾದರೂ ಹೇಳ್ಕೊಟ್ಟಿರ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೆಡುತ್ತೆ ಇಲ್ಲ ಅಂತ ನಾನು ಹೇಳಲ್ಲ. ಹೇಳ್ಕೊಡೋವಾಗ ನೀನು ಏನನ ಮಾಡಪ್ಪ, ಕಾರ್ ತಗೋಬೇಕು, ಏನನ ಮಾಡಪ್ಪ, ನೀನು ಎಮ್ ಎಲ್ ಎ ಆಗಪ್ಪ, ಏಮನ್ ಹಂಗೆ ಹೇಳ್ಕೊಟ್ಬಿಟ್ರೆ ಏನಾಗುತ್ತೆ, ಹೇಳೋವಾಗಿ ಹಂಗಾಗ್ಬಿಟ್ರೆ ತೀರಾ ಸೊಸೈಟಿ ಆ ರೀತಿ ಆಗಿಲ್ವಾ? ಆಕ್ಚುಲಿ ಏನಾದರೂ ಮಾಡ್ಕೊ, ನೀನು ಉದ್ದಾರ ಆಗು ಅಂತ ಆಗಿದೆ ಅಲ್ವಾ ಸರ್? ಅದಾಗಿದೆ, ಅದನ್ನ ಬದಲಾಯಿಸ್ಬೇಕು. ಈಗ ಆಗಿದೆ, ಅದನ್ನ ಬದಲಾಯಿಸಕ್ಕೆ ನಾನು ಏನಾದರೂ ಮಾಡುವಲ್ಲ, ಇಂಥದನ್ನೇ ಮಾಡ, ಒಳ್ಳೇದನ್ನ ಮಾಡಿ ನೀನು ಏನಾದರೂ ಮಾಡುವಂತಹ ಬದಲಿಗೆ ಇಂಥದ್ದನ್ನೇ ಮಾಡು. ಹೌದು, ಇದನ್ನ ಮಾಡು, ಉದ್ದಾರ ಆಗು. ಜೊತೆಗೆ ನೀನು ನಾವೆಲ್ಲ ನಾವು ಮನುಷ್ಯರೇ. ಇವತ್ತು ನಾನು ಬೆಂಗಳೂರಲ್ಲಿರ್ಬೋದು, ನೀವು ಇವರಲ್ಲಿರ್ಬೋದು, ಎಲ್ಲರೂ ನಾವು ಎಲ್ಲ ಮನುಷ್ಯರೇ. ಸ್ವಲ್ಪ ಸ್ವಲ್ಪ ನಿಮಗೆ ಮೋಸ ಮಾಡಿ, ನಾನು ನನಗೆ ಮೋಸ ಮಾಡಿ ಮಾಡಿದ್ರೆ ಕೊನೆಗೆ ನೋಡಿ. ಈಗ ಉದಾಹರಣೆ, ನೇತ್ರಾವತಿ ನದಿ, ಆ ನದಿ, ಈ ಥರದ್ದೆಲ್ಲ ನಾವು ನಾವೇ ಜಗಳ ಹಂಗಾಗಿದೆ. ಇದು ಏನೂ ಇಲ್ಲ, ಸರಳವಾಗಿ ಯಾರನ್ನಾದ್ರೂ ಅದರ ಪಂಡಿತರನ್ನು ನೇಮಿಸಿ ರಾಜಕೀಯವನ್ನು ಹೊರತುಪಡಿಸಿದೆ, ಹೇಗೆ ಇದನ್ನು ಹಂಚ್ಕೋಬೋದು? ಅದು ಪ್ರಕೃತಿಯ ಮೂಲದಿಂದ ಈ ಥರದ್ದನ್ನು ಮಾಡ್ತಾ ಇಲ್ಲ. ಇವ್ರಿಗೆ ರಾಜಕೀಯ ಲಾಭ ಆಗುತ್ತೆ ಅಂತೇಳಿ ಆ ನೀರು ನಿಲ್ತಿರಿಸ್ಬಿಡೋದು, ಇವರು ಇಲ್ಲಿ ರಾಜಕೀಯ ಆಗ್ಬಿಟ್ಟು ಯಾಕೆ ಬಿಟ್ರಿ ಅನ್ನೋದು, ಅದು ಎರಡೂ ಹಂಗಲ್ಲ. ಅದನ್ನು ನಾವು ನಿರ್ಧಾರ ಮಾಡೋದಲ್ಲ, ಸರ್ಕಾರಗಳಲ್ಲ, ಒಳ್ಳೆಯ ಅಂಶಗಳನ್ನು ಮಾಡ್ಕೊಂಡೋಗಿ ಅನ್ನೋದು ನನ್ನ ನಿಲುವಷ್ಟೇ. ಓಕೆ ಓಕೆ, ಸರಿ ಸರ್, ಬರ್ತೇನೆ. ಕರೆಗಳಿವೆ. ಹಲೋ ಸರ್, ನಮಸ್ತೆ. ಅನುಷ್ ಅವರು. ಹಲೋ ಅನುಷ್ ಅವರೇ, ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಮಾತಾಡಿ ಮೇಡಮ್. ಸರ್ ಹಲೋ ಸರ್. ಹಾ ನಮಸ್ತೆ, ಹೇಳಿ ಹೇಳಿ ಹೇಳಿ. ನಿಮ್ಮ ಸತ್ಯವಾದ ಮಾತು ಸರ್ ನೀವು ಹೇಳಿದ್ದು. ಎಲ್ಲ ತಂದೆ ತಾಯಿಯಂದಿರು ಇದೇ ರೀತಿ ಯೋಚಿಸಿದರೆ ಖಂಡಿತವಾಗಿಯೂ ಮಕ್ಕಳು ಕೆಟ್ಟ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾಡೋಣ ಅನ್ನೋದೇ ನಮ್ಮ ಉದ್ದೇಶ. ಅದೇ ಅದೇ ಸರ್, ಹುಟ್ಟುವಾಗಲೇ ಯಾರು ಕೆಟ್ಟವರಾಗಿ ಹುಟ್ಟುದಿಲ್ಲಲ್ಲ ಸರ್. ನಿಜ ನಿಜ.
ಅದೇ ನಾವು ತಂದೆ ತಂದಿರು ಅದ ಮಕ್ಕಳನ್ನು ಅದೇ ಒಂದು ರೀತಿಯಲ್ಲಿ ಬೆಳೆಸಿದ್ರೆ ಮಾತ್ರ ಮಕ್ಕಳೊಂದು ಒಳ್ಳೆ ಪ್ರಜೆ ಆಗಲು ಸಾಧ್ಯ ಆಗ್ತದೆ. ಮೇಡಮ್ ತಾವು ತಾಯಿ ಆಗಿದ್ದೀರಾ ಹೇಗೆ? ನಾನ್ ತಾಯಿ, ನನ್ನ ಮಕ್ಕಳು ಕೂಡ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದಾರೆ. ನನ್ನ ಮಗ ಈಗ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಕೆಸಿಟಿ ಎಕ್ಸಾಮ್ ಇದು ಮಾಡ್ತಿದ್ದಾನೆ. ಅವರು ಕೂಡ ಒಳ್ಳೆ ಸ್ಟೂಡೆಂಟ್ ಆಗಿದ್ದಾರೆ, ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಎಲ್ಲ ಸಿಕ್ಕಿದೆ ಅವನಿಗೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಮೇಡಮ್ ತಾವು? ಅದೇ ರೀತಿ ಎಲ್ಲರೂ ಕೂಡ ಹಾಗೆ ಮಾಡಿದ್ರೆ ಖಂಡಿತ ನಮ್ಗೆ ಮಕ್ಕಳು ಕೆಟ್ಟದಾರಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಮೇಡಮ್ ತಾವು? ಕಾವೂರಿಂದ. ಓಕೆ ಓಕೆ, ಏನು ಪೇರೆಂಟ್ಸ್ ಗಳೇ ಸರಿಯಾಗಿರುವಂತಹ ಮಾನವೀಯ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳಿಕೊಡ್ಬೇಕಂತ ಹೇಳ್ತಾ ಇದ್ರಲ್ವ ಮೇಡಮ್? ಓಕೆ, ಏನಾದ್ರು ಪ್ರಶ್ನೆಗಳಿದೆಯಾ ಮೇಡಮ್ ತಮ್ಮಲ್ಲಿ? ಓಕೆ, ಏನಾದ್ರು ಪ್ರಶ್ನೆಗಳಿದೆಯಾ ಮೇಡಮ್? ಇಲ್ಲ ಸರ್, ನಂಗೆ ನಿಮ್ಮನ್ನು ಮಾತಾಡಿ ತುಂಬಾ ಖುಷಿ ಆಯ್ತು. ಅದಕ್ಕೆ ಇದೇ ರೀತಿ ಎಲ್ಲರೂ ಇದನ್ನು ಪಾಲಿಸಿದ್ರೆ ಒಳ್ಳೇದಂತ ಹೇಳುದು. ಸರಿ ಸರಿ ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಅರ್ಜುನ್ ಅವರು ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ಅರ್ಜುನ್ ಅವರು ನಮಸ್ತೆ ಸರ್. ಅರ್ಜುನ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್ ಅರ್ಜುನ್ ಅವರೇ? ಓಕೆ ಓಕೆ, ಕರೆ ಕಟ್ ಆಗಿದೆ, ದಯಮಾಡಿ. ಎಸ್ ಎಸ್ ಎಸ್, ಓಕೆ. ಎಸ್, ಅವ್ರು ಹೇಳಿದ್ರಲ್ಲ ಅದೇ ತರ ಒಳ್ಳೆಯವರಾಗಬೇಕು ಅಂತಿದೆ ಎಲ್ಲರಿಗೂ ಅಷ್ಟೇ. ಅವ್ರು ಮುದ್ದಿನಿಂದ ಮಕ್ಕಳನ್ನ ಸಾಕ್ತಾರೆ, ಆದ್ರೆ ಬೆಂಗಳೂರಿಗೆ ಹೋಗಿ ಅಥವಾ ಇನ್ಯಾವುದೋ ನಗರಕ್ಕೆ ಹೋಗಿ ಆ ಮಕ್ಕಳು ಈ ವ್ಯವಸ್ಥೆಯಲ್ಲಿ ಸಿಕ್ಕಿ ತೀರಾ ಕೆಟ್ಟದಾಗ್ಬಿಟ್ರೆ ನೀವು ನೋಡಬೇಕು. ಈಗ ಸಂಜನಾ ಮತ್ತು ಅವ್ರದ್ದೆಲ್ಲ ಇದ್ರಲ್ಲ, ಅದನ್ನು ಮೂರು ತಿಂಗಳು ನೀವು ನೋಡಿಸಿ ಡ್ರಗ್ ಎಲ್ಲಿ ಸಿಗುತ್ತೆ, ಹೇಗಾದ್ರು ಅವ್ರು ಹೇಗೆ ಬಂದರು ಅಂತ ಜಾಸ್ತಿ ನೋಡ್ತಾ ಇದ್ರೆ ಏನಾಗುತ್ತೆ, ಮಕ್ಕಳಿಗೂ ಒಂಥರ ಇದಾಗೋಗ್ಬಿಡುತ್ತೆ. ಅದನ್ನು ಸುದ್ದಿಯಾಗಿ ತೋರಿಸಿ ಅನ್ನೋದಷ್ಟೇ ನಾನು. ಓಕೆ, ಈ ರಾಜಕಾರಣಿಗಳ ಬಗ್ಗೆ ಏನು ಹೇಳ್ತೀರಾ ಸರ್? ರಾಜಕೀಯ ವ್ಯವಸ್ಥೆಯ ಬಗ್ಗೆ ಪ್ರಮುಖವಾಗಿರುವಂತಹ ಮೈಲಿಗಳು, ಯಾಕಂದರೆ ಈ ಹಿಂದೆ ನಾವುಗಳು, ನಾನು ಟು ಬಿ ಫ್ರ್ಯಾಂಕ್ ಹೇಳುವಂಥದ್ದು, ನಾವು ಗಮನಿಸಿರುವಂಥ ಮಾಧ್ಯಮಗಳು ಈಗ ಗಮನಿಸಿರುವಂಥ ವಿಚಾರಗಳ ಪ್ರಕಾರ ತುಂಬಾ ಬದಲಾವಣೆ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಹಿಂದೆ ನಾವುಗಳು ಯಾವ ರೀತಿ ಒಬ್ಬ ವ್ಯಕ್ತಿಗೆ ಮರ್ಯಾದೆ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆತನ ಸಾಧನೆಯ ಮೇಲೆ, ಆತ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ತುಂಬಾ ದೊಡ್ಡ ಮಟ್ಟದ ಕವಿ ಸಾಹಿತಿ ಆಗಿದ್ರೆ, ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದ್ರೆ, ಎಸ್ ಕೈ ಮುಗಿತೀವಿ ನಾವು. ಅಂತ ಅದ್ಭುತವಾಗಿ ಪ್ರಶಸ್ತಿಗಳು ಪಡೆದವರು ಇದ್ದಾರೆ. ಆದ್ರೆ ಈಗ ಆ ಒಂದು ಘನತೆ ಗೌರವ ಸಿಗುವಂಥದ್ದು ಕೇವಲ ರಾಜಕಾರಣಿಗಳಿಗೆ, ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸಿಗಲ್ಲ. ಅಂತ ಒಂದು ಫೋಕಸ್ ಅಥವಾ ಜನರು ಆತನನ್ನ ತುಂಬಾ ಐಡಲ್ ಆಗಿ ನೋಡುವಂಥದ್ದು ರಾಜಕಾರಣಿಗಳನ್ನ ಬಿಟ್ಟರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಯಾರನ್ನು ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಒಪ್ಪಿಕೊಳ್ತೀರಾ? ಹೌದು, ಖಂಡಿತ ಹೌದು, ಖಂಡಿತ ಹೌದು. ಅದೇ ಏನಕ್ಕೆ ಅಂದ್ರೆ, ರಾಜಕೀಯದಲ್ಲಿ ಒಂದು ಹಣ ಇರುತ್ತೆ, ಅಧಿಕಾರ ಇರುತ್ತೆ, ಮತ್ತು ಆ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಅಥವಾ ಯಾರನ್ನ ಬೇಕಾದ್ರೂ ಡಾಮಿನೇಟ್ ಮಾಡುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ MLA ಆಗ್ಲಿಕ್ಕೆ ಮೊದಲು ಮಾಡೋ ಕೆಲಸ ಏನು ಗೊತ್ತಾ? ದುಡ್ಡು. ಆ ದುಡ್ಡು ಮಾಡಿ ಜನಗಳಿಗೆ ದುಡ್ಡು ಹಂಚಿ ಮಾಡ್ತಾ ಇದ್ದಾರೆ. ಇದೇ ರಾಜ್ಯದಲ್ಲಿ ಗೋಪಾಲ್ ಗೌಡರಂತಹ ಪ್ರಾಮಾಣಿಕ ಇವರು ಇದ್ರು, ಈಗಲೂ ಎಲ್ಲೋ ಒಬ್ರು ಇಬ್ರು ಇರ್ತಾರೆ, ಇಲ್ಲ ಅಂತಲ್ಲ. ಅದೇ ರಾಜಕೀಯಗಳು ಅವರು ಜನಗಳ ಮೇಲೆ ಹೇಳ್ತಾರೆ. ನಾನು ಹೇಳೋದು ಯಾವಾಗ್ಲೂ ಮತದಾರರನ್ನ ಬ್ಲೇಮ್ ಮಾಡಬೇಡಿ. ನೀವು 2,000 ರೂಪಾಯಿ ಕೊಟ್ಟು ಮತ ತಗೊಂಡು 2,000 ರೂಪಾಯಿ ಕೊಡೋವನ್ನ ಬ್ಲೇಮ್ ಮಾಡ್ತೀರಿ. ಆ 2,000 ತಗೊಂಡೋನಿದಾನಲ್ಲ, ಅವ್ನು ತಗೊಂಡು ಖರ್ಚು ಮಾಡ್ತಾನೆ, ಅವನೇನು ಉದ್ದಾರ ಆಗಲ್ಲ. ಆದರೆ 2,000 ಕೊಟ್ಟ ನೀವು ವಿಧಾನಸಭೆಗೆ ಹೋಗಿ ನಿಂತ್ಕೊಳ್ತೀರಿ, ನೀವು ಒಂದು ಉನ್ನತ ಸ್ಥಾನಕ್ಕೆ ಬರ್ತೀರಿ, ನೀವು ಹೆಚ್ಚು ಭ್ರಷ್ಟರಾಗ್ತೀರಿ. ಸೊ ಅದಕ್ಕೆ ನಾನು ಈ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗ ಇರಬಹುದು, ಯಾವುದೇ ಆಗಿರಲಿ, ಈಗ 5 ಕೋಟಿ ಜನಕ್ಕೂ ನೀವು ದುಡ್ಡು ತಗೊಂಬೇಡಿ ಅಂತ ಹೇಳೋದೆಲ್ಲ ಬಹಳ ಕಷ್ಟ. ಅಷ್ಟು ಸಂಪನ್ಮೂಲನೂ ಇಲ್ಲ, ಏನಿಲ್ಲ. ಆದರೆ ಒಂದು ಕ್ಷೇತ್ರದಲ್ಲಿ 240x1,000 ನಿಂತರೂ ಕೂಡ 2,500 ಆಗ್ತಾರೆ. ನಿಮ್ಮ ಎಲ್ಲ ಪೊಲೀಸ್ ಇಲಾಖೆಗಳನ್ನು, ಬ್ಯಾಂಕಿಂಗ್ಗಳನ್ನು, ರಾನ್ ಏನೇನಿದೆಯಲ್ಲ, ಈ 2,500 ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅಂದರೆ ದುಡ್ಡು ಕೊಡೋವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇವ್ರ ದುಡ್ಡು ಎಲ್ಲೂ ಹೋಗಬಾರ್ದು. ಸೊ ಆ ಥರ ಮಾಡಿದಾಗ ತಗೊಳೋರೇನು ಇರೋದಿಲ್ಲ, ಮೊದಲು ಸ್ವಲ್ಪ ಮತದಾನ ಸ್ವಲ್ಪ ಕಡಿಮೆ ಆಗಬಹುದು, ಇರಲಿ, ಅದರಲ್ಲೇ ಉತ್ತಮರಾಗ್ತಾರೆ. ಆ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಬೇಕೆ ಹೊರತು ಆಗದೆ ಇರೋ ಕೆಲಸ ಇದು. ಎಲ್ರಿಗೂ ನೀನು ದುಡ್ಡು ತಗೊಂಬೇಡ ಅಂತಿದೆಯಲ್ಲ, ಅಷ್ಟು ರಿಸೋರ್ಸ್ ನಮ್ಮ ಹತ್ರ ಇಲ್ಲ. ಸೊ ಆ ರೀತಿ ಮತದಾರರ ಮೇಲೆ ಆಕೆ, ಮತದಾರರು ಸರಿ ಇಲ್ಲ ಅಂತ ಹೇಳಬೇಡಿ. ಸರಿ ಇಲ್ಲ ಅಂದ್ಬಿಟ್ಟು ನಾವು ನಿಮ್ಮನ್ನು ಆಯ್ಕೆ ಮಾಡ್ತೀವಲ್ಲ, ನಿಮ್ಮಲ್ಲಿ ಪ್ರಾಮಾಣಿಕರನ್ನು ನಾವು ಹುಡುಕ್ಸೋಣ. ಅದಕ್ಕೆ ಯಾರೋ ಒಬ್ಬರು ಒಂದು ಸಲಹೆ ಕೊಟ್ಟರು, ಎಲೆಕ್ಷನ್ನಲ್ಲಿ ಯಾರಾದರೂ ದುಡ್ಡು ಕೊಟ್ಟರೆ ಆತ ಕೆಟ್ಟವನು ಅಂತ ಕನ್ಸಿಡರ್ ಮಾಡಿ, ದುಡ್ಡು ತಗೊಳ್ಳಿ, ಕೊಡದೇ ಇರೋವನಿಗೆ ಓಟ್ ಹಾಕ್ಬಿಡಿ ಅಂತ. ಸೊ ಅಂದರೆ ಅವನ ಪಾಪ ಇರೋದ್ರಲ್ಲಿ ಒಳ್ಳೆಯವನಾಗ್ತಾನೆ ಅಂತ. ಆ ರೀತಿಯ ಏನಾದರೂ ಒಂದು ಬದಲಾವಣೆ ಬೇಕಿದೆ. ಇಲ್ಲ, ಚುನಾವಣಾ ಆಯೋಗ ನೀವು ಎಲೆಕ್ಷನ್ಗೆ ನಿಂತ ಮೇಲೆ ನೀವೇನು ಪ್ರಚಾರ ಮಾಡಬೇಡ್ರಪ್ಪ, ನಿಮ್ದು ಏನೇನಿದೆ ಅದೆಲ್ಲ ಕೊಡಿ, ಮನೆ ಮನೆಗೂ ನಾವು ತಲುಪಿಸ್ಬಿಡ್ತೀವಿ ಸೋಷಿಯಲ್ ಮೀಡಿಯಾ ಮತ್ತು ಪಾಂಪ್ಲೆಟ್ ಮುಖಾಂತರ. ಜನ ಯಾರಿಗೆ ಆಗ್ತಾರೋ ಆಗಲಿ, ಒಂದ್ಸರಿ ಪ್ರಯೋಗ ಮಾಡೋಣ, ಕಮ್ಮಿ ಇರ್ಬೋದು ಆದರೂ ಒಂದ್ಸರಿ ಪ್ರಯೋಗ ಮಾಡೋಣ, ದುಡ್ಡು ಕೊಡದೆ ಚುನಾವಣೆ ಮಾಡೋಣ ಅನ್ನೋ ಥರದ್ದು ವ್ಯವಸ್ಥೆ ಮಾಡಬೇಕು. ಅದ್ರ ಬಗ್ಗೆ ದುಡ್ಡಷ್ಟೇ ಅಲ್ಲ, ಇಲ್ಲಿ ಜಾತಿ ಧರ್ಮ ಭಾಷೆ ಆ ಥರದ್ದು ಕೂಡ ಇದಾವೆ, ಅವೆಲ್ಲವೂ ಸೇರಿ ಆಗ್ತಾ ಇದೆ ನೋಡಿ. ಓಕೆ ಸರಿ ಸರ್, ಬರ್ತೇನೆ ಬಿಫೋರ್ ದಟ್. ಕರೆಗಳಿವೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ವೆಂಕಟೇಶ್ ಅವರು ತುಮಕೂರಿಂದ. ನಮಸ್ತೆ ಸರ್ ವೆಂಕಟೇಶ್ ಅವರೇ. ನಮಸ್ತೆ ಸರ್. ಸರ್ ನಮಸ್ತೆ, ವಿವೇಕಾನಂದ ಎಚ್ ಕೆ ಅವರೇ, ನಮಸ್ಕಾರ. ನಮಸ್ತೆ ನಮಸ್ತೆ. ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್.
ಸರ್ ಮೊದಲನೇದಾಗಿ ನಮ್ಮ ಕೂಡ್ಲ ನಿಮ್ಮ ಒಂದು ಏನು ಟಿವಿ ವಾಹಿನಿ ಇದೆ ಇವರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಧನ್ಯವಾದ ಸರ್. ಕಾರಣ ಏನು ಅಂದ್ರೆ ನಾವು ಒಂದು ಖಾಸಗಿ ಚಾನಲ್ಗೆ ಒಂದು ಫೋನ್ ಮಾಡಿ ಹಿಂಗೆ ವಿವೇಕಾನಂದ ಎಚ್ ಕೆ ಅವರು ಅಂತ ಇದಾರೆ ಅವ್ರ ಬಗ್ಗೆ ಒಂದು ನೀವು ಒಂದು ಪ್ರೋಗ್ರಾಮ್ ಮಾಡ್ಬೇಕು ಈ ತರ ಒಂದು ಜ್ಞಾನ ಭಿಕ್ಷಾ ಯಾತ್ರೆ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಒಂದು ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸರ್. ಅವರು ಹೇಳ್ತಾರೆ ಅವರು ಇಲ್ಲಪ್ಪ ಅದಕ್ಕೆಲ್ಲ ಟೈಮ್ ಸಿಗಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನೋ ಒಂಥರ ಮಾತಾಡಿ ಕಟ್ ಮಾಡಿದ್ರು. ಮತ್ತೆ ಇನ್ನೊಬ್ರು ಯಾವ್ದೋ ಒಂದು ಜಾಹೀರಾತು ಕಂಪ್ನಿ ಕಡೆಯಿಂದ ನಮ್ಗೊಂದು ಫೋನ್ ಮಾಡಿದ್ರು ನೀವು ಒಂದು ಇದ್ರ ಕಡೆಯಿಂದ ಇದ್ ಮಾಡ್ಬೇಕು ಅದ ಯಾಡ್ ಕೊಟ್ರೆ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ತೀವಿ ಈ ತರ ಅಂತೇಳಿ ಅವ್ರು ಹೇಳ್ದಂಗೆ ಈಗ ಒಂದು ವಾಹಿನಿಗಳಲ್ಲೂ ಸಮೇತ ಸರಿಯಾಗಿ ಅದನ್ನ ಇದನ್ನ ಮಾಡ್ತಾ ಇಲ್ಲ. ಅವ್ರು ಈಗೇನು ಸಮಾಜದ ಡೊಂಕುಗಳು ಏನಿದಾವೆ ಅವನ್ನೇ ಸರಿಯಾಗಿ ಇದ್ರನ್ನ ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಯುವ ಜನತೆ ಇದನ್ನೆಲ್ಲ ಎಚ್ಚೆತ್ಕೊಂಡು ತಿಳ್ಕೊಂಡು ಇಂಥ ವಿವೇಕಾನಂದ ಎಚ್ ಕೆ ಅವ್ರಿಗೆ ತುಂಬಾ ಸಪೋರ್ಟ್ ಆಗಿ ನಿಂತ್ಕೋಬೇಕು ಅನ್ನೋದು ನಮ್ಮ ಒಂದು ಆಶಯ. ನಿಜ 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 ಎಸ್. ನಾವು ಅವರು ಬೀದರಿಂದ ಹೊರಟಾಲಿಂದ ನಾವು ಅವರ ಒಂದು ಇಲ್ಲಿ ಅವರ ಒಂದು ಬಳಗನೆ ಮಾಡ್ಕೊಂಡು ಅವ್ರ ಎಲ್ಲಾ ಲೈವ್ ವಿಡಿಯೋಗಳು ಅವ್ರು ಹೋಗೋದು ಬರೋದು ಎಲ್ಲಾ ನೋಡ್ತಾ ಇದೀವಿ. ಅವರ ಒಂದು ಮಾತುಗಳನ್ನ ಎಲ್ಲ ಕೇಳ್ತಲೇ ಇದೀವಿ. ನಮ್ಗನ್ನು ಸಹಿತ ಅವ್ರು ಹೇಳೋದು ಪ್ರತಿಯೊಂದು ಈಗ ನಮ್ಮ ಎದುರಿಗೆ ಕಣ್ಣು ಎದುರಿಗೆ ನಮ್ಮ ಜೀವನದಲ್ಲಿ ನಡೀತಾ ಇದೆ ಅನ್ಸುತ್ತೆ ಸರ್. ಅಲ್ವಾ ಎಸ್. ಅವರು ಇಂಥ ಪ್ರೋಗ್ರಾಮ್ಗಳು ಇಂಥ ಒಂದು ಇದ್ರನ್ನ ಇನ್ನ ಹೆಚ್ಚು ಹೆಚ್ಚು ಮಾಡಲಿ ಅಂತ ನಾವು ಕೇಳ್ಕೊಂತೀವಿ. ರೈಟ್ ಸರ್. ಓಕೆ ಓಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದ ಸರ್. ಧನ್ಯವಾದ. ಇಲ್ಲ ಒಳ್ಳೆಯ ವಿಚಾರಗಳು. ನಾವುಗಳು ಕೂಡ ಎಸ್ ನಮ್ಮ ಕೂಡಲ ವಾಹಿನಿ ತಾವು ಕೂಡ ನೋಡಿದ್ದೀರಾ ಕಾಂಟ್ರವರ್ಸಿಗಳು ಅಥವಾ ರಾಜಕೀಯ ವಿವಾದಾತ್ಮಕ ಹೇಳಿಕೆ ಬೆಳವಣಿಗೆ ಎಲ್ಲವೂ ಕೂಡ ನಾವು ಮಾತಾಡ್ತೇವೆ ಇಲ್ಲ ಅನ್ನುವಂಥದ್ದಿಲ್ಲ. ಆದರೆ ಒಳ್ಳೆಯ ವಿಚಾರಗಳು ಬಂದಾಗ ಎಸ್ ಅದನ್ನು ಕೂಡ ನಾವು ತೋರಿಸಬೇಕಾಗುತ್ತೆ, ಜನರಿಗೆ ಅರಿವು ಮೂಡಿಸಬೇಕಾಗುತ್ತೆ. ಅದು ನಮ್ಮ ಮಾಧ್ಯಮಗಳ ಕರ್ತವ್ಯ, ಪತ್ರಿಕಾ ಧರ್ಮವೂ ಕೂಡ ಹೌದು. ಆದರೆ ಇದು ಮಾಯ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಬರೀ ಟಿ ಆರ್ ಪಿಗೋಸ್ಕರ ವ್ಯೂವರ್ಶಿಪ್ಗೋಸ್ಕರ ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನೋ ಸತ್ಯದ ವಿಚಾರ, ಇದನ್ನು ಅಲ್ಲಗಳೆಯುವಂತಿಲ್ಲ ಎಸ್. ಆದರೆ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಲೇಬೇಕು. ಜೊತೆಗೆ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವರನ್ನು ಒಂದು ಏನು ಸ್ವಲ್ಪ ಅವರು ಬದಲಾಗಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದ ದೃಷ್ಟಿಯಲ್ಲಿ ಮಾಧ್ಯಮಗಳು ಮಾಡುವಂಥ ಕರ್ತವ್ಯ ಜವಾಬ್ದಾರಿ ಕೂಡ ಇರುವಂಥದ್ದು. ಥ್ಯಾಂಕ್ ಯು ಸರ್ ಕರೆ ಮಾಡೋದಕ್ಕೆ. ಎಸ್ ಇನ್ನೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ಕಾರ, ಅರ್ಜುನ್ ಅಂತ ಗಂಗಾವತಿಯಿಂದ. ಅರ್ಜುನ್ ಅವರು ನಮಸ್ತೆ ಸರ್, ಮಾತಾಡಿ ಸರ್. ವಿವೇಕಾನಂದ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಂಗೆ ಖುಷಿಯಾದ ವಿಚಾರ ಏನಂದ್ರೆ ಕೂಡ್ಲಾ ನ್ಯೂಸ್ ಅವರು ನಿಮ್ಮನ್ನು ರೆಕಗ್ನೈಸ್ ಮಾಡಿದ್ರು ಅಂತ ಸರ್. ಧನ್ಯವಾದಗಳು. ಹೌದು ಹೌದು ಹೌದು. ಧನ್ಯವಾದಗಳು ಸರ್. ಎಸ್ ಕೊನೆಗೂ ನಾವು ಸುಮಾರು ಏನೋ ಯಾವ್ದೋ ಒಂದು ನ್ಯೂಸ್ ಸಿಕ್ಕರೆ ಸಾಕು ಗಂಟೆ ಗಟ್ಟಲೆ ಹಾಕಿ ಏನೇನೋ ಪ್ರೋಗ್ರಾಮ್ಗಳು ಮಾಡ್ಬಿಡ್ತಾರೆ ನ್ಯೂಸ್ ಚಾನಲ್ ಅವರು. ನಿಮ್ಮಂತವ್ರನ್ನ ಒಂದು ಇಂಟರ್ವ್ಯೂನ ಎಷ್ಟೋ ಜನರು ಇನ್ಸ್ಪೈರ್ ಆಗ್ತಾರೆ ಅನ್ನೋ ಉದ್ದೇಶ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ಇವತ್ತಿನವರೆಗೂ. ನಾವೆಲ್ಲ ನೋಡ್ತಾ ಇದೀವಿ ಸರ್ ನಿಮ್ಮನ್ನ, ನೀವು ಬೀದರಿಂದ ಶುರು ಮಾಡಿದಾಗಿಂದ ಫೇಸ್ಬುಕ್ ಅಲ್ಲಿ ನಿಮ್ಮನ್ನ ನೋಡಿದ್ರೆ ನಮ್ಗೆ ನಾವೆಲ್ಲ ಯುವಕರು ಒಂದು 33-34 ವಯಸ್ಸು, ನಮ್ಗೆ ಏನೋ ನಾಚಿಕೆ ಆಗೋದು ಪಾದಯಾತ್ರೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಉದ್ದೇಶ ಇಟ್ಕೊಂಡು ಒಳ್ಳೆ ಉದ್ದೇಶದಿಂದ ಹೋಗ್ತಿದ್ದಾರೆ ಅವೆಲ್ಲ ಚೆನ್ನಾಗಿ ಸರ್ ಅಂತ. ನೀವು ಗಂಗಾವತಿಗೆ ಬಂದಿದ್ರಿ ಸರ್ ಸುಮಾರು ಒಂದ್ಸರ್ತಿ ಬಂದಿದ್ರಿ ಗಂಗಾವತಿ? ಅದು ನಮ್ಮ ಶಿವಕುಮಾರ್ ಮಾಲಿ ಪಾಟೀಲ್ ಅಂತ ಒಬ್ರು ಡೆಂಟಿಸ್ಟ್ ನಿಮ್ಮನ್ ಸನ್ಮಾನಿಸಿದ್ರು. ಮಳೆಗಾಲ ಸರ್ ಹೇಗಿದೆ ಸರ್ ನಿಮ್ ಪ್ರಯಾಣ? ಖಂಡಿತ ಮಳೆಗಾಲ ಇದೆ. ಮಳೆ ಸದ್ಯಕ್ಕೇನು ನನ್ನ ಮೇಲೆ ತುಂಬಾ ಮುನಿಸ್ಕೊಂಡಿಲ್ಲ, ಆರಾಮಾಗಿದೆ. ಸ್ವಲ್ಪ ಬರುತ್ತೆ ಹೋಗ್ಬಿಡುತ್ತೆ, ಕರಾವಳಿ ಮಳೆ ಸ್ವಲ್ಪ ಪರವಾಗಿಲ್ಲ ಸದ್ಯಕ್ಕೆ. ನಮ್ಗೆ ಅದೇ ಒಂದು ನಿಮ್ ಬಗ್ಗೆ ಟೆನ್ಷನ್. ಏನು ಮಳೆಗಾಲದಲ್ಲಿ ಕೂಡ ಹೀಗೆ ನಿಮ್ ಪಾದಯಾತ್ರೆ ನಡೀತಾ ಇದೆ, ಯಾಕೆ ಹೋಗ್ತಾರೋ ಏನಾಗುತ್ತೋ ಅಂತ. ಇಲ್ಲ ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮಲ್ಲಿ ಒಳ್ಳೆಯ ಮನಸ್ಸಿದೆ ಎಸ್, ಇಂಥ ಮನಸ್ಸುಗಳು ಬೇಕು ಎಸ್. ಥ್ಯಾಂಕ್ ಯು ಸೋ ಮಚ್ ಎಸ್. ಮಾಧ್ಯಮಗಳು ಮತ್ತೊಮ್ಮೆ ತಾವು ಕೂಡ ಅದನ್ನೇ ಹೇಳ್ತಾ ಇರೋದನ್ನು ನಾವು ಆಗಲೇ ಹೇಳಿದೆ, ಮಾಧ್ಯಮಗಳು ಒಳ್ಳೆಯ ವಿಚಾರಗಳನ್ನು ಕೂಡ ತೋರಿಸಬೇಕು. ಇಲ್ಲದೆ ಅದು ಮಾಧ್ಯಮದ ಧರ್ಮವೂ ಕೂಡ ಹೌದು, ಮೀಡಿಯಾ ಎಥಿಕ್ಸ್ ಅನ್ನುವಂಥದ್ದು. ಬಟ್ ನಾವುಗಳು ಇನ್ನೊಂದು ಪ್ರಶ್ನೆ, ನಾವು ಮಾಧ್ಯಮ ಸ್ವಾತಂತ್ರ್ಯ ಇದೆಯಲ್ಲ, ಸ್ವಾತಂತ್ರ್ಯವನ್ನು ಒಂದು ಸಣ್ಣದಾಗಿನೂ ಕಡಿಮೆ ಮಾಡಬಾರ್ದು, ಮಾಧ್ಯಮದಲ್ಲಿ ಯಾವುದೇ ನಿಯಂತ್ರಣ ಮಾಡಬಾರ್ದು. ಎಸ್, ಯಾಕೆಂದ್ರೆ ಮಾಧ್ಯಮ ನಿಯಂತ್ರಣ ಮಾಡಿಬಿಟ್ರೆ ಇಲ್ಲದವರ ಧ್ವನಿ ಹೋಗ್ಬಿಡ್ತಾರೆ. ಅದ್ರ ಬಗ್ಗೆ ನಂದು ಸಂಪೂರ್ಣ ಇದೆ. ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಮನೋಭಾವ ಸ್ವಲ್ಪ ವಿವೇಚನೆ ಮತ್ತು ವಿಶಾಲತೆ ಇರಲಿ, ಇಷ್ಟು ಮಾತ್ರ. ಆದ್ರೆ ಇದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆಡಳಿತ ಮಾಡೋರು ಮಾಧ್ಯಮ ನಿಯಂತ್ರಣ ಮಾಡ್ಬಿಟ್ರೆ ಬಹಳ ಕಷ್ಟ. ನಾನಂತೂ ಮಾಧ್ಯಮ ಸ್ವಾತಂತ್ರ್ಯದ ಬಗ್ಗೆ ಸಂಪೂರ್ಣ ಇದೆ. ಮಾಧ್ಯಮದಲ್ಲಿರೋರು ಈಗ ಡಾಕ್ಟರ್ ಯಾರೋ ಮಿಸ್ ಮಾಡಿದ್ರು ಅಂತೇಳಿ ಹಾಸ್ಪಿಟಲ್ ಮುಚ್ಚಕ್ಕಾಗಲ್ಲ, ಅಥವಾ ಪೊಲೀಸರು ಯಾರೋ ತಪ್ಪು ಮಾಡಿದ್ರು ಅಂತೇಳಿ ಪೊಲೀಸ್ ಸ್ಟೇಷನ್. ಹಂಗೆ ಮಾಧ್ಯಮದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳು ಇರ್ತವೆ, ಅದನ್ನ ತಿದ್ಕೊಳ್ಳೋಣ ಅನ್ನೋದೇ ನನ್ನ ಉದ್ದೇಶ. ಮಾಧ್ಯಮಗಳ ಬಗ್ಗೆ ನಂದು ಆರೋಪ ಇಲ್ಲ, ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಇನ್ನಷ್ಟು ವಿವೇಚನೆ ಬಳಸಿದೆ ಅನ್ನೋದಷ್ಟೇ ನನ್ನ ಅಭಿಪ್ರಾಯ. ಓಕೆ ಸರಿ ಸರ್, ಇನ್ನಷ್ಟು ಕರೆಗಳಿವೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾನು ಶ್ರೀರಾಮ್ ದಿವಾಣ ಅಂತ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ಉಡುಪಿಯಿಂದ ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ಪಕ್ಕದ ಉಡುಪಿ. ನಿಮ್ಮ ಮೂಲಕ ಒಂದು ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ.
ಮುಖ್ಯವಾಗಿ ನಿಮಗೆ ನಮ್ಮ ಕುಟುಂಬಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮತ್ತು ವಿವೇಕಾನಂದ ಎಚ್ ಕೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದಗಳು. ಮತ್ತೆ ಈ ಮೂಲಕ ನಾನು ನಮ್ಮ ಕೇಳುಗರಲ್ಲಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಮುಂದಿನ ಯಾವುದೇ ಇವರು ಅನೇಕ ಜಿಲ್ಲೆಗಳನ್ನು ಸಂದರ್ಶನ ಮಾಡ್ತಾರೆ, ತಾಲೂಕುಗಳನ್ನು ಸಂದರ್ಶನ ಮಾಡ್ತಾರೆ, ಈಗ ಮಂಗಳೂರಲ್ಲಿದ್ದಾರೆ, ನಾನೊಂದು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಕುಟುಂಬದ ಮೂಲಕ ಸಾರ್ವಜನಿಕರಲ್ಲಿ. ಒಂದು ಜಾತಿಯ ಮತ್ತೆ ಪಕ್ಷದ ಒಂದು ಮತದ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ, ಅಂದ್ರೆ ಅದರ ಅವರ ಕಪಿಮುಷ್ಟಿಯಲ್ಲಿ ಇಲ್ಲದ ಒಬ್ಬರು ವ್ಯಕ್ತಿ ವಿವೇಕಾನಂದ ಎಚ್ ಕೆ ಅವರು, ಅವರನ್ನು ಈಗ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಯುವಕ ಯುವತಿ ಮಂಡಲಗಳು, ಶಾಲಾ ಕಾಲೇಜುಗಳು ಮುಖ್ಯವಾಗಿ ಎಲ್ಲರೂ ಅವರನ್ನು ಸಭೆಗಳಿಗೆ, ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನು ವ್ಯವಸ್ಥೆ ಮಾಡಿಸಿ ಅವರಿಗೊಂದು ಉಪನ್ಯಾಸವನ್ನು ಕೊಡಿಸಬೇಕು ವಿವೇಕಾನಂದರ ಮೂಲಕ. ಎಲ್ಲ ಶಾಲಾ ಕಾಲೇಜುಗಳ ಪ್ರಿನ್ಸಿಪಾಲರು ಈ ಬಗ್ಗೆ ಯೋಚನೆ ಮಾಡಬೇಕು. ಸಂಘ ಸಂಸ್ಥೆಗಳು, ನಮ್ಮಲ್ಲಿ ನೂರಾರು ಸಂಘ ಸಂಸ್ಥೆಗಳಿದೆ, ಅವರು ಕೂಡ ಅವರನ್ನು ಕರೆಸಿ ಈಗ ಎರಡು ದಿನ ಅವರನ್ನು ಮಂಗಳೂರಲ್ಲಿ ಉಳಿಸಿಕೊಂಡು ಅವರ ಮೂಲಕ ಉಪನ್ಯಾಸಗಳನ್ನು, ಜನಜಾಗೃತಿ ಭಾಷಣಗಳನ್ನು ಕೊಡಿಸಬೇಕು. ಮತ್ತೆ ಅವರು ಹೋಗುವ ದಾರಿಯುದ್ದಕ್ಕೂ ಸಾರ್ವಜನಿಕರು ಅವರ ಜೊತೆಗೆ ಹೆಜ್ಜೆ ಹಾಕುವ ಕೆಲಸ ಮಾಡಬೇಕು. ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಅವರ ಸಭೆಗಳನ್ನು, ಮಾತುಗಳನ್ನು ಕೇಳುವಂತಹ ವ್ಯವಸ್ಥೆಗಳನ್ನು ಮಾಡಬೇಕು, ಅವರಿಗೆ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡಬೇಕು. ಆ ರೀತಿಯ ಒಂದು ಒಂದು ಆಂದೋಲನ, ವಿವೇಕಾನಂದರ ಒಂದು ಏನು ಪಾದಯಾತ್ರೆ ಇದೆ ಅದೊಂದು ಆಂದೋಲನದ ರೂಪದಲ್ಲಿ ಚಾಮರಾಜನಗರದವರೆಗೆ ಅತ್ಯಂತ ಯಶಸ್ವಿಯಾಗಿ, ಐತಿಹಾಸಿಕವಾಗುವ ರೀತಿಯಲ್ಲಿ, ಅಭೂತಪೂರ್ವವಾಗುವ ರೀತಿಯಲ್ಲಿ ನಮ್ಮ ರಾಜ್ಯದ ಒಳ್ಳೆಯ ಜನರು ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಬೆಂಬಲ ಕೊಟ್ಟು, ಈ ಒಂದು ವ್ಯಕ್ತಿಗತ ಬೆಂಬಲ ಅಂತ ಅಲ್ಲ, ಅದು ಇಡೀ ಒಂದು ನಮ್ಮ ದೇಶವನ್ನು, ರಾಜ್ಯವನ್ನು ಒಂದು ಸುಸ್ಥಿತಿಯಲ್ಲಿ ಕೊಂಡೋಗ್ಲಿಕ್ಕೆ ಇದು ಕಾರಣ ಆಗ್ತದೆ ಅಂತ ಹೇಳುವ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್, ಮಾತಾಡಿ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ರವಿಕುಮಾರ್ ಅಂತ ಹೇಳಿ. ಓಕೆ, ಎಲ್ಲಿಂದ ಸರ್? ಸರ್, ಬೆಂಗಳೂರು ಇಂದ್ರಾನಗರ. ಓ, ನಮಸ್ತೆ, ನಮಸ್ತೆ ಸರ್, ಮಾತಾಡಿ ಸರ್. ಸರ್, ವಿವೇಕ್ ಸರ್, ನಮಸ್ಕಾರ ಸರ್. ಹಾಂ, ನಮಸ್ತೆ, ನಮಸ್ತೆ ಸರ್. ನಿಮ್ಮ, ನಾನು ಆಕ್ಚುಲಿ ಒಂದು ಫ್ಯಾನ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ಯಾನ್ ಏನಲ್ಲ, ಸ್ನೇಹಿತರು, ನಿಮ್ಮ ನೋಡ್ತಾ ಇರ್ತೀವಿ ನಾವು. ಓಕೆ, ಓಕೆ ಸರ್. ಮತ್ತೆ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ತುಂಬಾ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೋಡಿ, ಇದೇನು ಮುಳ್ಳಿಂದ ಮುಳ್ಳನ್ನು ತೆಗಿಬೇಕಂತೇನೆ ಇಲ್ಲಿ ದೊಡ್ಡವ್ರು ಹೇಳ್ತಾರೆ. ನೀವು ಆ ರೀತಿ ಸಮಾಜವನ್ನ ಸರಿಪಡಿಸೋದಕ್ಕೆ ಇದನ್ನು ಈ ನಿಟ್ಟಿನಲ್ಲಿ ಹೊಡ್ತಾ ಇದ್ರಲ್ಲ ಸರ್, ಅದು ತುಂಬಾ ಒಂಥರ ನಮ್ಗೆಲ್ಲ ಒಂಥರ ಸ್ಫೂರ್ತಿ ಆಗಿದೆ. ಪ್ರತಿ ಒಂದು ವಾರ್ಡ್ ಒಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಇಂಥವ್ರು ಉಟ್ಕೊಂಡ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗ್ಬಿಡುತ್ತೆ ಸರ್. ಖಂಡಿತ, ಖಂಡಿತ, ಅದನ್ನ ಮಾಡೋಣ, ಉಟ್ಕೊಳ್ಳುವ ಎಲ್ಲ ಸಾಧ್ಯತೆನೂ ಇದೆ. ನೀವು ಮಾಡ್ತಿರೋಂತ ಈ ಪ್ರಯತ್ನ ಯುವಕರಿಗೆಲ್ಲ ಒಳ್ಳೆ ಒಂದು ಒಂದು ತಿಳುವಳಿಕೆ ಮತ್ತೆ ಒಂದು ಒಳ್ಳೆ ಅವೇರ್ನೆಸ್ ಮೂಡಿದೆ ಅಂತೇಳಿ ನಮ್ಮ ನನ್ನ ನಂಬಿಕೆ ಇದೆ ಸರ್. ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದೆಯಾ ಸರ್? ನಿಮ್ಗೆ ಏನೇ ಬೆಂಬಲ ಇರಲಿ ನಾವು ಕೊಡೋದು ಸಿದ್ಧ ಇದೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಖಂಡಿತವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸವೇ ಸಾಕು ನನಗೆ, ಅದೇ ನಮ್ಮ ಕೊಡುಗೆ. ಓಕೆ, ಇಷ್ಟು ಕಷ್ಟಪಟ್ಟು ಮಳೆ ನೀರಲ್ದಿರಾ ನೀವು ಇಷ್ಟೆಲ್ಲ ಓಡಾಡ್ತಾ ನೀವು ಜ್ಞಾನ ಭಿಕ್ಷೆ ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀರಲ್ಲ ಸರ್, ಇದಕ್ಕಿಂತ ದೊಡ್ಡ ವಿಷಯ ಯಾವ್ದು ಇಲ್ಲ ಸರ್ ನಮ್ಮ ದೇಶದಲ್ಲಿ. ನೋಡಿ, ಯಾವಾಗ ಯುಗ ಪುರುಷರು ಹುಟ್ಟಿದ್ದಾರೆ, ವಿವೇಕಾನಂದ ಇರ್ಬೋದು, ಮತ್ತೆ ಅಂಬೇಡ್ಕರ್ ಇವರೆಲ್ಲ ಅವಾಗ ಈ ದೇಶಕ್ಕೆ ಕುಟ್ಕೊಂಡು ಪಾಪ ಅವ್ರು ಮಾಡುವಂತ ಪ್ರಯತ್ನಗಳು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಆದ್ರೆ ನೀವು ಆ ಪ್ರಯತ್ನವನ್ನ ಮುಳ್ಳಿಂದ ಹೆಂಗೆ ಮುಳ್ಳನ್ನು ತೆಗಿಬೇಕು ಅನ್ನೋದನ್ನ ಈ ಮುಚ್ಚಿಕ್ಕಿರುವಂತ ಪ್ರತಿಯೊಂದು ಏನು ಮೋಡಿತೆ ಮತ್ತೆ ಈ ಲಂಚ ಕೋರರು ಪ್ರಮುಖವಾಗಿರುವಂತದ್ದು ಮಾನವೀಯ ಮೌಲ್ಯ ಕಡಿಮೆ ಆಗ್ತಾ ಇದೆ. ಮಾನವೀಯ ಮೌಲ್ಯ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು, ಅಂಡ್ ಒಬ್ಬ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಯಾಕೆ ಅನ್ನೋದು. ಮಾನವೀಯ ಮೌಲ್ಯನೇ ಮನುಷ್ಯನ ನಾಗರಿಕ ಸಮಾಜದ ಬಹುದೊಡ್ಡ ಗುಣಲಕ್ಷಣ. ಹಾಗಾದ್ರೆ ನಾನು ಆಗ್ಲಿಂದ ಹೇಳಿದ ಮಾನವೀಯ ಮೌಲ್ಯ ಏನು ಅಂದ್ರೆ, ನಮ್ಮ ಒಳಗಡೆ ಇರುವ ಪ್ರೀತಿ, ಸ್ನೇಹ, ಸಹಕಾರ, ಸಂಯಮ, ಸಭ್ಯತೆ, ಸಂಸ್ಕಾರ, ಕ್ಷಮಾಗುಣ, ಇದೆಲ್ಲವೂ ಇದಾವಲ್ಲ, ಇದೇ ಮಾನವೀಯ ಗುಣಗಳು. ಪ್ರಾಣಿಗಳಿಗೂ ನಮಗೆ ಪ್ರೀತಿ ಪ್ರಾಣಿಗಳಲ್ಲೂ ಇರುತ್ತೆ, ಆದರೆ ಇವೆಲ್ಲವೂ ನಮ್ಮ ಗುಣಗಳು. ಈ ಗುಣಗಳ ಮುಖಾಂತರನೇ ನಾವು ನೀವು ನೆಮ್ಮದಿಯಾಗಿರೋದು, ನಮ್ಮ ಅಪ್ಪ ಅಮ್ಮಂದರು ಇರೋದು, ನಾವು ಕೆಲಸಕ್ಕೆ ಹೋಗ್ತಾ ಇರೋದು ಎಲ್ಲ ಆಯ್ತಲ್ಲ. ಇದನ್ನು ನೀವು ಹಣದಲ್ಲಿ ಅಳಿಲಿಕ್ಕೆ ಶುರು ಮಾಡಿಬಿಟ್ರೆ ಏನಾಗುತ್ತೆ, ನೀವು ಏನಕ್ಕೆ ಬದುಕ್ತಾ ಇದ್ದೀರಿ, ಸ್ವಲ್ಪ ಖುಷಿಯಾಗಿರಬೇಕು ಅಂತ. ಈಗ ಆ ಖುಷಿ, ಇದರಿಂದಾಗಿ ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇರೋದ್ರಿಂದ ಖುಷಿನೇ ಹೋಗ್ಬಿಡ್ತಾ ಇದೆ. ಕೊನೆಗೆ ದುಡ್ಡಿನ ಆಸೆಗೆ ಬಂದು ಹೇಗೆ ಅಂದ್ರೆ, ನಾನು ಯೋಗ ಕ್ಲಾಸು ಅಲ್ಲಿ ಇಲ್ಲಿ ಹೋದಾಗೆಲ್ಲ ನೋಡ್ತೀನಿ, 25 ವರ್ಷದ ಹುಡುಗರು ಸ್ಲೀಪಿಂಗ್ ಡಿಸಾರ್ಡರ್ ಅಂತ ಬರ್ತಾರೆ, ನಮಗೆ ಊಟ ಇದಾಗಲ್ಲ ಅಂತ ನೋಡಿ, ಅದನ್ನು ನಾವು ನೋಡಿರಲಿಲ್ಲ. ಆಗ ನಿದ್ದೆ, ಇವನು ಜಾಸ್ತಿ ನಿದ್ದೆ ಮಾಡ್ತಾನೆ ಅಂತ ಹೊಡಿತಾ ಇದ್ರು, ಆ ಪರಿಸ್ಥಿತಿ ಇತ್ತು, ಜಾಸ್ತಿ ತಿಂತಾನೆ ಅಂತ ಇದ್ರು, ಇವತ್ತು ನನಗೆ ಆಗ್ತಾನೆ ಇಲ್ಲ, ಡಯಟ್ ಮಾಡೋ ಸ್ಥಿತಿಗೆ ಬಂದಿದ್ರಲ್ಲ. ಇದು ಬಹಳ ಯಾಕೆ, ಆಕ್ಚುಲಿ ಡಯಟ್ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ದೇಹ ದಂಡನೆಯನ್ನು ನೀವು ಮಾಡ್ತಾ ಇಲ್ಲ.
ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೀರಿ ಅಂದರೆ ಮಾಸ್ಕು, ಸ್ಯಾನಿಟೈಸೇಷನ್ನು ಮತ್ತು ಫಿಸಿಕಲ್ ಡಿಸ್ಟೆನ್ಸ್ ಏನಿದೆಯಲ್ಲ ಇದು 50% ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು 50% ನಿಮ್ಮ ದೇಹ ದಂಡನೆ ಆಹಾರ ಎಲ್ಲವನ್ನೂ ಮಾಡಬೇಕು. ನಿಮ್ಮ ಶ್ವಾಸಕೋಶಗಳು ಶುದ್ಧ ಆಗಬೇಕು, ರಕ್ತ ಶುದ್ಧ ಆಗಬೇಕು, ರಕ್ತನಾಳಗಳು ನರಮಂಡಲಗಳು ಆದಷ್ಟು ಕೆಲಸ ಮಾಡಬೇಕು. ನೀವು ಸೋಫಾ ಮೇಲೆ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಯಾರೋ ಅಡುಗೆವರನ್ನ ಮಾಡಿದವ್ರನ್ನ ಮಾಡಿಕೊಂಡು ನೀವು ತಿನ್ಕೊಂಡಿದ್ದೆ ತಿಂದಿದ್ದೆಲ್ಲ ಎಲ್ಲೋಗುತ್ತೆ? ನಾನು ಈ ಯಾತ್ರೆಯಲ್ಲಿ ನೋಡ್ತಾ ಇದ್ದೀನಿ ಅನೇಕ ಯುವಕರು, ನಿಮಗೂ ಸೇರಿ ಹೇಳ್ತೀನಿ, 20-25 ಕಿಲೋಮೀಟರ್ ನಡೀಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಇಡೀ ಜನರೇಷನ್ನು ಆ ಕುಸಿತ ಕಾಣ್ತಾ ಇದೆ. ಮೆಡಿಕಲಲ್ಲಿ ಸೈನ್ಸಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, 60 ವಯಸ್ಸಿನ ಮೇಲಿರೋರು ಸ್ವಲ್ಪ ಹೆಚ್ಚು ಕಡಿಮೆ ಆರೋಗ್ಯವಾಗಿದ್ದಾರಂತೆ. ಈ 40-60 ಯಾರಿದ್ದಾರಲ್ಲ ಅವರೇ ಅತಿ ಹೆಚ್ಚು ಮಾಡ್ತಿದ್ದಾರೆ ಅಂತೆ, ಅಂದರೆ ರೋಗಗಳಿಗೆ ತುತ್ತಾಗ್ತಿದ್ದಾರೆ. ಅದಕ್ಕೆ ಕಾರಣ ಕೊನೆಯ 20 ವರ್ಷಗಳ ಜೀವನ ಶೈಲಿ ಸರಿ ಇಲ್ಲ. ಸೊ ಇದು ಆಗ್ತಾ ಇರೋದಷ್ಟೇ. ದೇಹವನ್ನು ದಂಡಿಸಲೇಬೇಕು. ನೀವು ಯಾರೇ ಆಗಿರಿ, ನೀವು ಸ್ವಾಮೀಜಿ ಆಗಿರಿ, ಮೇಸ್ಟರ್ ಆಗಿರಿ, ಡಾಕ್ಟರ್ ಆಗಿರಿ, ದೇಹವನ್ನು ದಂಡಿಸಲೇಬೇಕು. ಕಾಯಕವೇ ಕೈಲಾಸ. ದೇಹ ದಂಡನೆ ಮಾಡಿ ಅದಕ್ಕೆ ತಕ್ಕಂತೆ ನಿಮ್ಮ ಬದುಕನ್ನು ಶೈಲಿ ಮಾಡಿ. ನನಗೆ ಎಲ್ಲವೂ ಶಕ್ತಿ ಇದೆ ಅಂತೇಳಿ ಎಲ್ಲವನ್ನು ಮಾಡಬೇಡಿ. ಆ ಕಾರಣಕ್ಕಾಗಿ ಈ ರೀತಿ ಈ ಸಮಾಜದ ದೇಹವನ್ನು ಪ್ರಕೃತಿಯನ್ನು ನಾಶ ಮಾಡ್ತಿದ್ವಿ. ನಾವು ಉತ್ತರ ಕನ್ನಡ ಮತ್ತು ಶಿವಮೊಗ್ಗದಂತಹ ಅತ್ಯಂತ ದಟ್ಟ ಕಾಡುಗಳ ಮಧ್ಯೆ ಬರೀ ಬಿಯರ್ ಬಾಟ್ಲುಗಳಿರ್ತವೆ. ಇದೆಲ್ಲ ಇದೆಯಲ್ಲ, ಇದು ಖಂಡಿತವಾಗಲೂ ಅವಸಾನದ ದಾರಿ ತೋರಿಸ್ತಾ ಇದೆ. ಕಾಡಿನ ಮಧ್ಯೆ ನೀವು ಬಿಯರ್ ಬಾಟ್ಲುಗಳನ್ನು ನೋಡೋದಿದೆಯಲ್ಲ, ಇದು ಈ ಸಮಾಜದ ನಿಜವಾದ ಲಕ್ಷಣ ಅಲ್ಲ. ಪರಿಸರ ನಾಶ ಮತ್ತು ಮಾನವೀಯ ಮೌಲ್ಯಗಳು ಎರಡು ಒಂದಕ್ಕೊಂದು. ಸೊ ಈ ಮಾನವೀಯ ಮೌಲ್ಯಗಳು ಉಳಿದ್ರೆ ಮಾತ್ರ ನೀವು ನೆಮ್ಮದಿಯಾಗಿರ್ತೀರಿ. ಓಕೆ, ನಿಮ್ಮ ಸಂಸಾರ ನೆಮ್ಮದಿಯಾಗಿರುತ್ತೆ, ನಿಮ್ಮ ಮಕ್ಕಳು ನೆಮ್ಮದಿಯಾಗಿರ್ತಾರೆ. ತುಂಬ ಭ್ರಷ್ಟರು ವಂಚಕರು ಇರುವಾಗ ನಿಮ್ಮ ಮಗನ ನೀವು ಪ್ರೀತಿಯಿಂದ ಸಾಕಿ ಹೆಂಗೆ ಕೊಡ್ತೀರಿ ನೀವು? ಸಾಧ್ಯನೇ ಇಲ್ಲ. ಸೊ ಈಗ ನೋಡಿ, ಕೊಲೆ ಮಾಡಿದವನು ಈಚೆ ಬಂದ್ಬಿಡ್ಬೋದು ಅನ್ನುವ ವಾತಾವರಣ ಇದೆಯಲ್ಲ, ಇದು ತುಂಬ ಅಪಾಯಕಾರಿ. ಕೊಲೆ ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಲಂಚ ತಗೊಂಡು ಅವನು ದೊಡ್ಡ ಮನೆ ಕೊಟ್ಟಿದ ತಕ್ಷಣ ಅವನಿಗೆ ಬಹುಮಾನ ಪ್ರಶಸ್ತಿ ಕೊಡೋದಾದರೆ ಮುಂದೆ ನಿಮ್ಮ ಮಕ್ಕಳ ಕಾಲಕ್ಕೆ ಏನಾಗುತ್ತೆ? ಸೊ ಪ್ರಾಮಾಣಿಕತೆ. ಆಮೇಲೆ ನೋಡಿ, ಇನ್ನೊಂದೇ ಒಂದು ಕೊನೆಯದಾಗಿ ಹೇಳ್ತೀನಿ. ಈಗ ನಾವು ಭಗತ್ ಸಿಂಗ್ನ ಉಗುಳ್ತೀವಿ ಅಥವಾ ಇನ್ಯಾರ್ಯಾರೋ ಸುಭಾಷ್ ಚಂದ್ರ ಬೋಸ್, ನಗುನಗುತ್ತಾ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟವ್ರನ್ನ ಉಗುಳ್ತೀವಿ. ನೀವು IAS KAS ತಹಸೀಲ್ದಾಗಿರ್ತೀವಿ, ಒಂದು ಟ್ರಾನ್ಸ್ಫರ್ಗೆ ಎದುರ್ತಿರಲ್ರಿ ನೀವು. ಪ್ರಾಣ ನಿಮ್ಮನ್ನು ಕೇಳಲ್ಲ ಸ್ವಾಮಿ. ಲಂಚ ತಗೋಬೇಡಿ. ಬೀದರ್ಗೋ, ಮಂಗಳೂರಿಗೋ, ಗುಲ್ಬರ್ಗೋಗೋ ಅಮ್ಮಮ್ಮ ಅಂದರೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಪ್ರಾಮಾಣಿಕತೆ ಬಿಡಬೇಡಿ. ಅಷ್ಟಾದ್ರೂ ಮಾಡಿ, ನಾವು ನಿಮ್ ಪ್ರಾಣನ ಕೇಳ್ತಾ ಇಲ್ಲ. ಈ ದೇಶಕ್ಕಾಗಿ ಚಳವಳಿ ಮಾಡಬೇಡಿ. ಇದು ನನ್ನ. ಸರಿ ಸರಿ ಸರಿ, ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಗುಲ್ಬರ್ಗದಿಂದ ಗುರು ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಗುರು ಅವರೇ. ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಮೊದಲನೇದಾಗಿ ಚನಲ್ಕ, ನಮ್ಮ ಕೂಡ ಚನಲ್ಕ, ಧನ್ಯವಾದಗಳು ಸರ್. ಧನ್ಯವಾದ ಸರ್, ಧನ್ಯವಾದ, ಹೇಳಿ ಸರ್, ಮಾತಾಡಿ. ನಾವು ಗುರು ಚಾಂದ್ಕೋಟೆ ಸರ್, ವಿವೇಕಾನಂದ ಎಚ್ ಕೆ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ನಾವು ಅಫಜಲ್ಪುರ್ ತಾಲೂಕು ಗುಡ್ಡೇವಾಡಿ ಸರ್, ನಮ್ಮ ಮನೆಗೆ ಬಂದಿದ್ರಿ ತಾವು. ಗುಡ್ಡೇವಾಡಿ, ಗೊತ್ತಾಯ್ತು ಗೊತ್ತಾಯ್ತು. ಓಕೆ ಸರ್, ನಮಸ್ತೆ ಸರ್. ಇವತ್ತಿನ ಈ ಮಾಧ್ಯಮದ ಮುಖಾಂತರ ಇವತ್ತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಸರ್. ಇವತ್ತಿನ ಪ್ರಸ್ತುತ ದಿನಮಾನಕ್ಕೆ ವಿವೇಕಾನಂದ ಎಚ್ ಕೆ ಅವರ ಮಾತುಗಳು ಬಹಳ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಸರ್. ಧನ್ಯವಾದಗಳು, ಧನ್ಯವಾದಗಳು. ಯಾಕಂದ್ರೆ ಇವತ್ತಿನ ದಿನ ನಮ್ಮಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಸರ್. ನಮ್ಮಲ್ಲಿ ನಮ್ಮ ಗ್ರಾಮ ಜನ ಮತ್ತೊಮ್ಮೆ ಕರೆಸಬೇಕಂತ ಅನಿಸ್ತಾ ಮಾತಾಡ್ತಾ ಇದ್ದಾರೆ ಸರ್ ನಮ್ಮ ಜನ. ತುಂಬ ಹೃದಯದ ಧನ್ಯವಾದಗಳು. ಇನ್ನೊಂದ್ಸಲ ಕಾರ್ಯಕ್ರಮ ಮಾಡಿ ಅವ್ರಿಗೆ ಕರೆಸಬೇಕಂತ ವಿಚಾರ ಇದೆ ಸರ್ ನಮ್ಮ. ಓಕೆ ಓಕೆ, ಥ್ಯಾಂಕ್ ಯು ಸರ್. ದಿನನಿತ್ಯ ಅವರು ವಾಟ್ಸ್ಆಪ್ ನಲ್ಲಿ ಅವರು ಲೇಖನಗಳನ್ನು ಓದಿ ನಿಜವಾಗಿ ಬದಲಾವಣೆ ಆಗುವಂತ ಮಾತುಗಳು ಅವರಲ್ಲಿ ಇದೆ ಸರ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ ಸರ್. ಧನ್ಯವಾದ ಗುರು ಅವರು, ಯಾಕಂದ್ರೆ ತಮ್ಮ ಮಾತುಗಳಲ್ಲಿ ಆ ಒಂದು ಮುಗ್ಧತೆ ಇತ್ತು, ಸ್ಪಷ್ಟತೆ ಇತ್ತು. ಮಾತಾಡ್ಬೇಕು ಈ ಒಂದು ವಿಚಾರದ ಬಗ್ಗೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ರೂಪೇಶ್ ಅಂತ, ನಾನು ವಿವೇಕಾನಂದ ಅವರ ಮಿತ್ರ. ನಮಸ್ತೆ ರೂಪೇಶ್, ಮಾತಾಡಿ ಮಾತಾಡಿ ಸರ್, ಮಾತಾಡಿ ಸರ್. ನಮಸ್ಕಾರ ವಿವೇಕಾನಂದ. ನಮಸ್ತೆ ನಮಸ್ತೆ ರೂಪೇಶ್, ಹೇಳಿ ಹೇಳಿ. ಯಾಕಂದ್ರೆ ಈಗ ವಿವೇಕಾನಂದ ಅವರು ಸುಮಾರು, ನಾನು ಫಸ್ಟ್ ನಮ್ಮ ಕುಡ್ಲ ಅವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಸುಮಾರು 275 ದಿನ ಆಯ್ತು ಅವರು ನಡೀತಾ ಇರೋದು. ಕೆಲವೊಂದ್ ಕಡೆ ಅವರು ರೋಡ್ ಅಲ್ಲಿ ಮಲ್ಕೊಂಡಿದ್ದಾರೆ, ಕೆಲವೊಂದ್ ಕಡೆ ಅವರಿಗೆ ಫುಡ್ ಸಿಕ್ಕಿಲ್ಲ, ತುಂಬಾ ಕಷ್ಟಗಳನ್ನ ಪಟ್ಟಿದ್ದಾರೆ. ಒಂದ್ ವೇಳೆ ನಾನೇನಾದ್ರಿಗೆ ಆಗಿದ್ರೆ ಮಧ್ಯದಾರದಲ್ಲಿ ಬಿಟ್ಟು ಹೋಗ್ಬಿಡ್ತಿದ್ದೆ. ಆದ್ರೆ ಇಷ್ಟೊಂದು ರಿಸ್ಕ್ ರಿಸ್ಕ್ ಅಂತ ಹೇಳಿ ಅಲ್ಲ, ಅವರ ಎಲ್ರಿಗೋಸ್ಕರ ತನ್ನ ದೇಹ, ತನ್ನ ಮನಸ್ಸು, ತನ್ನ ಖುಷಿ ಎಲ್ಲ ಬಿಟ್ಟು ನಾವು ಬುದ್ಧನನ್ನ ನೋಡಿರ್ಬೋದು. ಆದ್ರೆ ಈಗ ನಾವು ವಿವೇಕಾನಂದ ಅವರನ್ನ ನೋಡ್ತಾ ಇದೀವಿ. ಈ ನಾನು ನಮ್ಮ ಕುಡ್ಲ ಅವರಿಗೆ ಹೇಳೋ ಒಂದು ಪ್ರಾರ್ಥನೆ ಏನಂತ ಹೇಳಿದ್ರೆ, ನೀವು ತಿಂಗಳಿಗೆ ಒಂದ್ಸಲ ವಿವೇಕಾನಂದರ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಹೇಳುವಂತ ವಿಷಯ ಯಾವುದೇ ಪಾರ್ಟಿ, ಜಾತಿ, ಮತ ಯಾವುದು ಇಲ್ಲ, ಅವರು ಎಲ್ಲ ಒಂದು ಮಾನವೀಯ ಮೌಲ್ಯದಲ್ಲಿ ಮಾತ್ರ ಮಾತಾಡ್ತಾ ಇದ್ದಾರೆ. ಅಂತ ಒಂದು ವ್ಯಾಲ್ಯೂಸ್ಗಳು ಈಗಿನ ಮಕ್ಕಳಿಗೆ ಸಿಗ್ಬೇಕು. ಈಗೆಲ್ಲ ಮಕ್ಕಳು ಓಡಾಡೋದು ಬರೀ ರ್ಯಾಂಕು ಮಾರ್ಕ್ ಬೇಕು ಅಂತಲ್ಲದೆ, ಅವರಿಗೆ ನಂತರ ನೀವು ಕಲ್ತಿದ್ರಿಂದ ಒಂದು ಕ್ವಶನ್ ಕೇಳಿದ್ರೆ ಅವ್ರಿಗೆ ಆನ್ಸರ್
ಇರಲ್ಲ ಆ ಸ್ಥಿತಿಗೆ ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳು ಮುಂದೆ ನಮ್ಮ ಜನಾಂಗ ಆಗುವಾಗ ಅವ್ರು ಏನಾಗ್ಬೋದು ಅನ್ನುವಂಥದ್ದೇ ನಮ್ಗೆ ಒಂದು ಆತಂಕ ಸೃಷ್ಟಿಯಾಗಿದೆ ಈಗಿನ ಕಾಲದಲ್ಲಿ. ಅಂತಹ ಸಂದರ್ಭದಲ್ಲಿ ಇಂತಹ ಮನುಷ್ಯರು ಬರುವಾಗ ಅವರಿಗೆ ನೀವು ನಮ್ಮ ಕುಡ್ಲಾದವರಿಗೆ, ನಾನು ಪುತ್ರನವನು, ಅದು ಕೂಡ ನಾನು ಬಹಳ ಬಹಳ ಸಂತೋಷದಿಂದ ಖುಷಿಯಿಂದ ಹೇಳ್ತೇನೆ, ನಮ್ಮ ಕುಡ್ಲಾದವರಿಗೆ ತುಂಬಾ ಥ್ಯಾಂಕ್ಸ್. ನನಗೆ ಪ್ರಶ್ನೆ ಕೇಳಲಿಕ್ಕೆ ಏನು ಇಲ್ಲ, ಆದ್ರೆ ತುಂಬಾ ಖುಷಿ ಆಯ್ತು ನೀವು ಈ ಪ್ರೋಗ್ರಾಮ್. ಥ್ಯಾಂಕ್ ಯು ನಿರೂಪಕ ಅವರಿಗೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುತ್ತೂರಿನವರು ನಮ್ಮವರೇ ಅಂಡ್ ಈಗ ಬೆಂಗಳೂರಲ್ಲಿ ಇದ್ದೀರಾ ಅಂಡ್ ಆಪ್ತರು ಕೂಡ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಕೆಲವು ಪ್ರಶ್ನೆಗಳಿವೆ, ಅದನಂತರ ಕೇಳ್ತೇನೆ. ಅಂಡ್ ಎಸ್, ಖುಷಿಯಾಗುತ್ತೆ ಸರ್, ನೀವು ಅನೇಕ ಅಭಿಮಾನಿಗಳನ್ನ ಸಂಪಾದಿಸಿದ್ದೀರಾ. ಎಲ್ಲರೂ ಕೂಡ ಇಲ್ಲ, ಇನ್ನೊಂದು ಕರೆ ಇದೆ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ ಸರ್, ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ನಮಸ್ತೆ ಸರ್. ಸರ್ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬೇಕು ಸರ್. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ದಯಮಾಡಿ ಕರೆ ಮಾಡಿದವರು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಅನೇಕ ಕರೆಗಳು ಬರ್ತಾ ಇದೆ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಈ ಒಂದು ವಿಚಾರದ ಬಗ್ಗೆ. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ತುಳುಟು ಪಾತ್ರ ಪಲ್ಲೆ ಸರ್, ಪಾತ್ರಲ್ಲ ಸರ್. ಇನ್ನ ಪುದರ್ ಸರ್ ರಾಘು ಪೂಜಾರಿ, ನಮಸ್ಕಾರ ಸರ್. ಪಾತ್ರಲ್ಲ ಸರ್, ಪಾತ್ರಲ್ಲ ಸರ್. ತುಳು ಬರುತ್ತೆ ಸರ್ ನಮ್ಮ ಚಾನಲ್ ಕುಡ್ಲ ಚಾನಲ್ ಇಂಚಿನ ಒಂದು ಕಾರ್ಯಕ್ರಮ ಹೇಗೆ ಬಂದಾಗ ಇಂಚಿನ ಉಲ್ಲೇರ ಬಂದ ಸಾಕ್ಷಿ ಸೂರ್ಯಚಂದ್ರ ಹೇಗೆ ಬಂದಾಗ ಈ ಭೂಮಿಗೆ ಚಂದ್ರ ರಂಡ ಜನ ಇದ್ದ ಈ ಭೂಮಿಯ ಪರಿಸ್ಥಿತಿ ಅದೋ ಗತಿಗೆ ಬಂದ್ಬಿನಕ್ಕೆ ಮುಗಿದ ಸಾಕ್ಷಿ. ಎಸ್ ಎಸ್ ಎಸ್, ಓಕೆ ಓಕೆ. ಹಲೋ ಅಂಚಾತೆ, ಮೌಲ್ಯ ಪಣ್ಣದಾದ ಬಂದಾಗ ಇನ್ನ ಸಮಾಜ ನಾವು ಮಾತ್ರ ಬದುಕುನತ್ ಸರ್ವರ್ಲ ಬದುಕೋಣ, ನಮ್ಮ ದೊಡ್ಡ ಬೋಳು ಒಯ್ಕ ಬೋಳು ಐಕ ಬೋಳು ನಮ್ಮ ಮಾತೆಲ್ಲ ಇಂಚಿ ದಿನಗಳ ನಮ್ಮ ಗೌರವ ಕೊರ್ನ ಈ ಸಮಾಜ ದುಂಬು ಕಾರಣ ಸುಧಾರಣೆ ಆವಳು ಹೇಗೆ ಬಣ್ಣ ಒಂದು ಮುಪ್ಪತ್ತನ ವರ್ಷಗಳು ಇಂಚಿ ಕಾಲಿ ನಮ್ಮ ದೊಡ್ಡನೇ ಮೌಖ್ಯಮ ಅಂತ ದೊಡ್ಡ ಬೋರ್ಡ್ ನಂಗೆ ಇಂಚಿನ ಪಾತ್ರಕ್ಕೆ ಅನ್ನಾಗ ಈ ಸಮಾಜ ಕಾಡು ಪ್ರಾಣಿ ಪಕ್ಷಿ ಮನುಷ್ಯ ಎಂಗಲು ಎಂಚ ಬದುಕೋಡು ಆ ರೀತಿ ಉಪ್ಪೋಡು ಕೊಂಚ ಸಾಕ್ಷಿಯಾದ ಉಲ್ಲೇರು ಧನ್ಯವಾದ ಸರ್, ಧನ್ಯವಾದ ಸರ್, ಧನ್ಯವಾದ. ಎಸ್ ಸರ್, ಸರ್ ತುಳು ಬರುತ್ತೆ ಸರ್ ನಿಮ್ಗೆ? ಇಲ್ಲ, ಅವ್ರು ಹೇಳಿದ ಅರ್ಥ ಆಯ್ತಾ ಸರ್? ಇಲ್ಲ ಅಂದ್ರೆ ಏನ ಹೇಳಿದ್ರು, ಮೌಲ್ಯಗಳು ಉಳಿಬೇಕು ಅಂತ. ಓಕೆ ದಾಲಿಜಿ ಸರ್, ಆಯ್ತಾ ಕಾಲ್ ಮಲ್ತಿನಾರು ರಾಘವ ಪೂಜೆ ಇದನ್ನಾಗ ನಮ್ಮ ವಿವೇಕಾನಂದ ಸರ್ಗೆ ತುಳುಬಾರ್ ಪೂಜೆ. ಸೊ ಐ ಕ್ಯಾನ್ ಪನ್ನೊಂದಿಲ್ಲ, ಅವ್ರು ಹೇಳಿರುವಂತಹ ವಿಚಾರ ಯಾವ ರೀತಿ ನಮ್ಮ ಭೂಮಿಯಲ್ಲಿ ಸೂರ್ಯಚಂದ್ರ ಅನ್ನುವಂಥದ್ದು ಕಾಲಕಾಲಕ್ಕೆ ನಾವು ಮಾಡೋದು ತಪ್ಪು ಸರಿಗಳನ್ನು ತೋರಿಸುತ್ತೆ. ಸೊ ಅದೇ ರೀತಿ ಆ ಒಂದು ವಿಚಾರದಲ್ಲಿ ತಾವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಆ್ಯಂಡ್ ಎಲ್ಲವೂ ಕೂಡ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡಾಗ ಈ ಸಂದರ್ಭಗಳಲ್ಲಿ ತಾವು ಮಾಡ್ತಾ ಇರುವಂಥ ಕೆಲಸ ತುಂಬ ಖುಷಿ ಕೊಟ್ಟಿದೆ. ಆ್ಯಂಡ್ ಈ ಕೆಲಸ ಏನಿದೆ ಇದನ್ನು ನಮ್ಮ ಕುಡ್ಲ ವಾಹಿನಿ ತೋರಿಸಿದ್ದಕ್ಕೆ ಅಭಿನಂದನೆಗಳಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ತಮಗೆ ನಮ್ಮ ಊರಿಗೆ ಬಂದಿದ್ದೀರಾ ಮಂಗಳೂರಿಗೆ, ಸೊ ತಮಗೆ ಅಭಿನಂದನೆಗಳನ್ನು ತುಳುವಲ್ಲಿ ಹೇಳ್ತಾ ಇದ್ದಾರೆ ಸರ್. ಅವರಿಗೂ ಧನ್ಯವಾದಗಳು ಪೂಜಾರಿಯವರೇ. ಎಸ್ ಸರ್, ನೀವು ಅನೇಕ ಜನ ನಾನು ಹೇಳ್ತೇನೆ ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ ಇಲ್ಲಿಂದ ಸರ್, ಬಾಗೇವಾಡಿಯಿಂದ, ಬಸವಣ್ಣ ಬಾಗೇವಾಡಿಯಿಂದ. ತಮ್ಮ ಹೆಸರು ಸರ್? ಅಸ್ಲಂ ಶಾ ಅವರು ಕರೆ ಮಾಡಿದ್ದಾರೆ. ಅಸ್ಲಂ ಶಾ ಅವರು ನಮಸ್ತೆ ಸರ್. ಅಸ್ಲಂ ಶಾ ಅವರು ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಹಲೋ, ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ ಸರ್. ನಮ್ಮ ಕುಡ್ಲ ಚಾನಲ್ಗೆ ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ನೆಚ್ಚಿನ ಗುರುಗಳು ವಿವೇಕಾನಂದ ಎಚ್ ಕೆ ಅವರನ್ನ ನೀವು ಇವತ್ತು ಇಡೀ ಕರ್ನಾಟಕ ಪರಿಚಯಿಸ್ತಾ ಇದ್ದೀರಿ. ವಿವೇಕಾನಂದ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಅಸ್ಲಾಮ್ಜಿ, ಹೇಳಿ ಹೇಳಿ. ಹಲೋ, ಹೇಳಿ ಹೇಳಿ. ಕೇಳಿಸ್ತಾ ಇದೆ, ಕೇಳಿಸ್ತಿದೆ. ಧನ್ಯವಾದಗಳು. ಓಕೆ ಸರ್, ಇವತ್ತು ನೋಡಿ ಮಾನವೀಯ ಮೌಲ್ಯಗಳ ಪುನರುತ್ಥಾನ ಅನ್ನುವಂತ ವಿಷಯದ ಮೇಲೆ ಬೀದರ್ನಿಂದ ಚಾಮರಾಜನಗರ ಕೂಡ ಈ ಪಾದಯಾತ್ರೆ ಮೂಲಕ ಜನಜಾಗೃತಿಯನ್ನ ಮೂಡಿಸ್ತಾ ಇರುವಂತ ವಿವೇಕಾನಂದ ಎಚ್ ಕೆ ಅವರನ್ನ ನೋಡಿದ್ರೆ ಇವ್ರದ್ದು ಒಂದು ಅಪರೂಪವಾದಂತ ವ್ಯಕ್ತಿತ್ವ ಅಂತ ಹೇಳ್ಬೋದು ಸರ್. ಯಾಕೆಂತಂದ್ರೆ ಈ ರೀತಿಯಾದಂತ ಯೋಚನೆ ಮಾಡೋರೇ ಕಮ್ಮಿ. ಇವತ್ತು ನಮ್ಮಂತವ್ರನ್ನೆಲ್ಲ ಯುವಕರಿಗೆ ಇಂತ ಒಂದು ಮಾರ್ಗವನ್ನ ತೋರಿಸ್ತಾ ಇವತ್ತು ಕರ್ನಾಟಕದಲ್ಲಿ ಒಂದು ನಮ್ಮ ಯುವಕರನ್ನ ಒಂದು ಮಾನವೀಯ ಮೌಲ್ಯಗಳತ್ತ ಕೊಂಡೊಯ್ಯುವಂತ ವಿವೇಕಾನಂದ ಎಚ್ ಕೆ ಅವರ ಕರೆ ತುಂಬಾ ಶ್ಲಾಘನೀಯವಾದದ್ದು ಸರ್. ಹಾಗಾಗಿ ಈಗ ಅವರನ್ನ ಪರಿಚಯಿಸ್ತಿರ್ತಂತ ಚಾನಲ್ಗೆ ನಾವು ಧನ್ಯವಾದ ಹೇಳ್ತೀವಿ ಸರ್. ಅಸ್ಲಂ ಅವರೇ, ವಿವೇಕಾನಂದ ಅವರನ್ನ ತಾವು ಎಲ್ಲಿ ಭೇಟಿ ಮಾಡಿದ್ರಿ ಸರ್? ನಮಸ್ಕಾರ, ಎಲ್ಲಿ ಭೇಟಿ ಮಾಡಿದ್ರಿ ಸರ್ ವಿವೇಕಾನಂದ ಅವರನ್ನ? ಹಲೋ ಸರ್, ಕೇಳ್ತಾ ಇದೆಯಾ ಸರ್, ಧ್ವನಿ ಕೇಳ್ತಾ ಇದೆಯಾ? ಕರೆಕ್ಟ್ ಆಗಿ ಕೇಳ್ತಾ ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಅಸ್ಲಂ ಅವರೇ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಸ್.
ಎಸ್. ಇನ್ನೊಂದು ಕರೆ, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಶಿವಮೊಗ್ಗದಿಂದ ನಮಸ್ತೆ ಸರ್. ಸರ್ ದಯಮಾಡಿ ತಮ್ಮ ಟಿ ವಿಯಲ್ಲಿ ಮ್ಯೂಟ್ ಮಾಡ್ಬೇಕು ಸರ್. ಶಿವಮೊಗ್ಗದಿಂದ ಹಲೋ ಸರ್, ನಮಸ್ತೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ, ಧನ್ಯವಾದ. ಸರ್ ಮಾತಾಡಿ ಸರ್, ದಯಮಾಡಿ ತಮ್ಮ ಅಲ್ಲಿ ಮೊಬೈಲ್ ಅಥವಾ ಟಿ ವಿ ಏನೋ ಆನ್ ಮಾಡಿದ್ರೆ ಸರ್, ದಯಮಾಡಿ ಆಫ್ ಮಾಡಿ ಸರ್. ಹಲೋ, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಸ್, ಥ್ಯಾಂಕ್ ಯು. ದಯಮಾಡಿ ತಾವು ಕರೆ ಮಾಡಿದಾಗ ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಸಮಸ್ಯೆ ಆಗುತ್ತೆ. ಸರಿಯಾಗಿ ಟೆಕ್ನಿಕಲ್ ತಂತ್ರಜ್ಞಾನದ ಸಮಸ್ಯೆಗಳು ಆಗುವಂಥ. ಸೊ ದ್ಯಾಟ್ಸ್ ವೈ ಸರ್, ನಾನು ಈ ಕರೆಗಳನ್ನು ಕೇಳಿದಾಗ ಕೆಲವರು ಮಾತಾಡುವಂಥ ವಿಚಾರ, ಶಿವಮೊಗ್ಗದಿಂದ, ಗುಲ್ಬರ್ಗದಿಂದ, ಬಸವಣ್ಣ ಬಾಗೇವಾಡಿ, ಎಲ್ಲ ಜನರಲ್ಲಿ ಉಂಟಲ್ಲ ಆ ಒಂದು ಮುಗ್ಧತೆ ಅನ್ನುವಂಥದ್ದಿದೆ. ಅಂದರೆ ಇವರುಗಳನ್ನು ತಾವು ಈ ಹಿಂದೆ ಭೇಟಿ ಮಾಡಿದಿರಾ ಅಥವಾ ಈ ಜರ್ನಿಯಲ್ಲಿ ಭೇಟಿ ಮಾಡಿದರೆ ಏನು ಸರ್ ಇದು? ಈ ಜರ್ನಿಯಲ್ಲಿ ನಾನು ಯಾವ ಸಿನಿಮಾ ನಟ, ಜರ್ನಿಯಲ್ಲಿ ಭೇಟಿ ಮಾಡಿರುವಂಥದ್ದು, ವ್ಯಾವಹಾರಿಕ ಜಗತ್ತಿನಲ್ಲಿಲ್ಲ, ಸಿನಿಮಾ ನಟ ಅಲ್ಲ, ಮಠಾಧೀಶ್ವರ ಅಲ್ಲ, ರಾಜಕಾರಣಿ ಅಲ್ಲ, ಈ ಎಲ್ಲವೂ ನನ್ನ ಬರಹಗಳ ಮುಖಾಂತರ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರಿತಾ ಇದ್ದೆ ಆ ಬರಹಗಳ ಮುಖಾಂತರ ಇವರೆಲ್ಲರೂ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡಿ ಆ ಮುಖಾಂತರ ಇಡೀ ಯಾತ್ರೆಯನ್ನು ನನಗೆ ಇದೆಲ್ಲವೂ ಹೊಸ ಪರಿಚಯ. ಇವಾಗ ನೋಡ್ತಾ ಇರೋದು ನನಗೇನು ಯಾವುದೇ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಏನು ಇಲ್ಲ 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 ಇಲ್ಲ. ಯಾಕಂದರೆ ನನಗೂ ಕೂಡ ಅವರುಗಳು ಮಾತುಗಳನ್ನು ಆಡಿದಾಗ ನನಗೂ ಕೂಡ ಸ್ವಲ್ಪ ನೆನಪಿಗೆ ಬಂತಂದರೆ, ನಾವು ಸಿಟಿ ಜನರು ಯಾವ ರೀತಿ ಇರ್ತಾರೆ, ಹಳ್ಳಿಯ ಜನರು ಯಾವ ರೀತಿ ಇರ್ತಾರೆ, ನಾನು ಕೂಡ ಅನುಭವಿಸಿದವನು. ಯಾಕಂದರೆ ನಾನು ಕೂಡ ಕಲಿತಾ ಇದ್ದಾಗ ವ್ಯಾಸಂಗದ ಸಂದರ್ಭಗಳಲ್ಲಿ ಹುಬ್ಬಳ್ಳಿ ಆ ಕಡೆ ಮುಂಡುಗೋಡ್ ಕಡೆಗಳಲ್ಲಿ ನಾನು ಕೂಡ ಕೆಲವು ವಿಚಾರಗಳಲ್ಲಿ ಹೋಗ್ತಾ ಇದ್ದೆ ರಿಸರ್ಚ್ ಮಾಡುವಂತಹ ಸಂದರ್ಭಗಳಲ್ಲಿ. ಅಲ್ಲಿಯ ಜನರ ಆ ಮುಗ್ಧತೆ ಪ್ರೀತಿಯ ನಡುವೆ ಯಾವುದೂ ಇಲ್ಲ ಅನ್ನೋದು. ಅಲ್ಲಿ ಕಪಟ ಇಲ್ಲ, ಅಲ್ಲಿ ಕಲ್ಮಶ ಕಶ್ಮಲ ಮನಸ್ಸಿನಲ್ಲಿಲ್ಲ, ತುಂಬಾ ಸೂಕ್ಷ್ಮವಾಗಿರ್ತಾರೆ. ಈ ಮಾತುಗಳನ್ನ, ಇವರ ಕರೆಗಳನ್ನ ಬಹಳ ದಿನಗಳ ನಂತರ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೇಳ್ತಾ ಇದ್ದೇನೆ. ಸೊ ಆ ಒಂದು ಭಾವನೆ ನೆನಪಿಗೆ ಬಂತು ಸರ್. ಏನ್ ಹೇಳ್ತೀರಾ, ಹಳ್ಳಿಯ ಜೀವನವನ್ನ ತಾವು ನೋಡಿದಿರಾ ಬೀದರಿಂದ ಮಂಗಳೂರು ತನಕ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಏನೆಲ್ಲ ಬದಲಾವಣೆಗಳನ್ನ ತಾವು ಗಮನಿಸಿದ್ದೀರಾ? ಅಂಡ್ ಎಲ್ಲೆಲ್ಲ ತಮ್ಮ ಒಂದು ಜರ್ನಿ ಆಯ್ತು, ತದನಂತರ ಏನೆಲ್ಲ ಬದಲಾವಣೆಗಳನ್ನ ಗಮನಿಸಿದ್ದೀರಾ ಅಲ್ಲಿಯ ಜನರ ಅಂಡ್ ಇಲ್ಲಿಯ ಜನ ಅಂಡ್ ಎಲ್ಲವೂ ಕೂಡ ಸ್ವಲ್ಪ ಜನರಲ್ಲಿ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ಸಿಗಲಿ ಅನ್ನೋ ವಿಚಾರದಲ್ಲಿ. ಮೊದಲನೇದಾಗಿ ಮನುಷ್ಯ ವಿದ್ಯಾವಂತನಾಗಿ ನಗರೀಕರಣಕ್ಕೆ ಹೋದಷ್ಟು ಮಾನಸಿಕ ಮತ್ತು ದೈಹಿಕವಾಗಿ ಭ್ರಷ್ಟನಾಗ್ತಾ ಹೋಗ್ತಾನೆ. ನನ್ನನ್ನು ಸೇರಿ, ನನಗೂ ಕೂಡ ನಾನು ಈಗೇನು ಮಾತಾಡ್ತಾ ಇದ್ದೀನಿ ಏನು, ಈ ಎಲ್ಲವೂ ಅರಿವಿದೆ, ಆದರೆ ಆ ಹಳ್ಳಿ ಜನರಲ್ಲಿಲ್ಲ. ಸೊ ಅದು ಮುಗ್ಧತೆ ಅನ್ನೋದು. ನಾನಂತೂ ಒಪ್ಕೋತೀನಿ, ನನ್ನಲ್ಲಿ ಮುಗ್ಧತೆ ಏನು ಉಳಿದಿಲ್ಲ, ನಾನು ಪ್ರತಿಯೊಂದು ಕಾನ್ಷಿಯಸ್ ಆಗಿ ಆಗ್ತೀನಿ. ಆದರೆ ಈ ರಾಜ್ಯದಲ್ಲಿ ಒಂದು 4-5 ವಿಭಾಗಗಳಿದ್ದಾವೆ, ಒಂದು ಮಲೆನಾಡು, ಕರಾವಳಿ, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮೈಸೂರು ಕರ್ನಾಟಕ ಅಂತ. ಸಿ ನಾನು ಮೈಸೂರು ಕರ್ನಾಟಕವನ್ನು ಈಗಾಗಲೇ ಪಾದಯಾತ್ರೆ ಎಲ್ಲ ನೋಡಿದ್ದೀನಿ, ಆದರೆ ಈಗ ಎಲ್ಲವೂ ನೋಡ್ಕೊಂಬಂದಿದ್ದೀನಿ. ಈ ಉಳಿದಿದ್ದು ಕಲ್ಯಾಣ ಕರ್ನಾಟಕ ಅತ್ಯಂತ ಕೆಳ ಹಂತದಲ್ಲಿದೆ. ರಸ್ತೆಗಳು ಅವು ಇವು ಅಭಿವೃದ್ಧಿಯಾಗಿದೆ, ಆದರೆ ಉಳಿದ ಒಟ್ಟು ಟೋಟಲ್ ಪರಿಸರವನ್ನು ನೋಡಿದಾಗ ವಾಸಿಸಲು ಯೋಗ್ಯವಾಗದ ಅನೇಕ ಹಳ್ಳಿಗಳು ಇನ್ನೂ ಅಲ್ಲೇ ಇದ್ದಾವೆ. ಖಂಡಿತವಾಗಲೂ ನೀವು ಮಲೆನಾಡಿನ ಭಾಗದ ಬಡತನವೇ ಬೇರೆ, ಕಲ್ಯಾಣ ಕರ್ನಾಟಕದ ಬಡತನವೇ ಬೇರೆ. ಸೊ ಜನರ ಒಟ್ಟು ಇದೆಯಲ್ಲ ಅಲ್ಲಿ, ಬಹಳ ಮಾನವೀಯತೆ ಇದೆ, ಪ್ರೀತಿ ಇದೆ. ಏನಾದರೂ ಆದರೆ ಅವರು ಏನು ಅದನ್ನೆಲ್ಲ ಮಾಡ್ತಾರೆ, ಆದರೆ ಅವರನ್ನು ನಾವು ನೋಡ್ಕೊಳ್ಳೋ ರೀತಿ ಸರಿ ಇಲ್ಲ. ಅಲ್ಲಿ ಹೆಚ್ಚು ಹೆಚ್ಚು ನೋಡಿ, ಬರೀ ಮೇಷ್ಟ್ರುಗಳು, ಪೊಲೀಸರು, ಡ್ರೈವರ್ಸು ಈ ಥರದ್ದು, ಪಾಪ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಸಾಕು ಅಂತೇಳಿ ಸೇರ್ಕೊಂಬಿಡ್ತಾ ಇದ್ದಾರೆ. ಮತ್ತು ಅಲ್ಲಿನ ಜನವನ್ನೇ ಬೆಂಗಳೂರಿನ ಜನ ನಾಯಿ ನೋಡ್ಕೊಳ್ಳಿಕ್ಕೆ, ಮನೆ ನೋಡ್ಕೊಳ್ಳಿಕ್ಕೆ ಎಲ್ಲ ಮಾಡ್ತಾರಲ್ಲ, ಈ ಥರದ ತಾರತಮ್ಯವನ್ನು ನಾನು ನೋಡಿದೆ. ಆಮೇಲೆ ಇಲ್ಲೆಲ್ಲ ಈಗ ಮಲೆನಾಡಿನ ಪ್ರದೇಶ, ಎಲ್ಲಿ ಕರಾವಳಿ ಇದೆ ಇಲ್ಲಿ ಸ್ವಲ್ಪ ನೀಟಾಗಿದೆ, ಅಲ್ಲಿ ಒಂದಷ್ಟು ಇನ್ನೂ ಆ ಥರದ ನೀಟ್ನೆಸ್ ಏನೆಲ್ಲ ನೋಡ್ತಾ ಇಲ್ಲ. ಜನರಲ್ಲಿ ಎಲ್ಲರಲ್ಲೂ ವ್ಯತ್ಯಾಸ ಇದೆ. ನನಗೆ ಒಂದು ರಾಜ್ಯ ಅಂದರೆ ಅದೊಂದು ಕುಟುಂಬ ಇದ್ದಂಗೆ, ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರ್ತವೆ. ಪ್ರಾಕೃತಿಕವಾಗಿ ಅಲ್ಲಿ ಮಳೆ ಬರಲ್ಲ, ಇಲ್ಲಿ ಮಳೆ ಬರಬೇಕು, ಹಾಗೆ ಬೇರೆ ಪ್ರಶ್ನೆ. ಆದರೆ ಈ ಸಮಾಜದಲ್ಲಿ ಇನ್ನೂ ಅಸಮಾನತೆ, ತಾರತಮ್ಯ ಇದೆ. ಅದು ಹೆಚ್ಚು ಕಲ್ಯಾಣ ಕರ್ನಾಟಕದಲ್ಲಿ ಇದೆ. ಸಾಧ್ಯವಾದಷ್ಟು ಅದರ ನಿವಾರಣೆಗಾಗಿ ನಾವು ಮಾಡ್ಬೇಕು. ಅಂದರೆ ಹಣ ಕೊಡೋದು ಮುಖ್ಯ ಅಲ್ಲ, ಕರೆಕ್ಟ್, ಟೋಟಲ್ ವ್ಯಕ್ತಿತ್ವವನ್ನು ಬೆಳೆಸಬೇಕು. ಅಲ್ಲಿನ ಜನರು ನಮ್ಮ ಜನ, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ನೋಡಿ. ನಾನೇ ಈ ಯಾತ್ರೆಯಲ್ಲಿ ಬರಬೇಕಾದ್ರೆ ಚಿಂಚೋಳಿಯಲ್ಲಿ ಒಂದು ಇಬ್ಬರು ಮಕ್ಕಳು ಸತ್ತೋದ್ರು. ಯಾಕಪ್ಪ ಅಂದರೆ ಹಾವು ಕಚ್ಚಿ ಹಾವಿಗೆ ಔಷಧಿ ಇರಲಿಲ್ಲ, ಕೊರೋನಾಗೆ ಔಷಧಿಗಿಲ್ಲ, ಹಾವಿಗೆ ಔಷಧಿ ಇದೆ. ನೀವು ಹಾಸ್ಪಿಟಲ್ ಇರಬೇಕಾಗಿದ್ದು ಅಲ್ಲಿನ ಹೆಲ್ತ್ ಇನ್ಸ್ಪೆಕ್ಟ್ರು ಅಥವಾ ಯಾರೋ ಒಬ್ಬರು ಜವಾಬ್ದಾರಿ. ಇಲ್ಲಿ ನೀವು ಚಿಂಚೋಳಿಯಿಂದ ನೀವು ಗುಲ್ಬರ್ಗಾಗಿ ತಗೊಂಡೋಗೋ ಅಷ್ಟೊತ್ತಿಗೆ ಮಗು ಸತ್ತೋಗುತ್ತೆ. ಇದನ್ನು ಉಳಿಸ್ಬೋದಿತ್ತು. ನೀವು ಡಾಕ್ಟ್ರ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಔಷಧಿ ಇದ್ದಿದ್ರೆ ನಾವೇ ಯಾರೋ ಒಬ್ರು ಚುಚ್ಚಿರೋರು, ಈಗ ಶುಗರ್ ಎಲ್ಲ ತಗೊಂಡು ಎಲ್ರಿಗೂ ಔಷಧಿ ತಗೊಂಡು ಇಂದು ಇಂಜೆಕ್ಷನ್ ತಗೊಂಡು ಬರುತ್ತೆ, ಅಷ್ಟರ ಮಟ್ಟಿಗೆ ಇದೆಯಲ್ಲ, ಅದನ್ನ ಸಹಿಸಕ್ಕಾಗೋದಿಲ್ಲ. ಮತ್ತು ಅಲ್ಲೆಲ್ಲ ಹಾವುಗಳೆಲ್ಲ ಓಡಾಡ್ತಾ ಇರ್ತವೆ.
ಸೊ ಈ ರೀತಿ ಬಹಳಷ್ಟು ತಾರತಮ್ಯಗಳಿದ್ದಾವೆ. ಮತ್ತು ಜನರ ಗುಣಮಟ್ಟದಲ್ಲಿ ಕೂಡ ಖಂಡಿತವಾಗ್ಲೂ ಈ ಯಾತ್ರೆಯನ್ನು ನಾನು ಪ್ರಾರಂಭ ಮಾಡಿದಾಗ ಈ ವ್ಯವಸ್ಥೆ ಬಗ್ಗೆ ಬಹಳ ಕೋಪ ಇತ್ತು. ಓಕೆ, ಆದರೆ ಈಗ ನನಗೆ ಕೋಪದ ಜೊತೆ ಪ್ರೀತಿ ಬರ್ತಾ ಇದೆ. ಓಕೆ, ಜನ ನಿಜವಾಗ್ಲೂ ಈಗ ನಿಮ್ಮಂಥವ್ರು ನೋಡಿದಾಗ ನಾನು ಬಹಳ ಹುಡುಗರಿಗೆ ಹೇಳ್ತೀನಿ, ನಿಮ್ಗೆ ಮದುವೆ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಹೇಳ್ತೀನಿ ನನ್ನ ಖುಷಿ ಏನು ಅಂದರೆ ನೀವು ಒಳ್ಳೆ ಹನಿಮೂನ್ಗೆ ಹೋಗಬೇಕು, ನಿಮ್ಮ ಮಕ್ಕಳ ಜೊತೆ ನಗನಾಗ್ತಾ ಇರಬೇಕು, ಹಬ್ಬವನ್ನು ಆಚರಣೆ ಮಾಡಬೇಕು, ಯಾವುದೋ ಏನೋ ಒಂದು ತಲೆಯಲ್ಲಿ ಈ ವ್ಯವಸ್ಥೆಯ ಕೆಟ್ಟದ್ದು ನಿಮ್ಗೆ ಆಗಬಾರ್ದು, ಅದ್ರ ಖುಷಿನೇ ಬೇರೆ. ನಾವೆಲ್ಲ ಅದನ್ನ ಮಾಡಿದ್ದೀವಿ, ನೀವು ಆ ವಾತಾವರಣದಲ್ಲಿ ಇರಬೇಕೇ ಹೊರತುನು ಈ ಮದುವೆ ಆಗೋದು ಅದಾಗೋಯ್ತು ಅದೇನೋ ವರದಕ್ಷಿಣೆದು ಇನ್ಯಾವುದೋ ಇದು ಈ ತರದ್ದೆಲ್ಲ ಅಪನಂಬಿಕೆಗಳು ಹೋಗ್ಬಾರ್ದು. ಅದೇ ಜೀವನ ಖುಷಿ ಅಲ್ವಾ ನಿಮ್ಗೆ? ನಿಮ್ಮ ಹೆಂಡತಿ ಮಕ್ಕಳ ಜೊತೆ ನೀವೇನಿರ್ತೀರಿ ತಂದೆ ತಾಯಿ ಜೊತೆ, ಈಗ ನೋಡಿ ಆ ಸಂಬಂಧಗಳು ಶಿಥಿಲವಾಗ್ಬಿಟ್ಟಿದೆ. ಈಗ ದೇವನಹಳ್ಳಿ ಹೊಸಕೋಟೆ ಆ ತರದ ಅನೇಕ ಭಾಗಗಳಲ್ಲಿ ನೋಡ್ತೀನಿ, ತಂದೆ ಹೆಣದ ಮುಂದೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಆಸ್ತಿಗಾಗಿ ಒಡೆದಾಡೋದು ಉದಾಹರಣೆಗಳಲ್ಲ, ಸಹಜವಾಗ್ತಾ ಇದೆ. ಇವರು ನಮ್ಗೆ ಇಷ್ಟು ದುಡ್ಡು ಕೊಡ್ಲಿಲ್ಲ ಅಷ್ಟು ದುಡ್ಡು ಕೊಡ್ಲಿಲ್ಲ, ಈ ಅಪ್ಪ ಸರಿ ಇಲ್ಲ ಅಮ್ಮ ಸರಿ, ಇಷ್ಟೊಂದು ನೀಚ ವ್ಯವಸ್ಥೆಯನ್ನ ಭಾರತೀಯ ಮೌಲ್ಯಗಳ ಸಂಸ್ಕೃತಿಯಲ್ಲಿ ನಾವು ಬದುಕಿರೋ ಸಂದರ್ಭದಲ್ಲಿ ನೋಡ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಹಣ ಬೇಕು, ಆದ್ರೆ ಅಷ್ಟು ಲೆವೆಲ್ಗೂ ಹೋಗಬೇಡಿ ಅನ್ನೋದು ನನ್ನ ಉದ್ದೇಶ. ಅದರಿಂದ ಈ ಸಮಾಜದಲ್ಲಿ ಅನೇಕ ತಾರತಮ್ಯಗಳಿದ್ದಾವೆ, ಪ್ರದೇಶವಾರು ತಾರತಮ್ಯಗಳು ಇದ್ದಾವೆ, ಬಟ್ ಜನ ಹೆಚ್ಚು ಕಡಿಮೆ ಎಲ್ಲರ ಕ್ಯಾರೆಕ್ಟರ್ ಸ್ವಲ್ಪ ಒಂದೇ ತರ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಓಕೆ ಸರಿ ಸರಿ, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ದಿನೇಶ್ ಅವರು ಮಾತಾಡಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ದಿನೇಶ್ ಅವರು? ದಿನೇಶ್ ಅವರು ನಮಸ್ತೆ. ದಿನೇಶ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ದಿನೇಶ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್. ದಿನೇಶ್ ಅವರು ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ದಿನೇಶ್ ಶಿವಗಂಗಾ. ಎಸ್ ಎಸ್, ಮಾತಾಡಿ ಸರ್, ಮಾತಾಡಿ ಮಾತಾಡಿ ಸರ್. ಹಾ ಸರ್, ಮಾತಾಡಿ ದಿನೇಶ್ ಅವರೇ. ದಿನೇಶ್ ಅವರೇ ಮಾತಾಡಿ. ಸರ್ ನಾನು ದಿನೇಶ್ ಶಿವಮೊಗ್ಗದಿಂದ. ಎಸ್ ಸರ್, ಎಸ್ ಸರ್, ಮಾತಾಡಿ, ಕೇಳ್ತಾ ಇದೆ, ಮಾತಾಡಿ. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ರಾಮಾನಂದ್ರ ನಮಸ್ತೆ ಸರ್. ನಮಸ್ಕಾರ ಸರ್, ರಾಮಾನಂದ ಉದ್ಯಾವರ, ಉದ್ಯಾವರದಿಂದ. ನಮಸ್ತೆ, ನಮಸ್ತೆ, ಮಾತಾಡಿ ಸರ್, ಮಾತಾಡಿ ಸರ್. ರಾಮಾನಂದ್ ಅವರೇ ನಮಸ್ಕಾರ. ಸ್ವಾಮಿ, ನಿನ್ನೆ ನಮ್ಮ ಮನೆಯಲ್ಲಿ ನೋಡಿದ ನಿಮ್ಮನ್ನು ಇವತ್ತು ನಮ್ಮ ಮನೆ ಟಿವಿಯಲ್ಲಿ ನೋಡಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ಸ್ವಾಮಿ. ತುಂಬಾ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ತುಂಬಾ ಸಂತೋಷ ಆಯ್ತು. 9 ತಿಂಗಳಿಂದ ಚಾತಕ ಪಕ್ಷಿ ಅಂತ ತಮ್ಮನ್ನು ಕಾದು ಕೂತು ನಿನ್ನೆ ನಮಗೆ ತಮ್ಮ ದರ್ಶನ ಭಾಗ್ಯ ನೀಡಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ಮತ್ತೆ ನೀವೇನು ಹೇಳಲಿಲ್ಲ, ನೀವೇನು ಹೇಳಲಿಲ್ಲ, ಕೇಳಲಿಲ್ಲ. ನಮ್ಮ ಒಂದು ಸಹಕಾರದಿಂದ. ಎಸ್ ಸರ್, ಮಾತಾಡಿ ಮಾತಾಡಿ ಸರ್, ಮಾತಾಡಿ. ನಮ್ಮ ಕುಡ್ಲ ಟಿವಿಯ ಒಂದು ಈ ಒಂದು ಮಹಾನ್ ಸಾಧನೆಯಿಂದ ಇವರನ್ನು ಇವರ ಒಂದು ಮಹಿಮೆಯನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ತಾವು ಪಸರಿಸುತ್ತಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ ಸರ್, ಧನ್ಯವಾದ ಸರ್. ತುಂಬಾ ಸಂತೋಷ ಆಯ್ತು ವಿವೇಕಾನಂದ ರೀ. ಧನ್ಯ, ಧನ್ಯವಾದಗಳು. ತುಂಬಾ ತುಂಬಾ ಸಂತೋಷ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಿನ್ನೆ ಹೋಗಿದ್ರು ಸರ್ ಇವರ ಮನೆಗೆ ಹೋಗಿದ್ರು? ಅವರು ನಿವೃತ್ತ ಇದು. ಇವರು ನನಗೆ ಬಳ್ಳಾರಿಯಲ್ಲಿ ಬರಬೇಕಾದ್ರೆ ತುಂಬಾ ಸೆಕೆ ಅಲ್ಲ, ಅದು 41% ಎಲ್ಲರೂ ಹೇಳೋದ್ರಲ್ಲಿ ಸುಟ್ಟೋಗ್ತೀರಿ ಅಂತ. ಅದನ್ನ ಇವರು ಇನ್ನೊಬ್ಬ ಇವರ ಸ್ನೇಹಿತರು ಗುಡದಂತಿದ್ರು, ಅವ್ರ ಮುಖಾಂತರ ಒಂದು ಟೋಪಿ ಮಾಡಿ ಕಳಿಸಿದ್ರು ನನಗೆ. ಇವ್ರು ಯಾರು ನೋಡೇ ಇರಲಿಲ್ಲ, ನೋಡಿ ಏನೂ ಇಲ್ಲ, ಒಂದು ಟೋಪಿ, ಅದು ಹತ್ತಿಯ ಟೋಪಿ, ಅದು ಬಿಸಿಲು ತಲೆಗೆ ನೇರವಾಗಿ ಬೀಳಬಾರದು ಅಂತೇಳಿ ಆ ಟೋಪಿ ಮಾಡಿ ಅದನ್ನ ಕೊರಿಯರ್ ಮಾಡಿದ್ರು ಎಲ್ಲೋ ಒಂದ್ ಕಡೆ ಗಂಗಾವತಿಗೆ, ಅಲ್ಲಿ ಯಾರೋ ನನಗೆ ತಗೊಂಬಂದು ಕೊಟ್ರು. ಅಷ್ಟು ಪಾಪ, ಅವ್ರಿಗೆ ಯಾರೋ ನಾನು ನೋಡಿಲ್ಲ, ಏನೂ ಇಲ್ಲ, ಖಂಡಿತವಾಗ್ಲು ಅಷ್ಟು ಇಲ್ಲಿಂದ ಕಳಿಸಿದ್ದಾರೆ ನೋಡಿ. ಸರಿ ಸರಿ ಸರಿ, ಇಷ್ಟು ಜನರು ತಮ್ಮ ಮೇಲೆ ಆತ್ಮೀಯವಾಗಿರುವಂತಹ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ, ಅಭಿಮಾನ ಗೌರವವನ್ನು ಇಟ್ಕೊಂಡಿದ್ದಾರೆ, ನೋಡಿಯೂ ನೋಡದ ಇವು ಕೂಡ. ಸೊ ಹಾಗಾದ್ರೆ ಯಾರು ವಿವೇಕಾನಂದ ಎಚ್ ಕೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾರು ವೈಯಕ್ತಿಕವಾಗಿ ವ್ಯಕ್ತಿ, ಯಾರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಏನ್ ಕತೆ ಅನ್ನುವಂಥ ವಿಚಾರ ಜನರಲ್ಲೂ ಕೂಡ ಬರುತ್ತೆ, ವೈ ಅನ್ನುವಂಥ ವಿಚಾರ ಬರುತ್ತೆ. ಯಾಕಂದ್ರೆ ತಮ್ಮನ್ನು ನೋಡಿದಾಗ ಎಲ್ಲೊಂದು ಕಡೆ ಸಮಾಜದ ಒಂದು ಬದಲಾವಣೆಯಿಂದ ಸುರಕ್ಷಿತಗೊಳಗಾಗಿದ್ದೀರಾ ತಾವು, ಅಥವಾ ಸಮಸ್ಯೆ ಆಗಿದೆಯಾ, ಬೇಸತ್ತಿದ್ದೀರಾ, ಎಲ್ಲ ವಿಚಾರ ಬರಬಹುದು. ಎಸ್, ಏನ್ ಹೇಳ್ತೀರಾ? ನಾನು ವಿವೇಕಾನಂದ ಎಚ್ ಕೆ, ಮೂಲತಃ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವನು, ಈಗ ಬೆಂಗಳೂರಲ್ಲಿ ವಾಸ ಆಗಿದ್ದೀನಿ. ನಮ್ಮ ತಂದೆ ಶಿಕ್ಷಕರಾಗಿದ್ದರು. ಸೊ ನನಗೆ ಇಬ್ಬರು ಅಕ್ಕಂದರು, ನಮ್ಮ ಅಣ್ಣ ಸುಭಾಷ್ ಅಂತೇಳಿ ನಮ್ಮ ತಂಗಿ ಇದ್ದಾರೆ, ನನಗೆ ಹೆಂಡತಿ ಮತ್ತು ಮಗ ಮತ್ತು ತಾಯಿ ಇದ್ದಾರೆ. ಈಗ ನಮ್ಮ ತಂದೆ ಇಲ್ಲ, ಶಿಕ್ಷಕರಾಗಿದ್ದರು. ಸೊ ನಾನು ಅಲ್ಲಿಂದ SSLC ಅದೆಲ್ಲ PUC ಮಾಡಿಕೊಂಡು ಹಿಸ್ಟ್ರಿಯಲ್ಲಿ MA ಮಾಡಿದೆ, ಡಿಪ್ಲೊಮೊ ಇನ್ ಜರ್ನಲಿಸಮ್ ಮಾಡಿದೆ ಮೈಸೂರು ಯೂನಿವರ್ಸಿಟಿಯಿಂದ, ಆಮೇಲೆ ಡಿಪ್ಲೊಮೊ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಎಲ್ಲ ಮಾಡಿ ಒಬ್ಬ ನಟ ಆಗಬೇಕು ಅಂತೇಳಿ ಆಗಿನ ಕಾಲಕ್ಕೆ ಪ್ರಯತ್ನ ಪಟ್ಟು 1-2-3 ಸಿನಿಮಾಗಳು, ಅದಾದಮೇಲೆ ಧಾರಾವಾಹಿಗಳು ಮಾಡಿ ಮುಂದೆ ಜಾಹೀರಾತು ನಿರ್ಮಾಣ ಕ್ಷೇತ್ರದಲ್ಲಿ ನಾನು ಬಂದೆ. ನನಗೆ ಇನ್ನೇನೂ ಇಲ್ಲ, ನಾನು ಏನು ಕಲ್ತಿದ್ನಲ್ಲ ಅದು ಇಲ್ಲಿ ಬಂದು ನೋಡಿದಾಗ ಅತ್ಯಂತ ಶಿಥಿಲವಾಗ್ತಿತ್ತು. ನನಗೆ ನನ್ನ ಜಾತಿ ಗೊತ್ತಾಗಿದ್ದೆ ನಾನು ಮಾಸ್ಟರ್ ಡಿಗ್ರಿ ಬಂದಾಗ. ಈಗ ಕೆಲವು ಜಾತಿ ಜನ ಹೋಗ್ತಾ ಇದ್ರಲ್ಲ ಆ ಥರ, ಆಮೇಲೆ ಅವಾಗಿದ್ದ ಮಾಧ್ಯಮಗಳು ಅಥವಾ ಬೇರೆ ಬೇರೆ ಇನ್ನೆಲ್ಲ ಕ್ಷೇತ್ರಗಳಲ್ಲಿ
ಅತ್ಯಂತ ಗಂಭೀರವಾದ ವಿಷಯಗಳಂತ ನೋಡಿದೆ. ಉದಾಹರಣೆಗೆ ಒಂದು ಸರಿ ಒಬ್ಬ ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ನೀವು ಏನೇ ಇರಲಿ 100 ರೂಪಾಯಿ ಕೊಟ್ಟರೆ ಸೈನ್ ಹಾಕಿ ಕೊಟ್ಬಿಡ್ತಾರೆ, ಆ ಥರ ಇತ್ತು. ಒಂದು ದಿನ ಹೋದೆ, ಒಬ್ಬ ಕಾಂಪೌಂಡರ್ ಯಾರೋ ತೊಗೊಂಡು ಡಾಕ್ಟರ್ ಹತ್ರ ಸೈನ್ ಹಾಕ್ಸ್ಕೊಟ್ರು. ಆ ಸ್ವಲ್ಪ ಹೊತ್ತು ಈಚೆ ತೊಗೊಂಡು ಬರ್ತಾ ಇದ್ದೀನಿ, ಡಾಕ್ಟ್ರು ಬಂದ್ಬಿಟ್ರಲ್ಲಿ, ನೀವು ಎಷ್ಟು ಕೊಟ್ರಿ ಅಂದ್ರೆ 100 ರೂಪಾಯಿ ಅಂದೆ. ನೆಕ್ಸ್ಟ್ ಟೈಮ್ ಅವನ ಹತ್ರ ಹೋಗ್ಬಿಡಿ, ನಂಗೆ 50 ರೂಪಾಯಿ ಕೊಡಿ ಸಾಕು, ನಾನೇ ಹಾಕ್ಕೊಡ್ತೀನಿ ಅಂದಾಗ ನನಗೆ ಶಿಟಿಲ್ಲ. ಡಾಕ್ಟ್ರು ನಿಮ್ಗೆ ಗೊತ್ತಲ್ಲ, ಡಾಕ್ಟ್ರು ಅಂದ್ರೆ ದೇವರು, ಡಾಕ್ಟ್ರು ಥರ ಇಲ್ಲ. ಅರೆ ರೇ ಏನಪ್ಪ ಈ ಡಾಕ್ಟ್ರು 50-100 ರೂಪಾಯಿ ಈ ಥರ ಮಾಡ್ತಿದಾರಲ್ಲ, ಈ ಥರದ ಪರಿಸ್ಥಿತಿಗಳು ಬಂತು. ಮತ್ತು ಸಿನಿಮಾ ಫೀಲ್ಡಲ್ಲೂ ಕೂಡ ಎಷ್ಟೋ ಜನ ಚಾನ್ಸ್ಗೆಲ್ಲ ಹೋದಾಗ ನೀವು ತುಂಬ ಕೆಟ್ಟದಾಗಿ ನೀವು ಅದನ್ನು ತೊಗೊಂಬನ್ನಿ ಇದನ್ನು ತೊಗೊಂಬನ್ನಿ ಹೆಣ್ಣನ್ನು ಕೊಡಿ ಅನ್ನೋದೆಲ್ಲ ಕೇಳಿದಾಗ ಹೆಣ್ಣಿನ ಬಗ್ಗೆ ಅಗಾಧ ಗೌರವವನ್ನು ನಮ್ಮ ಮನೆಗಳಲ್ಲಿ ಹೆಣ್ಣನ್ನು ಏನೇ ಬಾರಿ ಅನ್ನೋದಕ್ಕೂ ಬಿಡ್ತಾ ಇರಲಿಲ್ಲ. ಏನೇ ಬಾರಿ ಅನ್ನಬಾರ್ದು ನೀನು ಅಂತ ಆ ಥರದ ಒಂದು ಇತ್ತು. ಅದರ ಏನಿದು ಹೆಣ್ಣನ್ನು ಇವ್ರು ಕೇಳ್ತಾರ ನನ್ನ ಹತ್ರ ಅನ್ನುವಂಥ ಭಾಳ ದುಃಖ ಅನುಭವಿಸಿದ್ದೀನಿ ನಾನು. ಆ ಥರದ ಭಾಳ ವೇರಿಯೇಷನ್ ಇತ್ತು. ಅನೇಕ ಜೈಲಲ್ಲಿ ಸಂದರ್ಶನ ಮಾಡಿದಾಗೆಲ್ಲ ಅಲ್ಲಿನ ವ್ಯತ್ಯಾಸಗಳು ಇದೆಲ್ಲವನ್ನು ನೋಡಿದಾಗ ನನಗೆ ನನ್ನ ಮಗ ಎಲ್ಲ ಜ್ಞಾಪಕ ಬರ್ತಾನೆ. ಇಂಥ ಕೆಟ್ಟ ಸಮಾಜದಲ್ಲಿ ನಮ್ಮ ಮಕ್ಕಳನ್ನ ಬಿಡಬಾರ್ದು. ಸೊ ಆ ಕಾರಣಕ್ಕೆ ಈಗೆಲ್ಲ ನೋಡಿ, ನೀವು ಮುದ್ದು ಮುದ್ದಾಗಿದ್ದೀರಿ, ಮಾತಾಡ್ತೀರಿ, ನೀವು ಖುಷಿಯಾಗಿರ್ಬೇಕೋ ಬೇಡವೋ, ಸೊ ಹಾಗಿರಬೇಕು. ನೀವು ಒಂದು ಮೊಬೈಲ್ ಕಳೆದೋಗಿದೆ ಅಂತ ಸ್ಟೇಷನ್ಗೆ ಹೋದ್ರೆ ಅವ್ರು ಕಳ್ಳನ್ನ ಬಿಟ್ಬಿಡ್ತಾರೆ. ಎಷ್ಟು ರೂಪಾಯಿ ಮೊಬೈಲ್ ತಗೊಂಡಿದ್ದು? 30,000. ಸಾಮಾನ್ಯ ಹುಡುಗರಿಗೆಲ್ಲ 15-20,000 ಸ್ವಲ್ಪ ತಗೋತಾರೆ. ಓಹೋ ನಿನ್ಗೆ 15,000 ಬೇಕಂತಾರೆ ಅನ್ನಿಸಿ ಅದು ಆಗಬಾರ್ದು ಅಂತ. ಆಮೇಲೆ ನೀವು ಎಲ್ಲಿಟ್ಕೊಂಡಿದ್ರಿ ಮೊಬೈಲ್? ಸರ್ ಜೋಬಲ್ಲಿ ಇಟ್ಕೊಂಡಿದ್ದೆ. ಮತ್ತೆ ಹೆಂಗ್ ಕಿತ್ ಕದ್ಮೋಟ ಸರ್ ನಂಗೆ ಗೊತ್ತೇ ಆಗ್ಲಿಲ್ಲ ಸರ್ ಅಂದ್ರೆ. ಏನ್ ದಡ್ಡನಯ್ಯ ನೀನು, ಕಳ್ಳ ಯಾರೋ ಕಿಲಾಡಿ ಇರ್ಬೇಕು ಅಂತಾರೆ. ಸಿ ಅಂದ್ರೆ ಕದ್ದ ಕಳ್ಳನನ್ನ ನೀವು ಕಿಲಾಡಿ ಅಂತೀರಿ, ಆ ಮೊಬೈಲ್ ಕಳೆದವನ್ಗೆ ಬೈತಿರಲ್ಲ. ಈ ತರದ ವ್ಯವಸ್ಥೆ ಬೇಡ. ಏ ಕಳೆದೋಗಿದ್ದೇನಪ್ಪ ಬಾಪ್ಪ ನೀನ್ ಕೊಡಿಸ್ತೀನಿ ಅನ್ನುವಂತಹ ವಾತಾವರಣ ಬೇಕಲ್ಲ. ಇದು ಜನರಲ್ ಆಗಿ ಈ ವಾತಾವರಣ ಇರಬೇಕು ನೋಡಿ. ಒಬ್ಬ ನೀವು ವಚನ ಸಂಸ್ಕೃತಿಯಲ್ಲಿ ಹೇಳಿದ್ರೆ ನಿಮ್ಮ ಪ್ರೀತಿಗೆ ನಿಮ್ಮ ವಿರಹಕ್ಕೆ ಅಲ್ಲಿ ಉತ್ತರ ಇದೆ. ಆದರೆ ಸಿನಿಮಾಗಳಲ್ಲಿ ಇದೆಯಲ್ಲ, ನೀವು ಸಿನಿಮಾಗಳಲ್ಲಿ ನಿಮ್ಮ ಪ್ರೀತಿ ವಿರಹಗಳ ನೋವು ಜಾಸ್ತಿ ಆಗುತ್ತೆ, ವಚನಗಳನ್ನು ಓದಿದಾಗ ನಿಮಗೆ ಅದು ಕಡಿಮೆ ಆಗುತ್ತೆ. ಆ ಜ್ಞಾನವ ನಿಮಗೆ ಸಿಕ್ಕಲಿ ಅಂತ ನೀವು ಸಿನಿಮಾ ನೋಡಿ ಬೇಡ ಅನ್ನಲ್ಲ, ಆದರೆ ನಿಮಗೆ ಜ್ಞಾನವೇ ಅನ್ಯಾಯವಾಗಿ ಇದಾಗ್ತಾ ಇದೆ. ನೀವು ಕಾರ್ ಓಡಿಸೋದು ಕಲಿತಾ ಇದ್ದೀರಿ, ಜೆ ಸಿ ಬಿ ಓಡಿಸೋದು ಅಥವಾ ಲಾರಿ ಓಡಿಸೋದು ಕಲಿಸ್ತಾ ಇಲ್ಲ. ನಾನೇನು ಅಂದರೆ ನೀವು ಲಾರಿ ಓಡಿಸೋದು ಕಲಿಸ್ಬಿಟ್ರೆ ಕಾರ್ ಓಡೋದು ಈಸಿ ಆಗುತ್ತಲ್ಲ. ಈ ಥರ ನಿಮ್ಮ ಯೋಚನಾ ಶಕ್ತಿಗಳನ್ನು ಬೆಳೆಸ್ಬೇಕಲ್ಲ. ಆ ಕಾರಣಕ್ಕಾಗಿ ನನಗೇನು ವೈಯಕ್ತಿಕವಾಗಿ ಏನು ನೋವಾಗಿಲ್ಲ, ಸಮಾಜದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸಗಳು ನೋಡಿದ್ದೇನೆ ಹೊರತು ವೈಯಕ್ತಿಕವಾಗಿ ಏನೋ ತೀವ್ರ ನೋವಾಗಿ ಆ ಥರದ್ದೇನಲ್ಲ. ಈ ಸಮಾಜದಲ್ಲಿ ನಿಮ್ಮಂಥವ್ರನ್ನ ನಾನು ಪ್ರೀತಿಸ್ತೀನಿ, ನೀವು ನಗನಗುತ್ತಾ ಇರ್ಬೋದು, ನಾನು ಜೀವನವನ್ನು ಖುಷಿಯಾಗಿ ಕಳೆದಿದ್ದೀನಿ, ಆ ಖುಷಿ ನಿಮಗೂ ಸಿಕ್ಕಲಿ. ಯಾವುದೋ ಒಂದು ಸಣ್ಣ ಸಣ್ಣ ವಿಷಯಕ್ಕೆ ನಿಮ್ಮ ಬದುಕು ಹಾಳಾಗದೆ ಇರಲಿ. ಒಳ್ಳೆ ನೀರು ಕುಡಿಬೇಕಲ್ಲ ನೀವು, ಒಳ್ಳೆ ಆಹಾರ. ನಿಮಗೆ ನಾನು ಮಿಕ್ಸ್ ಆಗಿರುವಂತಹ ಕೆಮಿಕಲ್ ಇರುವಂತಹ ಆಹಾರಗಳನ್ನು ಕೊಡಿಸ್ತೀವಲ್ಲ, ಅದು ನನಗೆ ಇಷ್ಟ ಇಲ್ಲ. ಆಹಾರಗಳು ಕೂಡ ಇವತ್ತು ಪಲ್ಯೂಟ್ ಆಗ್ತಿದ್ದಾವೆ. ಆಹಾರನಾದರೂ ಶುದ್ಧವಾಗಿ ಕೊಡ್ರಿ ನೀವು ಸಾಕು ಅನ್ನೋದು. ಪ್ಲಾಸ್ಟಿಕ್ಕಿಂದ ಎಷ್ಟೊಂದು ಕ್ಯಾನ್ಸರ್ ಬರ್ತಿದೆ ಗೊತ್ತಾ? ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಕವರ್ಗೆ ಬಿಸಿ ಬಿಸಿ ಟೀ ಹಾಕ್ತಾರೆ, ಅದನ್ನು ಕಟ್ತಾರೆ, ಮತ್ತೆ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಕೊಡ್ತಾರೆ. ನೇರವಾಗಿ ನಿಮ್ಮ ಹೃದಯಕ್ಕೆ ಕ್ಯಾನ್ಸರ್ ಕಣಗಳು ಹೋಗ್ತವೆ. ಏನು ಮಾಡ್ತೀರಿ? ಅದು ಬಿಸಿ ಬಿಸಿದು ಬೇರೆ. ಸೊ ಆವಾಗ ನಿಮಗೆ ಅದು ಕ್ಯಾನ್ಸರ್ ಇವತ್ತು ನಾಳೆ ಡೆವಲಪ್ ಆಗೋದಿಲ್ಲ, ಇನ್ನೊಂದು 15-20 ವರ್ಷದ ನಂತರ ಅದು ಡೆವಲಪ್ ಆಗುತ್ತೆ. ಅಂದರೆ ನಿಮ್ಮ ಬದುಕು ಒಂದು 50 ವರ್ಷ ಆಗೋಷ್ಟೊತ್ತಿಗೆ ಅನ್ಯಾಯವಾಗಿ ನಾವೇ ಇರ್ಬೋದು. ನಮ್ಮ ಮನೇಲಿ ಒಬ್ಬರು ಕ್ಯಾನ್ಸರ್ ಬಂದರೂ ಕೂಡ ನಮ್ಮ ಬದುಕು ಕುಟುಂಬ ಆಗಿರೋದಿಲ್ಲ. ಇವತ್ತು ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇವತ್ತು ನೀವು ಅಪಾಯಿಂಟ್ಮೆಂಟ್ ಕೇಳಿದ್ರೆ ನೆಕ್ಸ್ಟ್ ಅಪಾಯಿಂಟ್ 3-4 ತಿಂಗಳು ಕೊಡ್ತಾರಂತೆ. ಅಂದರೆ ಗೌರ್ಮೆಂಟಲ್ಲಿ, ಪ್ರೈವೇಟಲ್ಲಿ ಹೋದರೆ ದುಡ್ಡಿದ್ರೆ ಕೊಡ್ತಾರೆ. ಸೊ ಆ ಪರಿಸ್ಥಿತಿಗಳನ್ನು ನಾನು ನೋಡ್ಕೊಂಡು ಹೇಗೆ ಸಹಿಸ್ಕೊಳೋದು ಹೇಳಿ. ಓಕೆ, ಸೊ ಅದರ ವಿರುದ್ಧವಾಗಿ ನಾನು ಮಾಡಬೇಕು ಅಂತ ಹೇಳಿ ಬಂದಿರೋದು. ಓಕೆ, ಆ ರೀತಿ ಬದಲಾವಣೆ ಆಗಿರುವಂಥ ಸರ್, ಈಗ ತಮಗೆ ತಮ್ಮ ಮನೆ ತಮ್ಮ ವೈಯಕ್ತಿಕ ಜೀವನ ಹೇಗೆ, ತಾವು ಒಬ್ಬರೇ ಇದ್ದೀರಾ ಅನ್ನೋಂಥ ವಿಚಾರ ಬರುತ್ತೆ? ನಾನು ಪತ್ನಿ ಮಗ ಅದೆಲ್ಲ ಇದೆ. ಸೊ ನಾನು ಹೆಚ್ಚು ಕಡಿಮೆ ಈ ವ್ಯಾವಹಾರಿಕ ಜಗತ್ತಿನಿಂದ ಬಂದಿದ್ದೀನಿ. ನಾನು ಏನೆಲ್ಲ ಇಲ್ಲಿವರೆಗೂ ಒಂದಷ್ಟು ದುಡ್ದಿದ್ದೆ, ಒಂದಷ್ಟು ಕಳ್ಕೊಂಡೆ ಎಲ್ಲ, ಅದರಲ್ಲಿ ಆದಷ್ಟು ಒಂದು ಸ್ವಲ್ಪ ಇಟ್ಕೊಂಡು ಅವ್ರಿಗೂ ಒಂದು ಸ್ವಲ್ಪ ಕೊಟ್ಟು ಮಾಡ್ತಿದ್ದೀನಿ. ಮುಂದೆ ನಾನು ವೈಯಕ್ತಿಕವಾಗಿ ಇನ್ಯಾವುದೇ ಬಿಸ್ನೆಸ್ಗೆ ಹೋಗೋದಿಲ್ಲ, ಈ ಸಮಾಜಮುಖಿ ಕೆಲಸವನ್ನೇ ಮಾಡ್ತೀನಿ. ಇರೋದು ಒಬ್ಬ ಮಗ, ಅವನನ್ನು ಏನಾದರೂ ಈಗ SLC ಇದ್ದಾನೆ, ಒಂದು ಗ್ರಾಜ್ಯುಯೇಷನ್ ಆ ಥರ ಏನಾರ ಮಾಡುವ ಒಂದು ಜವಾಬ್ದಾರಿ ಬಿಟ್ಟರೆ ಇನ್ನೇನು ನನಗೆ ಈ ವ್ಯಾವಹಾರಿಕ ಜಗತ್ತಿನಲ್ಲಿ ಆಸಕ್ತಿ ಏನಿಲ್ಲ. ಕಾರಲ್ಲಿ ಓಡಾಡದೆ ಇವತ್ತು ಕಾರ್ ಇಲ್ಲ, ಮನೆಯಲ್ಲಿ ಓಡಾಡದೆ ಇವತ್ತು ಬಾಡಿಗೆ ಮನೆಯಲ್ಲಿ ಇದ್ದೀನಿ, ಅದೆಲ್ಲ ಆಗೋಗಿದೆ. ಸೊ ಇನ್ನು ನನ್ನ ಆಸಕ್ತಿಗಳೇನು ಇಲ್ಲ. ಬೇರೆಯವರ ಆ ಆಸಕ್ತಿಯನ್ನು ಈ ಸಮಾಜವನ್ನು ನೋಡಿ ಖುಷಿ ಪಡೋದು ನನ್ನ ಜವಾಬ್ದಾರಿ. ಒಂದೇ, ನನ್ನ ಮಗನನ್ನು ಒಂದು ಗ್ರಾಜ್ಯುಯೇಷನ್ ಆಗೋವರೆಗೂ ಸ್ವಲ್ಪ ಏನಾದರೂ ಮಾಡಬೇಕು ಅಂತ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಓಕೆ ಓಕೆ, ರೈಟ್ ಸರ್. ಇನ್ನೊಂದು ಕರೆ ಇದೆ, ಕೊನೆಯದಾಗಿ ಒಂದು ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಎಸ್ ಎಸ್, ಕರೆ ಕಟ್ ಆಗಿದೆ. ಇದ್ರ ಜೊತೆಗೆ ಸಮಯದ ಬಾವು ಕೂಡ ತುಂಬಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಎಸ್ ಸಮಯ ಅನ್ನುವಂಥದ್ದು ಹೋಗ್ತಾನೆ ಇದೆ. ತಮ್ಮ ಮಾತುಗಳನ್ನು ಕೇಳಿದಾಗ ಸರ್ ಎಸ್ ಬದಲಾಗಬೇಕು ಅನ್ನೋಂಥ ಮನಸ್ಥಿತಿ ಬರುತ್ತೆ. ಆ್ಯಂಡ್ ಕೊನೆಯದಾಗಿ ಸರ್, ತಮ್ಮ ಒಂದು ವಿಚಾರ, ನಾನು ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇದ್ದಂತಹ ಮನಸ್ಥಿತಿ ಈಗ ನನ್ನಲ್ಲಿ ಇಲ್ಲ. ಸೊ ಹಾಗಾಗಿ ನಾನು ಕೇಳುವಂತಹ ಪ್ರಶ್ನೆಗಳು ಕೂಡ ಇಲ್ಲ.
ಸೊ ಹಾಗಾಗಿ ನಾನು ನೇರವಾಗಿ ತಮ್ಮಲ್ಲೇ ನಾನು ಕೇಳ್ತಾ ಇದ್ದೀನಿ. ಎಸ್ ಸರ್, ಕೊನೆಯದಾಗಿ ತಮ್ಮ ಒಂದು ಸಂದೇಶ ಜನತೆಗೆ ಏನು ಹೇಳಕ್ಕೆ ಇಷ್ಟ? ಏನಿಲ್ಲ, ಇದು ಬಹಳ ಕಷ್ಟ ಏನಿಲ್ಲ. ಒಂದು ಒಳ್ಳೆಯ ಕೆಲಸವನ್ನ ಮನದಲ್ಲಿ, ಮನೆಗಳಲ್ಲಿ, ಮತದಲ್ಲಿ ಬದಲಾವಣೆ ಆದ್ರೆ ಈ ಸಮಾಜ ಬದಲಾಗುತ್ತೆ. ನಮ್ಮ ಮನಗಳಲ್ಲಿ, ಮನೆಗಳಲ್ಲಿ, ಮತಗಳಲ್ಲಿ. ಸೊ ಅಂದ್ರೆ ಇದನ್ನ ಹೇಗೆ ಮಾಡಬೇಕು ಅಂದ್ರೆ, ಮೊದಲು ಇರೋ ತರ ಒಳ್ಳೆಯ ವ್ಯಕ್ತಿಗಳನ್ನ ನಾವು ಈ ಸಮಾಜದಲ್ಲಿ ಗುರುತಿಸೋಣ, ಪ್ರೋತ್ಸಾಹ ಕೊಡೋಣ. ಅವರು ಆಂಕರ್ ಆಗಿರ್ಲಿ, ಅವ್ರು ಪೊಲೀಸ್ ಆಗಿರ್ಲಿ, ಮೇಷ್ಟ್ರ ಆಗಿರ್ಲಿ, ಕಿರಾಣಿ ಅಂಗಡಿ ನಡೆಸ್ತಾ ಇರ್ಲಿ, ಏ ಆ ವ್ಯಕ್ತಿ ಒಳ್ಳೆಯವನಪ್ಪ, ಈಗ ನೀವು ಏ ಒಳ್ಳೆಯವನಪ್ಪ ವ್ಯಕ್ತಿ, ಆ ವ್ಯಕ್ತಿಗೆ ಗೌರವ ಕೊಡಿ. ಹೊರ್ತುನು ಆ ವ್ಯಕ್ತಿ ಅಲ್ಲಿ ಹೋದ್ರೆ ಸ್ಟುಡಿಯೋಗೆ ಹೋದ್ರೆ ಸರಿಯಾಗಿ ಮಾತಾಡ್ಸಲ್ಲ, ಏನೋ ದುರಹಂಕಾರ ಪಡ್ತಾರೆ ಅನ್ನೋ ವ್ಯಕ್ತಿಗಳನ್ನ ನಿರ್ಲಕ್ಷ್ಯ ಮಾಡಿ, ಪ್ರೀತಿಯಿಂದ ಮಾತಾಡ್ಸೋರನ್ನ ಗೌರವಿಸಿ. ಒಬ್ಬ ಡಾಕ್ಟರ್ ರೀ ಅವರು, ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೆಯವರು, ಅಂಥವ್ರನ್ನ ತಗೊಂಬನ್ನಿ. ಆ ಡಾಕ್ಟರ್ ಏನ್ರಿ, ದುಡ್ಡಿಲ್ಲ ಅಂದರೆ ಇದೇ ಮಾಡಲ್ಲ ನಮ್ಮನ್ನು, ಅಂಥವ್ರನ್ನ ನಿರ್ಲಕ್ಷ್ಯ ಮಾಡಿ. ಅವನ ರಾಜಕಾರಣ ಇರಲಿ, ಯಾರು ಒಳ್ಳೆಯವರಿಗೆ ಪ್ರೋತ್ಸಾಹ ಕೊಡ್ತಾ ಬಂದರೆ ಸಮಾಜದಲ್ಲಿ ಒಳ್ಳೆಯವರಾಗಿ ಪ್ರಯತ್ನ ಪಡ್ತಾರೆ. ನೀವು ದುಡ್ಡು ಮಾಡಿರೋನಿಗೆ ಪ್ರಯತ್ನ ಕೊಡಕೊಟ್ರೆ ಏನು ಮಾಡ್ತಾರೆ, ಎಲ್ಲ ಏನಾದರೂ ಮಾಡಿ ದುಡ್ಡು ಮಾಡಕ್ಕೆ ಹೋಗ್ತಾರೆ. ಇದು ಬಹಳ ಸಿಂಪಲ್ ಆಗಿದೆ, ಇದನ್ನು ನಾವು ಮಾಡ್ತಾ ಹೋಗೋಣ. ನಿಮಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಒಳ್ಳೆಯವರನ್ನು ಸಾಧ್ಯವಾದಷ್ಟು ಪ್ರಚಾರ ಕೊಡೋಣ. ಕೆಟ್ಟ ತೋರಿಸ್ಬೇಡಿ ಅಂತಲ್ಲ, ನಿಮ್ಮ ಡ್ಯೂಟಿ ಅದು ತೋರಿಸ್ಬೇಕು, ಅದಕ್ಕೆ ಕಡಿಮೆಯನ್ನು ತೋರಿಸಿ. ಯಾವುದೋ ಒಬ್ಬ ವ್ಯಕ್ತಿ, ಯಾವುದೋ ಒಂದು ಸಿ ಡಿ ಬಂತು, ಇನ್ಯಾರೋ ಒಬ್ಬ ಡ್ರಗ್ ಮಾಡಿದ್ರು, ಅದನ್ನು ಸ್ವಲ್ಪ ತೋರಿಸಿ ಈ ಥರ ಮಾಡಿದ್ದಾರೆ ಅಂತೇಳಿ ಕಾನೂನು ಕ್ರಮಕ್ಕೆ ಬಿಟ್ಬಿಡಿ. ನೀವು ಅದನ್ನು ಅವ್ರು ಯಾರು ಗೊತ್ತಾ, ಅವ್ರು ಎಲ್ಲೋದ್ರು ಗೊತ್ತಾ ಅಂತೆಲ್ಲ ನೋಡ್ತಾ ಇದ್ರೆ, ಹುಡುಗರಿಗೆ ಕೊನೆಗೆ ಏನು ಉದಾಹರಣೆ ಗೊತ್ತಾ, ಅವರೇ ಮಾಡಿದ್ರು ಅಂದ್ರೆ ಮಾಡಿ ಅಂತ ಬರೋದಿಲ್ಲ ಅದು. ಸೊ ಆ ರೀತಿಯ ಅರ್ಥಗಳನ್ನು ಆಗೋಗುತ್ತಲ್ಲ, ಆ ಕಾರಣಕ್ಕೆ ಎಲ್ರಿಗೂ ಸಂದೇಶ. ಜೊತೆಗೆ ಫಿಟ್ನೆಸ್, ಫಿಟ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ಯಂಗ್ ಜನರೇಷನ್ ಈಸ್ ಇನ್ ಎ ಡೇಂಜರ್ ಝೋನ್, ಡೇಂಜರ್ ಝೋನ್. ನೀವು ಅನ್ಯಾಯವಾಗಿ ನೀವು ಬದುಕನ್ನು ಕಳ್ಕೊಬಿಡ್ತೀರಿ. ನಿಮ್ಮ ಎಲ್ಲ ಸುಖಗಳು ನಿಮಗೆ ಸಿಗಬೇಕು ಅಂದರೆ ನಿಮ್ಮ ದೇಹ ಚೆನ್ನಾಗಿರಬೇಕು. ಸ್ವಾಮಿ ವಿವೇಕಾನಂದ ಹೇಳ್ದಂಗೆ, ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸೊ ನಿಮ್ಮ ದೇಹವನ್ನು ಯಾವಾಗಲೂ ನೀವು ಕಾರ್ಮಿಕರಾಗಿ, ನೀವು ಏನೇ ಆಗಿ ಕನಿಷ್ಠ 10 ಕಿಲೋಮೀಟರ್ನ 1 ಗಂಟೆಯಲ್ಲಿ ಓಡಿದ್ರೆ ಮಾತ್ರ ನಿಮ್ಮನ್ನು ನಾನು ಯುವಕ ಅಂತೀನಿ, ಇಲ್ಲ ಅಂದರೆ ನೀವು ಸೀನಿಯರ್ ಸಿಟಿಸನ್ ಅಂತೀನಿ. ಅದು ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಕೀಪ್ ದ ಬಾಡಿ ಫಿಟ್ ಆ್ಯಂಡ್ ಮೈಂಡ್. ಕ್ವಾಲಿಟಿ ಇನ್ ದ ಬಾಡಿ ಆ್ಯಂಡ್ ಮೈಂಡ್, ನಾಟ್ ಇನ್ ಯುವರ್ ಡ್ರೆಸ್ ಆರ್ ಇನ್ ಯುವರ್ ಮೊಬೈಲ್. ಅದು ದುಡ್ಡು ಕೊಟ್ಟರೆ ಬರುತ್ತೆ, ಇದು ದುಡ್ಡು ಕೊಟ್ಟರೆ ಬರೋದಿಲ್ಲ. ಇದರಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿ ಅನ್ನೋದು ನನ್ನ ಕೊನೆಯ ಆಶಯ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್. ನನ್ನ ಹತ್ರ ಬೇರೆ ಪದಗಳಿಲ್ಲ, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅನಂತ ಅನಂತ ಧನ್ಯವಾದಗಳು ಸರ್. ಯಾಕಂದರೆ ನಾನು ಯಾವತ್ತೂ ಕೂಡ ನೇರವಾಗಿ ಮಾತಾಡುವಂತಹ ವ್ಯಕ್ತಿತ್ವ. ಸೊ ನಾನು ಪ್ರಥಮವಾಗಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇದ್ದಂಥ ಒಂದು ಮನಸ್ಥಿತಿ ಈಗಿಲ್ಲ. ಆ್ಯಂಡ್ ಏನೋ ಒಂದು ವಿಚಾರದಲ್ಲಿ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ, ಆದರೆ ಕೊನೆಯಲ್ಲಿ ಏನೋ ಒಂದು ಸಿಕ್ಕಂತಹ ಒಂದು ಅನುಭವ ಆಗಿದೆ, ಖುಷಿ ಇದೆ. ಏನೋ ಒಂದು ಕಡೆ ಏನೋ ಒಂದು ತಿಳ್ಕೊಂಡೆ ಹೊಸದಾಗಿರುವಂತಹ ವಿಚಾರಗಳನ್ನು ಅನ್ನುವಂಥದ್ದು ಖುಷಿ ಇದೆ. ಎಸ್, ಬದಲಾಗಬೇಕು. ಅಂಡ್ ಎಷ್ಟರ ಮಟ್ಟಿಗೆ ಈ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಬಿಟ್ಟಂತಹ ವಿಚಾರ, ಆತನ ಮನಸ್ಥಿತಿಗೆ ಬಿಟ್ಟಂತಹ ವಿಚಾರ. ಆದರೆ ಒಂದು ಒಳ್ಳೆಯ ಯೋಚನೆಯಿಂದ, ಆಲೋಚನೆಯಿಂದ, ಮುಂದಾಲೋಚನೆಯಿಂದ ಮುಂದೆ ಬಂದಿದ್ದಾರೆ ವಿವೇಕಾನಂದ ಎಚ್ ಕೆ ಅವರು. ಅದಕ್ಕೆ ಸಾಕ್ಷಿ ನಾವು ನೋಡ್ತಾ ಇದ್ದೀರಾ, ಯಾವ ರೀತಿ ಕರೆಗಳು ಕರ್ನಾಟಕ ರಾಜ್ಯಾದ್ಯಂತ ಬರ್ತಾ ಇದೆ ಅನ್ನುವಂಥದ್ದು. ಅನೇಕ ಜಿಲ್ಲೆಗಳಲ್ಲಿ ಅವರನ್ನು ಇಷ್ಟಪಡುವಂಥದ್ದು, ಅವರ ಮಾತುಗಳನ್ನು ಕೇಳಿ ಅಭಿಮಾನಿಗಳಾಗಿದ್ದವರು ಅನೇಕ ಜನರು ಕರೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅನೇಕ ಜನರು ಹೊಗಳಿಕೆಯ ಮಾತುಗಳನ್ನು, ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇವರ ಮಾತುಗಳು ಅಂತ ಹೇಳಿದ್ರೆ ತುಂಬ ಇಷ್ಟ ಅನ್ನುವಂಥದ್ದು. ಎಸ್, ಇದು ಒಟ್ಟಿನಲ್ಲಿ ನಮ್ಮ ಸ್ವಾರ್ಥ ತುಂಬಿದಂತಹ ಒಂದು ಸಮಾಜದ ನಡುವೆ ಮಾನವೀಯ ಮೌಲ್ಯಗಳು ಮಾಯವಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ಜನಸಾಮಾನ್ಯರಲ್ಲಿ ಜಾಗೃತಿ ಮಾಡುವಂತಹ ದೃಷ್ಟಿಯಲ್ಲಿ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಇವರು. ಅಂದರೆ ನಮ್ಮ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನೋದು ಪಾದಯಾತ್ರೆಯ ಮೂಲಕ. ಇವತ್ತು 20ನೇ ಜಿಲ್ಲೆಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. 12,000 ಕಿಲೋಮೀಟರ್ ಇವರು ಪ್ರಯಾಣ ಬೆಳೆಸಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿದ್ದಾರೆ. ಏನಿಲ್ಲ, ಈ ಪಾದಯಾತ್ರೆಯ ನಡುವಲ್ಲಿ ಒಂದು ಒಳ್ಳೆಯ ಆಲೋಚನೆ ಇದೆ, ಒಳ್ಳೆಯ ದೃಷ್ಟಿಕೋನ ಇದೆ. ಇದು ಒಳ್ಳೆಯದಾಗಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ ಸರ್. ಅನಂತ ಅನಂತ ಧನ್ಯವಾದಗಳು ಒನ್ಸ್ ಅಗೇನ್, ಥ್ಯಾಂಕ್ ಯು. ತಮ್ಮ ಒಂದು ಮನಸ್ಸಿನ ಆಲೋಚನೆ ಪ್ರತಿಯೊಬ್ಬರಲ್ಲೂ ಕೂಡ ಮೂಡಲಿ. ಆ್ಯಂಡ್ ನಮ್ಮ ಈ ಸಮಾಜ ಸುಂದರವಾಗಿಲ್ಲ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಮುಸಲ್ಮಾನ್ ರೈಟ್.